ಮಣ್ಣಾದರು ಎಂಬ ಪದ ಡ್ಯಾಶ್ ಕಾಲದಲ್ಲಿದೆ ಮಣ್ಣಾದರು ಎಂಬ ಪದ ಡ್ಯಾಶ್ ಕಾಲದಲ್ಲಿದೆ ಫ್ರೆಂಡ್ಸ್ ಈಗ ವಿಲೇಜ್ ಅಕೌಂಟೆಂಟ್ ಏನು ಮಣ್ಣಾದರು ಎಂಬ ಪದ ಡ್ಯಾಶ್ ಕಾಲದಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಮತ್ತು ಅಪರಿಚಿತ ಅಂತ ಕೊಟ್ಟಿದ್ದಾರೆ ಸೊ ಅಪರಿಚಿತ ಕಾಲ ಅಂತ ಯಾವುದು ಬರೋದಿಲ್ಲ ಬರೋದೇ ಮೂರು ಭೂತ ಭವಿಷ್ಯತ್ ಮತ್ತು ವರ್ತಮಾನ ಕಾಲ ಸೊ ನೋಡಿ ಮಣ್ಣಾದರು ಅಂತಕ್ಕಂಥ ಒಂದಿದರಲ್ಲಿ ನಮಗೆ ಬರ್ತಕ್ಕಂಥ ಪ್ರತ್ಯಯ ಯಾವುದಂತ ಹೇಳೋದ್ರಲ್ಲಿ ದಾ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ದಾ ಅಂತ ಬಂದಿದೆ ಭೂತಕಾಲದಲ್ಲಿ ನಮಗೆ ದ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತೆ ಭವಿಷ್ಯತ್ ಕಾಲದಲ್ಲಿ ವಾ ಅಂತಕ್ಕಂಥದ್ದು ಬರುತ್ತೆ ಆ್ಯಂಡ್ ವರ್ತಮಾನ ಕಾಲದಲ್ಲಿ ಹುತ್ತ ಅಂತಕ್ಕಂಥ ಒಂದು ಪ್ರತ್ಯಯ ಬರುತ್ತೆ ಸೊ ಹುತ್ತ ಅಥವಾ ಹುತ್ತ ಅಂತಕ್ಕಂಥದ್ದು ಹಾಗಾದಾಗ ನಮಗೆ ಇಲ್ಲಿ ಮಣ್ಣಾದರು ಅಂತಕ್ಕಂಥದ್ದು ಭೂತ ಕಾಲದಲ್ಲಿದೆ ನೆಕ್ಸ್ಟು ಭವಿಷ್ಯತ್ ಅಂತ ಹೇಳಿದಾಗ ವಾ ಅಂತ ಬರ್ಬೋದು ಇಲ್ಲಿ ಸೊ ಹಾಗಾಗಿ ವಾ ಅಂತ ಬಂದರೆದು ಭವಿಷ್ಯತ್ ಕಾಲದಲ್ಲಿ ಹುತ್ತ ಬಂದ ಬರೋದು ವರ್ತಮಾನ ಕಾಲದಲ್ಲಿ ದ ಅಂತ ಬಂದರೆದು ಭೂತಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ ಆಗಿರುತ್ತೆ ನೆಕ್ಸ್ಟು ಓಕೆ ಮದು ಆ್ಯನ್ಸರ್ಸ್ ಕೊಡ್ಬೋದು ಇದಕ್ಕೆ ಯಾವುದೇ ಟಿಕ್ಕಾಗಲಿ ಮಾರ್ಕ್ ಆಗಲಿ ಮಾಡಿಲ್ಲ ಸೊ ನೋಡೋಣ ಈಗ ಎಷ್ಟು ಜನ ಯಾವ್ಯಾವ ಥರ ಆ್ಯನ್ಸರ್ಸ್ನಾಗ ಕೊಡ್ತಾರೆ ಅಂತ ಸೊ ನೆಕ್ಸ್ಟ್ ಕ್ವೆಶನ್ ಹೋದಾಗ ನಾವು ಕನ್ನಡ ಹೂರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಫ್ರೆಂಡ್ಸ್ ಇಲ್ಲಿ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿದಾಗ ಇದು ಬರ್ತಕ್ಕಂಥದ್ದು ವ್ಯಂಜನಗಳಲ್ಲಿ ಅದರಲ್ಲೂ ವರ್ಗೀಯ ವ್ಯಂಜನಗಳಲ್ಲಿ ಬರ್ತಕ್ಕಂಥದ್ದು ಸೊ ನಾವು ನೋಡಿರ್ಬೋದು ಕನ್ನಡ ವರ್ಣಮಾಲೆಯನ್ನು ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ ಸ್ವರಗಳು ವ್ಯಂಜನಗಳು ಯೋಗಹಕಗಳು ಅಂತ ಆ ಒಂದು ವ್ಯಂಜನಗಳಲ್ಲಿ ಎರಡು ವಿಧ ಮಾಡ್ತೀವಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಸೊ ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥದ್ದು ಮೂರು ವಿಧ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಪ್ರಾಣ ಅಂತ ಸೊ ಆ ಒಂದು ಇದರಲ್ಲಿ ನಾವು ಹೇಳ್ತಾ ಹೋದಾಗ ಅಲ್ಪ ಪ್ರಾಣ ಬಂದು ಕಾಚಾಟ ಟತ್ತಪ್ಪ ಅಂತ ಏನು ಹೇಳ್ತೀವಿ ಆ ಥರ ಕಡಿಮೆ ಉಸಿಂದ ಮಾಡ್ತಕ್ಕಂಥ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿದಾಗ ಎತ್ ಚೂ ಉಸಿರನ್ನು ತಗೊಂಡು ನಾವು ಅಕ್ಷರನ ಉಚ್ಚಾರಣೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹಿರಣ್ಯ ಕ ಬರುತ್ತಲ್ಲ ಖ ಸೊ ಈ ಥರ ಬರ್ತಕ್ಕಂಥ ಒಟ್ಟು ಹತ್ತು ಬರುತ್ತೆ ಟ ತ ಆ್ಯಂಡ್ ಎರಡನೇ ಲೈನಲ್ಲಿ ಬರುತ್ತಲ್ಲ ತ ಅಂತಕ್ಕಂಥ ಎರ ಒಟ್ಟು ಹತ್ತು ಮಹಾಪ್ರಾಣಾಕ್ಷರಗಳು ಬರ್ತವೆ ಅನುನಾಸಿಕ ಬಂದು ಮೂ ಐದು ಬರುತ್ತೆ ಮಹಾಪ್ರಾಣ ಬಂದು ಹತ್ತು ಅಲ್ಪ ಪ್ರಾಣ ಬಂದು ಹತ್ತು ಅಕ್ಷರಗಳು ಓಕೆ ಫ್ರೆಂಡ್ಸ್ ಅಂಡ್ ನೆಕ್ಸ್ಟ್ ಕ್ವೆಶನ್ ತಮಿಳನ್ನು ಹೊರತುಪಡಿಸಿದರೆ ಪ್ರಾಚೀನತಮವಾದ ದ್ರಾವಿಡ ಭಾಷೆ ಯಾವುದು ಅಂತ ಕೇಳಿದರೆ ಇಲ್ಲಿ ತೆಲುಗು ತ ಮಲಯಾಳಂ ತುಳು ಕನ್ನಡ ಸೊ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಅದು ದ್ರಾವಿಡ ಭಾಷೆಯಲ್ಲಿ ಬರ್ತಕ್ಕಂಥ ಮೇಯ್ನ್ ಅಂತ ಹೇಳಿದರೆ ತಮಿಳು ಮಲಯಾಳಂ ಕನ್ನಡ ಆ್ಯಂಡ್ ತೆಲುಗು ಈ ತುಳು ಅಂತಕ್ಕಂಥದ್ದು ದ್ರಾವಿಡ ಭಾಷೆಯಲ್ಲಿ ಬರೋದಿಲ್ಲ ತಮಿಳು ತೆಲುಗು ಮಲಯಾಳಂ ಆ್ಯಂಡ್ ಕನ್ನಡ ನಾಲ್ಕು ಭಾಷೆಗಳು ಬರ್ತವೆ ತಮಿಳನ್ನು ಹೊರತುಪಡಿಸಿದರೆ ನೆಕ್ಸ್ಟು ಪ್ರಾಚೀನ ಫಸ್ಟು ಒಂದು ಅತಿ ಹೆಚ್ಚು ಪ್ರಾಚೀನವಾದ ಒಂದು ಭಾಷೆ ದ್ರಾವಿಡ ಭಾಷೆ ಅಂತ ಹೇಳಿದರೆ ನಾವು ತಮಿಳು ಅಂತ ಸಹ ಕ್ವಶನ್ಸ್ನ ಕೇಳ್ಬೋದು ಸೊ ಸ ತಮಿಳು ಅತಿ ಪ್ರಾಚೀನದವಾದಂಥ ಒಂದು ದ್ರಾವಿಡ ಭಾಷೆ ಅದಾದಮೇಲೆ ಎರಡನೇದು ಬಂದು ಮಲಯಾಳಮ ಆ್ಯಂಡ್ ನೆಕ್ಸ್ಟ್ ಮೂರನೇದು ಬಂದು ಕನ್ನಡ ನಾಲ್ಕನೇದು ಬಂದು ತೆಲುಗು ಸೊ ಓಕೆನಾ ಸೊ ಇಷ್ಟು ಹೈನ್ಸರು ತಮಿಳು ಮಾತ್ರ ಅತಿ ಪ್ರಾಚೀನವಾದಂಥ ಒಂದು ದ್ರಾವಿಡ ಭಾಷೆಯಾಗಿರುತ್ತೆ ಆ್ಯಂಡ್ ತುಳು ಅಂತಕ್ಕಂಥದ್ದು ದ್ರಾವಿಡ ಭಾಷೆಗೆ ಬರ್ದ ವರ್ಗಕ್ಕೆ ಬರದೇ ಇರತಕ್ಕಂಥ ಒಂದು ಭಾಷೆ ತೆಲುಗು ಮಲಯಾಳಂ ಕನ್ನಡ ತಮಿಳು ಈ ನಾಲ್ಕು ಮಾತ್ರ ದ್ರಾವಿಡ ಭಾಷೆಗೆ ಸೇರಿಕೊಳ್ತಕ್ಕಂಥ ಒಂದು ಭಾಷೆಗಳಾಗಿರುತ್ತೆ ನೆಕ್ಸ್ಟು ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ಅಂತ ಕೇಳಿದರೆ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ರೊಟ್ಟಿ ಅನ್ನ ರಾಗಿ ಮುದ್ದೆ ಪಲ್ಯ ಸೊ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಒಂದು ಕ್ವಶನ್ ಈಸಿ ಕ್ವಶನು ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಒಂದು ಅಕ್ಷರಕ್ಕೆ ಬೇರೆ ಒಂದು ಅಕ್ಷರ ಬಂದು ಒತ್ತಕ್ಷರ ಆಗಿರ್ತಕ್ಕಂಥದ್ದು ನೋಡಿ ರೊಟ್ಟಿಗೆ ಟಾನೆ ಬಂದಿದೆ ಅನ್ನಕ್ಕೆ ನಾ ಬಂದಿದೆ ಮುದ್ದೆಗೆ ದಾ ಒತ್ತಕ್ಷರ ಬಂದಿದೆ ಲಾಗೆ ಯಾ ಬಂದಿದೆ ಸೊ ಇದು ವಿಜಾತಿಯ ಸಂಯುಕ್ತಾಕ್ಷರ ಓಕೆ ನೆಕ್ಸ್ಟ್ ಕ್ವೆಶನ್ ಬೆಟ್ಟ ಎಂಬುದು ನಾಮಪದ ಕ್ರಿಯಾಪದ ವಿಶೇಷಣ ಧಾತು ಅಂತ ಹೇಳಿದರೆ ಬೆಟ್ಟ ಅಂತಕ್ಕಂಥದ್ದು ಕ್ರಿಯಾಪದನೂ ಬರೋದಿಲ್ಲ ಧಾತು ಬರೋದಿಲ್ಲ ವಿಶೇಷಣ ಬರೋದಿಲ್ಲ ಬೆಟ್ಟ ಮೀನ್ಸ್ ನಾಮಪದ ಸೊ ವಸ್ತುವಾಚಕದಲ್ಲಿ ನಮಗೆ ಮೂರು ವಿಧ ಬರ್ತವೆ ಯಾವುದು ಅಂಕಿತನಾಮ ಅನ್ವರ್ತನಾಮ ಮತ್ತು ರೂಢನಾಮ ಅಂತ ಹೇಳ್ತೀವಿ ಸೊ ಬೆಟ್ಟ ಅಂತಕ್ಕಂಥದ್ದು ರೂಢಿಂದ ಬರ್ತಕ್ಕಂಥ ಒಂದು ನಾಮಪದ ಇದು ರೂಢನಾಮ ಅಂತ ಸಹ ನಾವು ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ಕ್ವಶನು ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಡ್ಯಾಶ್ ವಾಕ್ಯ ಸೊ ಮಧು ಎಸ್ ಪಿ ಇಂತಕ್ಕಂಥ ಆ್ಯನ್ಸನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಆ್ಯಂಡ್ ಯಾರಿಗೆಲ್ಲ ಹ್ಯಾನ್ಸಸ್ನ ಗೊತ್ತಿರುತ್ತೆ ಸೊ ಅವ್ರ ಕಮೆಂಟ್ ಬಾಕ್ಸಲ್ಲಿ ಹ್ಯಾನ್ಸಸ್ನ ತಿಳಿಸ್ತಾ ಹೋಗ್ಬೋದು ಸೊ ನೋಡಿ ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಡ್ಯಾಶ್ ವಾಕ್ಯ ಇದೆಲ್ಲ ಎಫ್ ಡಿ ಎ ಟು ತೌಸಂಡ್ ಸೆವೆಂಟೀನಲ್ಲಿ ಕೇಳಿರ್ತಕ್ಕಂಥ ಕನ್ನಡ ಪ್ರಶ್ನೆಗಳು ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಯಾವ ವಾಕ್ಯ ಅಂತ ಕೇಳಿದರೆ ನೋಡಿ ಇಲ್ಲಿ ಇಲ್ಲ ಅಂತಕ್ಕಂಥ ಅರ್ಥ ಬಂದಾಗ ನಮಗೆ ಇಲ್ಲಿ ಇದು ನಿಷೇಧ ಅಂತ ಹೇಳ್ತಾ ಹೋಗ್ತೀವಿ ವೈಚಾಯಿಕ ಅಲ್ಲ ನಿಷೇಧ ವಾಕ್ಯ ನಿಷೇಧಾರ್ಥಕ ಸೊ ಇಲ್ಲ ಅಥವಾ ನೆಗೆಟಿವ್ ಥಾಟ್ಸ್ ಏನು ಬರುತ್ತೋ ಸೊ ಅದನ್ನು ನಾವು ನಿಷೇಧಾರ್ಥಕ ಅಂತ ಹೇಳ್ತಾ ಹೋಗ್ತೀವಿ ಆ್ಯನ್ಸರು ನಿಷೇಧಾರ್ಥಕ ವಾಕ್ಯ ಆ್ಯಂಡ್ ನೆಕ್ಸ್ಟ್ ನೂರಾರು ಎಂಬ ಪದದಲ್ಲಿ ಯಾವ ಸಂಧಿ ಇದೆ ಅಥವಾ ಡ್ಯಾಶ್ ಸಂಧಿ ಇದೆ ಅಂತ ಕೊಟ್ಟಿದ್ದಾರೆ ಸವರ್ಣ ದೀರ್ಘ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಆ್ಯಂಡ್ ಆದೇಶ ಸಂಧಿ ಸೊ ನೋಡಿ ಸವರ್ಣ ದೀರ್ಘ ಸಂಧಿ ಅಂದರೆ ಆಗಮ ಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ನಮ್ಗೆ ಗೊತ್ತಿರುತ್ತೆ ಸವರ್ಣ ದೀರ್ಘ ಸಂಧಿ ಲೋಪ ಸಂಧಿ ಲೋಪಸಂಧಿ ಏನು ಆಗಮ ಸಂಧಿ ಆದೇಶ ಸಂಧಿ ಏನು ಅಂತ ಸೊ ಮೊದಲಿಗೆ ಲೋಪ ಆಗಮ ಆದೇಶ ಇದು ಬಂದು ಕನ್ನಡ ಸಂಧಿಗಳು ಮೇಯ್ನಾಗಿ ಹೇಳ್ತಕ್ಕಂಥದ್ದು ಆಗಮ ಲೋಪ ಆ್ಯಂಡ್ ಆದೇಶ ಸಂಧಿ ಬಂದು ಕನ್ನಡ ಸಂಧಿ ಆ್ಯಂಡ್ ಸವರ್ಣ ದೀರ್ಘ ಸಂಧಿ ಬಂದು ಸಂಸ್ಕೃತ ಸ್ವರ ಸಂಧಿ ಇದು ಸಂಸ್ಕೃತ ಸ್ವರ ಸಂಧಿ ಇದು ಮೂರು ಬಂದು ಕನ್ನಡ ಸಂಧಿಗಳು ಸೊ ಹಾಗಾಗಿ ಲೋಪ ಸಂಧಿ ಅಂತಕ್ಕಂಥದ್ದು ಇಲ್ಲಿ ಸ್ವರ ಲೋಪ ಆಗ್ತಕ್ಕಂಥದ್ದು ಆಗಮ ಸಂಧಿ ಅಂತ ಹೇಳಿದಾಗ ಕಚಡದ ಭಾಕ್ಷರಗಳ ಬದಲಾಗಿ ಗಜಡದ ಭಾಕ್ಷರಗಳ ಆದೇಶವಾಗಿ ಬರ್ತಕ್ಕಂಥದ್ದನ್ನ ಆದೇಶ ಸಂಧಿ ಅಂತೀವಿ ಆಗಮ ಸಂಧಿಯಿಂದಾಗ ಯಕಾರಮ ಒ ಅಂತ ಎರಡು ಬರುತ್ತೆ ಯಕಾರಾಗಮ ಒಕಾರಾಗಮ ಅಂತ ಎರಡು ಆಗಮ ಸಂಧಿಲಿ ಬರುತ್ತೆ ಆದೇಶ ಸಂಧಿಲಿ ಕಚ್ಚಟ ತಪ್ಪ ಅಕ್ಷರಗಳ ಬದಲಾಗಿ ಗಾ ಅಂತಕ್ಕಂಥ ಅಕ್ಷರ ಬರ್ತಕ್ಕಂಥದ್ದು ಆದೇಶವಾಗಿ ಸೊ ಇದನ್ನ ನಾವು ಆದೇಶ ಸಂದಿ ನಿಂತೀವಿ ಲೋಪಸಂದಿಂದಾಗ ಇಲ್ಲಿ ಸ್ವರ ಲೋಪ ಆಗ್ತಕ್ಕಂಥದ್ದು ಯಾವ ರೀತಿ ಲೋಪ ಆಗುತ್ತೆ ಅಂದರೆ ನೂರಾರು ಅಂತ ಹೇಳಿದಾಗ ನೂರು ಪ್ಲಸ್ ಆರು ನೂರಾರು ಅಂತ ಹೇಳ್ತೀವಿ ಇಲ್ಲಿ ರು ರಾ ಬದಲು ರು ಬಂತು ಇಲ್ಲಿ ರಾ ಸ್ವರ ಮಿಸ್ ಆಯಿತು ಸೊ ಇದನ್ನು ನಾವು ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟು ನಾನು ಎನ್ನುವುದು ಡ್ಯಾಶ್ ಸರ್ವನಾಮ ಅಂತ ಕೊಟ್ಟಿದ್ದಾರೆ ಸೊ ಸರ್ವನಾಮದಲ್ಲಿ ಮೇಯ್ನಾಗಿ ಮೂರು ಬರುತ್ತೆ ಇಲ್ಲಿ ಶ್ರೇಷ್ಠ ಪುರುಷ ಅಂತಕ್ಕಂಥದ್ದು ಬರೋದಿಲ್ಲ ಬರ್ತಕ್ಕಂಥದ್ದು ಮೂರು ಪ್ರಥಮ ಪುರುಷ ಉತ್ತಮ ಮಧ್ಯಮ ಅಂತ ಸೊ ಫಸ್ಟ್ ಬರೋದು ಉತ್ತಮ ಅದಾದಮೇಲೆ ಮಧ್ಯಮ ಅದಾದಮೇಲೆ ಪ್ರಥಮ ಅಂತ ಬರುತ್ತೆ ಸೊ ಉತ್ತಮ ಅಂತ ಹೇಳಿದಾಗ ನಾನು ನಾವು ಅಂತಕ್ಕಂಥದ್ದು ನಮಗೆ ಸಂಬಂಧಪಟ್ಟಂತೆ ಹೇಳ್ತಕ್ಕಂಥದ್ದು ನಾನು ನಾವು ಅಂತ ಮಧ್ಯಮ ಅಂತ ಹೇಳಿದಾಗ ನೀನು ನೀವು ಅಂತಕ್ಕಂಥದ್ದು ಬರುತ್ತೆ ಪ್ರಥಮ ಅಂತ ಹೇಳಿದಾಗ ತರ್ಡ್ ಮೂರನೇ ಜನಕ್ಕೆ ಹೇಳ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ನೆಕ್ಸ್ಟು ಕುಡಿದಾನು ಎಂಬುದು ಯಾವ ಪದ ಅಂತ ಕೇಳಿದರೆ ಕುಡಿದಾನು ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಆ್ಯಂಡ್ ಪ್ರೇರಣಾರ್ಥಕ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರೇರಣಾರ್ಥಕ ಅಂತಕ್ಕಂಥ ಯಾವುದೇ ಒಂದು ಪದ ಬರೋದಿಲ್ಲ ಸೊ ಹಾಗಾದಾಗ ನಾವು ಇನ್ನು ಉಳಿದಿರ್ತಕ್ಕಂಥ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಸಂಭಾವನಾರ್ಥಕ ಅಂತ ನೋಡಿದಾಗ ನೋಡಿ ವಿದ್ಯಾರ್ಥಕ ಅಂತ ಹೇಳಿದಾಗ ಇಲ್ಲಿ ಆಶೀರ್ವಾದ ಆಜ್ಞೆ ಮಾಡ್ತಕ್ಕಂಥದ್ದಾಗಿರ್ಬೋದು ಆಶೀರ್ವಾದ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾರ್ಡರ್ ಮಾಡ್ತಕ್ಕಂಥದ್ದಾಗಿರ್ಬೋದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿರ್ಬೋದು ಸೊ ಇಲ್ಲಿ ಕೋರಿಕೆ ಅಥವಾ ಆಜ್ಞೆ ಅಥವಾ ಆಶೀರ್ವಾದ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ವಿದ್ಯಾರ್ಥಕ ಅಂತ ಹೇಳಿದಾಗ ಆ್ಯಂಡ್ ನಿಷೇಧಾರ್ಥಕ ಅಂತ ಹೇಳಿದಾಗ ಇಲ್ಲ ಅಂತಕ್ಕಂಥ ಒಂದು ಅರ್ಥದಲ್ಲಿ ಬರುತ್ತೆ ಬಟ್ ಕುಡಿದಾನು ಅಂತ ಅಂತ ಒಂದು ಇದರಲ್ಲಿ ಇಲ್ಲ ಅಂತಕ್ಕಂಥ ಯಾವುದೋ ಒಂದು ಆಪ್ಷನ್ಸ್ ಇಲ್ಲ ಆ್ಯಂಡ್ ನೆಕ್ಸ್ಟು ಸಂಭಾವನಾರ್ಥಕ ಅಂತ ಹೇಳಿದ್ರೆ ಒಂದು ನಡಿಬಹುದು ಕುಡಿದಾನು ಇನ್ನು ಕುಡಿದಿಲ್ಲ ಅಥವಾ ಕುಡಿದು ಕುಡಿಯೋದಿಲ್ಲ ಅಂತಲೂ ಸಹ ಏನಿಲ್ಲ ಕುಡಿದಾನು ಅಂದರೆ ಮುಂದೆ ಆಗಬಹುದು ಅಂತಕ್ಕಂಥ ಒಂದು ಊಹೆಯಲ್ಲಿ ಹೇಳ್ತಕ್ಕಂಥದ್ದನ್ನ ನಾವು ಸಂಭಾವನಾರ್ಥಕ ಅಂತ ಹೇಳ್ತೀವಿ ಸೊ ಕುಡಿದಾನು ಅಂತಕ್ಕಂಥದ್ದು ಒಂದು ಸಂಭಾವನಾರ್ಥಕ ಪದವಾಗಿರುತ್ತೆ ನೆಕ್ಸ್ಟ್ ಏಳಿಂ ಎನ್ನುವುದು ಯಾವ ಪದ ಅಂತ ಕೇಳಿದರೆ ಏಳಿಂ ಎನ್ನುವುದು ಯಾವ ಪದ ನಿಷೇಧಾರ್ಥಕ ಸಂಭಾವನಾರ್ಥಕ ವಿದ್ಯಾರ್ಥಕ ಸಂದೇಹಾರ್ಥಕ ಸೊ ಏಳಿಂ ಅಂತಕ್ಕಂಥ ಪದಕ್ಕೆ ಅರ್ಥ ಸಹ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಏಳಿಂ ಅಂತಕ್ಕಂಥದ್ದು ಇದು ಒಂದು ಸಂಭಾವನಾರ್ಥಕ ಪದವಾಗಿರುತ್ತೆ ನೆಕ್ಸ್ಟು ಕಣ್ಣುಗಳು ಎನ್ನುವುದು ಯಾವ ವಚನ ಅಂತ ಕೇಳಿದರೆ ಸೊ ಇಲ್ಲಿ ಬರ್ತಕ್ಕಂಥ ಕಣ್ಣು ವಚ ಸಾರಿ ವಚನಗಳಲ್ಲಿ ಎರಡು ವಿಧ ಏಕವಚನ ಮತ್ತು ಬಹುವಚನ ಸೊ ದ್ವಿವಚನ ಆಗಲಿ ಸಂಖ್ಯಾವಚನ ಆಗಲಿ ಬರೋದಿಲ್ಲ ಆ್ಯಂಡ್ ಇದರಲ್ಲಿ ನಾವು ನೋಡಿದಾಗ ಕಣ್ಣುಗಳು ಅಂತಕ್ಕಂಥದ್ದು ಗಳು ಜಾಸ್ತಿ ಇರೋದ್ರಿಂದ ಆನ್ಸರು ಬಹುವಚನವಾಗಿರುತ್ತೆ ಹಣ ನೆಕ್ಸ್ಟು ಮಾಡಿದ ಎಂಬುದು ಡ್ಯಾಶ್ ದ ಉದಾಹರಣೆ ಅಂತ ಕೇಳಿದರೆ ಮಾಡಿದ ಭೂತ ಕೃದಂತ ಭಾವಕೃದಂತ ಕೃದಂತ ಅವ್ಯಯ ತದ್ದಿತ ಅಂತ ಸೊ ನಾನು ಆಲ್ರೆಡಿ ಫಸ್ಟ್ ಕ್ವಶನ್ ಹೇಳಿದೆ ದ ಅಂತಕ್ಕಂಥ ಒಂದು ಪ್ರತ್ಯಯ ಬಂದರೆ ಅದು ಭೂತಕಾಲ ಅಂತ ಹೇಳಿದ್ದೆ ಸೊ ಹಾಗಾಗಿ ಆ್ಯನ್ಸರು ಭೂತ ಕೃದಂತ ನೆಕ್ಸ್ಟು ಮತ್ತೆ ಮತ್ತೆ ಎಂಬ ಪದ ಡ್ಯಾಶ್ ಆಗಿದೆ ಮತ್ತೆ ಮತ್ತೆ ಎಂಬ ಪದ ಡ್ಯಾಶ್ ಆಗಿದೆ ಜೋಡು ನುಡಿ ಅನುಕರಣ ವ್ಯಯ ದ್ವಿರುಕ್ತಿ ತಪ್ಪು ಬಳಕೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಜೋಡು ನುಡಿ ಕೇಳಿದ್ವಿ ಅನುಕರಣ ವ್ಯಯ ಕೇಳಿದ್ವಿ ದ್ವಿರುಕ್ತಿ ಕೇಳಿದ್ವಿ ಬಟ್ ತಪ್ಪು ಬಳಕೆ ಅಂತಕ್ಕಂಥದ್ದು ಆಪ್ಷನ್ಸು ಬರೋದಿಲ್ಲ ಇನ್ನು ಉಳಿದಿರ್ತಕ್ಕಂಥ ಮೂರಲ್ಲಿ ಏನಿದೆ ಅನುಕರಣ ವ್ಯಯ ಅಂತ ಹೇಳಿದರೆ ಒಂದು ವಸ್ತುವಿನ ಬಗ್ಗೆ ನಾವು ಅನುಕರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಮತ್ತೆ ಅಂದು ಅನುಕರಣೆಯೂ ಬರೋದಿಲ್ಲ ಆ್ಯಂಡ್ ಜೋಡು ನುಡಿ ಸಹ ಬರೋದಿಲ್ಲ ದ್ವಿರುಕ್ತಿ ಹ್ಯಾಂಡ್ಸ ನೋಡಿ ದ್ವಿರುಕ್ತಿ ಮೀನ್ಸ್ ದ್ವಿ ಅಂದರೆ ಎರಡು ಸೊ ಒಂದು ವರ್ಡ್ ಅಥವಾ ಒಂದು ಪದವನ್ನು ಎರಡೆರಡು ಸಾರಿ ಬಳಸ್ತಕ್ಕಂಥದ್ದನ್ನ ನಾವು ಇಲ್ಲಿ ದ್ವಿರುಕ್ತಿ ಅಂತ ಹೇಳ್ತೀವಿ ಬಟ್ ಆ ಒಂದು ಪದಕ್ಕೆ ಒಂದು ಮೀನಿಂಗ್ ಇರಬೇಕು ಸೊ ಅದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ತಳ ತಳ ಅಂತ ಹೇಳ್ತೀವಿ ಇದು ಎರಡು ಸಾರಿ ಬರುತ್ತೆ ತಳ ಪಳ ಪಳಪಳ ಜುಳು ಜುಳು ಸೊ ಇದು ಅನುಕರಣೆ ಇದಕ್ಕೆ ಒಂದು ಮೀನಿಂಗ್ ಇಲ್ಲ ಜಸ್ಟ್ ಒಂದು ಅನುಕರಣೆ ಮಾಡ್ತಕ್ಕಂಥದ್ದು ಸೌಂಡನ್ನ ನಾವು ಇದು ಮಾಡ್ತೀವಿ ಬಟ್ ಇಲ್ಲಿ ದ್ವಿರುಕ್ತಿಲಿ ಒಂದೇ ಪದ ಎರಡು ಸಾರಿ ಬರುತ್ತೆ ಬಟ್ ಆ ಒಂದು ಪದಕ್ಕೆ ಅರ್ಥ ಮೀನಿಂಗ್ ಇರುತ್ತೆ ಸೊ ಆ ಒಂದು ನೀಟಾಗಿ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಿಕೊಂಡ್ರೆ ದ್ವಿರುಕ್ತಿ ಮತ್ತು ಅನುಕರಣವ್ಯಯ ಎರಡಕ್ಕೂ ಒಂದು ಅರ್ಥ ಗೊತ್ತಾಗುತ್ತೆ ಇಷ್ಟನೇ ಇಲ್ಲಿ ಅನುಕರಣವ್ಯಯದಲ್ಲಿ ಕೊಡ್ತಕ್ಕಂಥ ಪದಗಳಿಗೆ ಮೀನಿಂಗ್ ಇರೋದಿಲ್ಲ ದ್ವಿರುಕ್ತಿಲಿ ಬರ್ತಕ್ಕಂಥ ಪದಗಳಿಗೆ ಮೀನಿಂಗ್ ಇರುತ್ತೆ ಬಟ್ ಇಲ್ಲಿ ಒಂದೇ ಪದ ಎರಡೆರಡು ಸಾರಿ ರಿಪೀಟ್ ಆಗುತ್ತೆ ಸೊ ಅದನ್ನೇ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ನೆಕ್ಸ್ಟು ಅಯ್ಯೋ ಮಗು ಬಿದ್ದು ಬಿಟ್ಟಿತ್ತಲ್ಲ ಇಲ್ಲಿ ಅಯ್ಯೋ ಎಂಬುದು ಏನು ಅಂತ ಕೇಳಿದರೆ ಆ್ಯಂಡ್ ಯಾರೋ ಕೇಳಿದರೆ ಬುಕ್ ನೇಮ್ ಹೇಳಿ ಅಂತ ಹೇಳಿದರೆ ಸೊ ಬುಕ್ ನೇಮು ಯಾವುದೂ ಇಲ್ಲ ಇಲ್ಲದ ನಾನು ಕ್ವಶನ್ಸ್ಗಳನ್ನ ಸರ್ಚ್ ಮಾಡಿ ಕೊಟ್ಟಿರ್ ನಾನೇ ಓನಾಗಿ ಇದು ಮಾಡಿರ್ತಕ್ಕಂಥದ್ದು ಸೊ ಬುಕ್ ಅಲ್ಲಿ ಅಂತ ಇದು ಯಾವುದೇ ಒಂದು ಬುಕ್ ಇಲ್ಲ ಆ್ಯಂಡ್ ನೆಕ್ಸ್ಟು ಅಯ್ಯೋ ಮಗು ಬಿದ್ದು ಬಿಟ್ಟಿತ್ತಲ್ಲ ಇಲ್ಲಿ ಅಯ್ಯೋ ಎಂಬುದು ಏನು ಅಂತ ಕೇಳಿದರೆ ಅಯ್ಯೋ ಮೀನ್ಸ್ ಅನುಕರಣವ್ಯಯ ಸಂಬಂಧ ಸೂಚಕಾವ್ಯಯ ಸಾಮಾನ್ಯವ್ಯಯ ಭಾವ ಸೂಚಕಾವ್ಯಯ ಸೊ ನೋಡಿ ನೀವು ಭಾವಸೂಚಕ ಅವ್ಯಯನ ಚೂಸ್ ಮಾಡಬೇಕು ಯಾಕೆ ಅಂತ ಅಯ್ಯೋ ಅಂತಕ್ಕಂಥದ್ದು ಭಾವನೆಗಳಿಗೆ ಅಥವಾ ಭಾವಸೂಚಕಕ್ಕೆ ಸಂಬಂಧಪಟ್ಟಂಥದ್ದು ಇಲ್ಲಿ ಬರ್ತಕ್ಕಂಥ ಒಂದು ಚಿಹ್ನೆ ಅಂತ ಹೇಳಿದರೆ ಈ ಒಂದು ಆಶ್ಚರ್ಯ ಸೂಚಕ ಚಿಹ್ನೆ ಸೊ ಇದನ್ನು ನಾವು ಭಾವಸೂಚಕ ಅಂತಲೂ ಸಹ ಹೇಳ್ತೀವಿ ಆನ್ಸರು ಅಯ್ಯೋ ಅಂತಕ್ಕಂಥದ್ದು ಭಾವಸೂಚಕ ಅವ್ಯಯವಾಗಿರುತ್ತೆ ನೆಕ್ಸ್ಟು ಗುಂಪಿನಲ್ಲಿರುವ ಕನ್ನಡ ಪದ ಯಾವುದು ಅಂತ ಕೇಳಿದರೆ ಆಕಾಶ ಸ್ನಾನ ಮುಖ ಸಿಹಿ ಇದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರರ ಒಂದು ಪ್ರಶ್ನೆ ಆಕಾಶ ಸ್ನಾನ ಮುಖ ಸಿಹಿ ಇಲ್ಲಿರ್ತಕ್ಕಂಥ ಕನ್ನಡ ಪದ ಯಾವುದಂತ ಹೇಳಿದ್ರೆ ಸಿಹಿ ನೆಕ್ಸ್ಟ್ ಕ್ವೆಶನ್ ಚೋಟು ಚೋಟು ದೂರ ಸರಿ ಅಂದರೆ ಡ್ಯಾಶ್ ದೂರ ಸರಿಬೇಕು ಖಾಲಿ ಬಿಟ್ಟ ಜಾಗದಲ್ಲಿ ಉಚಿತವಾದ ಪದವನ್ನು ಸೇರಿಸಿ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಚೋಟು ದೂರ ಸರಿ ಅಂದರೆ ಮಾರುದೂರ ಸರಿಬೇಕು ಅಂತಕ್ಕಂಥದ್ದು ಇಲ್ಲಿ ಹ್ಯಾನ್ಸರು ಮೈಲಿ ಮೂರು ನೂರು ಅಂತದ್ದಲ್ಲ ಆ್ಯನ್ಸರು ಹ್ಯಾನ್ಸರು ಚೋಟು ದೂರ ಸರಿ ಅಂದರೆ ಮಾರು ದೂರ ಸರಿಬೇಕು ಅಂತಕ್ಕಂಥದ್ದು ಹ್ಯಾನ್ಸರು ನೆಕ್ಸ್ಟ್ ಕ್ವೆಶನ್ ಸಂಪೂರ್ಣವಾಗಿ ಸಮಾನಾರ್ಥ ಪದಗಳಿರುವ ಗುಂಪು ಯಾವುದು ಅಂತ ಕೇಳಿದರೆ ಪಾವನ ಅಥವಾ ಪಾವಕ ಅನಲ ಬೆಂಕಿ ಅಗ್ನಿ ವಾರಿ ನಾರಿ ನೀರು ತೋಯ ಆದಿತ್ಯ ಭಾಸ್ಕರ ತಸ್ಕರ ದಿನೇಶ ಕುಸುಮ ಪುಷ್ಪ ಸುಷ್ಮಾ ರಶ್ಮಿ ಸೊ ನೋಡಿ ಇಲ್ಲಿ ಆ್ಯನ್ಸರು ಎಲ್ಲ ಒಂದೇ ಸಮಾನಾರ್ಥಕ ಪದಗಳನ್ನು ಕೇಳಿದರೆ ಪಾವಕ ಅನಲ ಬೆಂಕಿ ಅಗ್ನಿ ಮೀನ್ಸ್ ಒಂದೇ ಅರ್ಥವನ್ನು ಬರುತ್ತೆ ಅಗ್ನಿ ಬೆಂಕಿ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಇನ್ನು ನೆಕ್ಸ್ಟು ನೋಡಿರ್ಬೋದು ವಾರಿ ನಾರಿ ನೀರು ತೋಯ ಸೊ ನಾರಿ ಅಂದರೆ ನೀರು ಅಂತ ಅರ್ಥ ಬರೋದಿಲ್ಲ ವಾರಿ ತೋಯ ಯಾವುದು ಬರೋದಿಲ್ಲ ಸೊ ಆದಿತ್ಯ ಭಾಸ್ಕರ ತಷ್ಕರ ದಿನೇಶ ಇದು ಸಹ ಒಂದು ಅರ್ಥ ಬರೋದಿಲ್ಲ ಕುಸುಮ ಪುಷ್ಪ ಸುಷ್ಮಾ ರಶ್ಮಿ ಸೊ ನೋಡಿರ್ಬೋದು ಕುಸುಮ ಪುಷ್ಪ ಇವು ಸಹ ಬರೋದಿಲ್ಲ ಯಾಕಂದರೆ ರೇಖೆ ಮತ್ತು ಹೂವಿಗೆ ಸಂಬಂಧಪಟ್ಟಂಥ ಹೆಸರುಗಳು ಸೊ ಹಾಗಾಗಿ ಆನ್ಸರು ಆಪ್ಷನ್ ಒನ್ ಆಂಡ್ ನೆಕ್ಸ್ಟು ತೃತೀಯ ವಿಭಕ್ತಿಗೆ ಹಿಂದ ಹೀಗೆ ಅಲ್ಲ ಅನ್ನು ಅಂತ ಕೇಳಿದರೆ ಒಟ್ಟು ಬರ್ತಕ್ಕಂಥದ್ದು ತೃತ್ ವಿಭಕ್ತಿ ಪ್ರತ್ಯಯಗಳು ಎಂಟು ಅದರಲ್ಲಿ ಲಾಸ್ಟಲ್ಲಿ ಸಂಬೋಧನೆ ಅಂತಕ್ಕಂಥದ್ದನ್ನ ಕೈ ಬಿಟ್ಟಿದ್ದಾರೆ ಆದರೆ ಇಲ್ಲಿ ಬರ್ತಕ್ಕಂಥದ್ದು ಮೇಯ್ನ್ ಆಗಿ ಅಂತ ಹೇಳ್ಬಿಡ್ತೀನಿ ಪ್ರಥಮ ಅಂತಕ್ಕಂಥದ್ದು ಹೂವು ದ್ವಿತೀಯ ಅನ್ನು ತೃತೀಯ ಹಿಂದ ಚತುರ್ಥಿ ಗೇತಕ್ಕೆ ಪಂಚಮಿ ದಿಸೆಯಿಂದ ಆ ಸಪ್ತಮಿ ಅಲ್ಲಿ ಸಂಬೋಧನೆ ಹೇ ಅಂತ ಬರುತ್ತೆ ಆದರೆ ಇಲ್ಲಿ ಏನು ತೃತೀಯ ಅಲ್ವಾ ಸೊ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಹಿಂದ ಅಂತಕ್ಕಂಥದ್ದು ಆ್ಯನ್ಸರು ಆಪ್ಷನ್ ಒನ್ ಇಸ್ ದ ರೈಟ್ ಆ್ಯನ್ಸರು ಹೀಗೆ ಅಂತಕ್ಕಂಥದ್ದು ಚತುರ್ಥಿ ಅಲ್ಲ ಬರೋದೇ ಇಲ್ಲ ಹನ್ನು ಅಂತಕ್ಕಂಥದ್ದು ದ್ವಿತೀಯ ಇದು ಓಕೆ ಫ್ರೆಂಡ್ಸ್ ಇಷ್ಟ ಅರ್ಥ ಆಯ್ತಾ ಇತ್ತಲ್ವ ಆಂಡ್ ನೆಕ್ಸ್ಟ್ ಕ್ವೆಶನು ಪಸಂದು ಈ ಭಾಷೆಯ ಪದ ಅಂತ ಹೇಳಿದರೆ ಹಿಂದಿ ಇಂಗ್ಲೀಷ್ ಬಂಗಾಳಿ ಸಂಸ್ಕೃತ ಸೊ ಈ ಒಂದು ಏನಿದೆ ಪಸಂದ್ ಅಂತಕ್ಕಂಥದ್ದು ಹಿಂದಿಗೆ ಸಂಬಂಧಪಟ್ಟಂಥ ಒಂದು ಪದವಾಗಿರುತ್ತೆ ಹಿಂದಿ ಭಾಷೆಯ ಒಂದು ಪದ ನೆಕ್ಸ್ಟು ಭೂ ಸುತೆಯ ಸಮಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದರೆ ಸೊ ಆನ್ಸರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಯಾಕೆ ಅಂತ ಹೇಳಿದರೆ ಭೂಮಿಗೆ ಆ ಹಲವು ಹೆಸರುಗಳೆಲ್ಲರೂ ಗೊತ್ತಿರ್ತಕ್ಕಂಥದ್ದೇನೆ ಧರಣಿ ಹವನಿ ಪೃಥ್ವಿ ಇಳೆ ಅಂತ ಹೇಳ್ತೀವಿ ಸೊ ಹಾಗಾಗಿ ಹ್ಯಾನ್ಸರು ಫೋರ್ತ್ ಒನ್ ಆಪ್ಷನ್ ಡಿ ಸೊ ಧರಣಿ ಅವನಿ ಪೃಥ್ವಿ ಇಳೆ ಇದನ್ನ ಭೂಗಿ ಭೂಮಿಗೆ ಇರ್ತಕ್ಕಂಥ ಥರ ಹೆಸರುಗಳು ಸೊ ಹಾಗಾಗಿ ಆ್ಯನ್ಸರು ಫೋರ್ತ್ ಒನ್ ನೆಕ್ಸ್ಟು ಚೆನ್ನಾಗಿ ಎಂಬುದು ಕ್ರಿಯಾಪದ ಹವ್ಯಯ ರೂಢನಾಮ ನಾಮ ವಿಭಕ್ತಿ ಅಂತ ಕೇಳಿದರೆ ಚೆನ್ನಾಗಿ ಸೊ ನೋಡಿ ಇಲ್ಲಿ ಕ್ರಿಯಾಪದ ಅಂತ ಹೇಳಿದರೆ ಕ್ರಿಯೆಯನ್ನು ತೋರಿಸ್ಬೇಕಲ್ಲಿ ಸೊ ಚೆನ್ನಾಗಿ ಅಂತಕ್ಕಂಥದ್ದು ಕ್ರಿಯಾಪದ ಅಲ್ವೇ ಅಲ್ಲ ನಾನು ಡೈರೆಕ್ಟಾಗಿ ಆ್ಯನ್ಸರ್ಸ್ನ ಹೇಳ್ಬೋದು ಬಟ್ ಕೆಲವೊಂದು ಆಪ್ಷನ್ಸ್ನ ಹೇಳಿದಾಗ ನಿಮಗೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗ್ತಾ ಹೋಗುತ್ತೆ ರೂಢನಾಮ ಅಂತ ನಾಮ ನಾಮಪದಕ್ಕೆ ಬರುತ್ತೆ ರೂಢಿಯಿಂದ ಬರ್ತಕ್ಕಂಥದ್ದು ಸೊ ಇದು ರೂಢನಾಮನೂ ಸಹ ಆಗೋದಿಲ್ಲ ಇನ್ನು ನೆಕ್ಸ್ಟ್ ನಾಮ ವಿಭಕ್ತಿ ಅಂತಕ್ಕಂಥದ್ದು ನಾಮಪದನೂ ಬರೋದಿಲ್ಲ ಇನ್ನು ನೋಡಿರ್ತಕ್ಕಂಥದ್ದು ಅವ್ಯಯ ಸೊ ಚೆನ್ನಾಗಿ ಅಂತಕ್ಕಂಥದ್ದು ಹವ್ಯಯವಾಗಿರುತ್ತೆ ಹಣ ನೆಕ್ಸ್ಟು ಉತ್ಕರ್ಷಣ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಉತ್ಕರ್ಷಣ ಅನುತ್ಕರ್ಷಣ ನಿರುತ್ಕರ್ಷಣ ಅಪಕರ್ಷಣ ವಿರತ್ಕರ್ಷಣ ಸೊ ಉತ್ಕರ್ಷಣದ ಆಪೋಸಿಟ್ ವರ್ಡು ಆಪ್ಷನ್ ಸಿ ನೆಕ್ಸ್ಟು ಕರ್ಣ ಎಂಬ ಪದಕ್ಕೆ ವಿರುದ್ಧವಾದದ್ದು ಅಂತ ಕೇಳಿದರೆ ವಿಕರ್ಣ ಸುಕರ್ಣ ಅಕರ್ಣ ನಿಕರ್ಣ ಆ್ಯನ್ಸರು ಅಕರ್ಣ ಸೊ ಕೆಲವೊಂದು ಆನ್ಸರ್ಸ್ಗಳು ನೀವು ಸರಿ ಬರ್ತಿದ್ದಾವೆ ಸೊ ತಲೆ ಹೋಗು ನುಡಿಗಟ್ಟಿನ ಅರ್ಥ ಏನಂತ ಕೇಳಿದರೆ ತಲೆ ಹೋಗುವುದು ತಲೆ ಕತ್ತರಿಸುವುದು ಅಪಾಯಕ್ಕೀಡಾಗುವುದು ತಲೆ ತೆಗೆಯುವುದು ಸೊ ನುಡಿಗಟ್ಟು ಅಂತ ಹೇಳಿದಾಗ ಈ ಒಂದು ಕ್ವಶನ್ಸ್ನ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನುಡಿಗಟ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕ್ವಶನ್ಸ್ನ ಬರ್ಬೋದು ನೀವು ಅದಕ್ಕೆ ಸಂಬಂಧಪಟ್ಟಂತಹ ಎಷ್ಟು ನುಡಿಗಟ್ಟುಗಳು ಸಾಧ್ಯನೋ ಅಷ್ಟು ನುಡಿಗಟ್ಟುಗಳ ಒಂದು ಅರ್ಥವನ್ನು ತಿಳ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ಇದಕ್ಕೆ ನಾವು ಆ್ಯನ್ಸರ್ನ ನೋಡಿದಾಗ ಆಪ್ಷನ್ ಸಿ ಎಲ್ಲರೂ ಕಳಿಸಿದ್ದಾರೆ ಆ್ಯನ್ಸರು ಅಪಾಯಕ್ಕೀಡಾಗು ತೊಂದರೆಗೊಳಗಾಗುವಂತಕ್ಕಂಥದ್ದು ಅಂತಕ್ಕಂಥದ್ದು ಆನ್ಸರು ಆ್ಯಂಡ್ ನೆಕ್ಸ್ಟು ಸರಿಯಾದ ಪದವನ್ನು ಗುರುತಿಸಿ ಹೃದಯಾಂಧಕಾರ 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 ಸೊ ಆನ್ಸರ್ ಇದಕ್ಕೆ ನೋಡಿ ಹೃದಯ ಅಂತಕ್ಕಂಥದ್ದಕ್ಕೆ ಈ ಒಂದು ದ ಬರದೇ ಇಲ್ಲ ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ ಸೊ ಹಾಗಾಗಿ ಇದು ಸಹ ರಾಂಗ್ ಆಗುತ್ತೆ ನೋಡಿದಿರತಕ್ಕಂಥದ್ದು ಈವೆರಡರಲ್ಲಿ ನೋಡಿ ಅಂಧಕಾರ ಅಂತಕ್ಕಂಥದ್ದಕ್ಕೆ ಮೇನ್ ನಾವು ಬರೀತಕ್ಕಂಥದ್ದು ಅಂಧಕಾರ ಸರಿನಾ ಸೊ ಹಾಗಾಗಿ ಈ ಒಂದು ದ ಎಲ್ಲಿ ಬಂದಿದೆ ಇದರಲ್ಲಿದೆ ಆನ್ಸರು ಆಪ್ಷನ್ ಸಿ ನೆಕ್ಸ್ಟ್ ಕ್ವಶನ್ ಕೊತ್ತಂಬರಿ ಪದದ ತತ್ಸಮ ರೂಪ ಏನು ಅಂತ ಕೇಳಿದರೆ ಆಪ್ಷನ್ ಒಂದು ಕತ್ತಂಬರಿ ಕುಸ್ತುಂಬರ ಕಸ್ತಂಬರ ಕುಸ್ತಂಬರ ಸೊ ನೋಡಿ ಕೊತ್ತಂಬರಿ ಅಂತಕ್ಕಂಥದ್ದು ಗೊತ್ತಿದೆ ಬಟ್ ಅದರ ತತ್ಸಮ ರೂಪ ಏನು ಸರ್ ಇದಕ್ಕೆ ಆಪ್ಷನ್ ಬಿ ಕುಸ್ತುಂಬರ ಅಂತಕ್ಕಂಥದ್ದು ಹಾಂ ನೆಕ್ಸ್ಟು ಬಿಲ್ವ ಪತ್ತ ಪದದ ತದ್ಭವ ರೂಪ ಏನು ಸೊ ಬಿಲ್ವ ಪತ್ತ ಅಂತ ಹೇಳ್ತೀವಲ್ಲ ಸೊ ಅದರ ಪ ತದ್ಭವ ರೂಪ ಏನು ಬೆಲ್ಲವತ್ತ ಬಿಲ್ಲವತ್ತ ಬಿಲಹತ್ರ ಬಿಲಪತ್ರ ಸೊ ಬಿಲ್ವ ಪತ್ರ ಅನ್ನೋದಕ್ಕೆ ತದ್ಭವ ರೂಪ ಬೆಲ್ಲವತ್ತ ಅಂತಕ್ಕಂಥದ್ದು ಆಪ್ಷನ್ ಎ ಕೊಟ್ಟು ನೆಕ್ಸ್ಟ್ ಕ್ವಶನ್ ಡಬ್ಬದಲ್ಲಿನ ಸಕ್ಕರೆ ಸಿಹಿಯಾಗಿದೆ ಎಂಬುದು ಡ್ಯಾಶ್ ವಾಕ್ಯವಾಗಿದೆ ಅಂತ ಹೇಳಿದರೆ ವೈಶಾಯಿಕ ಕ್ರಿಯಾತ್ಮಕ ಪ್ರಸ್ತಾವನಾ ನಿಷೇಧಾರ್ಥಕ ಡಬ್ಬದಲ್ಲಿರುವ ಸಕ್ಕರೆ ಸಿಹಿ ಆಗಿದೆ ಅಂತಕ್ಕಂಥ ಒಂದು ಇದಕ್ಕೆ ಆನ್ಸರ್ ಅಂತ ಹೇಳಿದಾಗ ನಾವಿಲ್ಲಿ ಆಪ್ಷನ್ ಸಿ ಎ ಆನ್ಸರ್ಸ್ ಬರ್ತಾ ಇದೆ ವೈಶಾಯಿಕ ಓಕೆ ಆ್ಯಂಡ್ ನೆಕ್ಸ್ಟು ಕೆಲವು ಎಂಬ ಪದ ಯಾವ ವಾಚಕ ಅಂತ ಕೇಳಿದರೆ ಗುಣವಾಚಕ ಸಂಖ್ಯೆ ವಾಚಕ ಸಾರಿ ರಾಂಗ್ ಓಕೆ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಪರಿಮಾಣ ವಾಚಕ ಅಂತ ಹೇಳಿದರೆ ಆ್ಯನ್ಸರ್ ಹೇಳ್ತಾಯಿದರೆ ಆ್ಯಪ್ಷನ್ ಡಿ ಅಂತ ಕೆಲವರು ಓಕೆ ಕೆಲವು ಅಂತಕ್ಕಂಥದ್ದು ಪರಿಮಾಣ ವಾಚಕ ಯಾಕಂತ ಹೇಳಿದ್ರೆ ಸಂಖ್ಯಾ ಸಂಖ್ಯೆಯ ವಾಚಕ ಬರೋದಿಲ್ಲ ಸಂಖ್ಯಾ ಸಂಖ್ಯೆ ಅಂತ ಹೇಳಿದಾಗ ಒಂದು ಎರಡು ಲಕ್ಷ ಕೋಟಿ ಈ ಥರ ಸಂಖ್ಯಾ ಸಂಖ್ಯೆಗೆ ಹೋಗುತ್ತೆ ಆ್ಯಂಡ್ ಗುಣವಾಚಕ ಅಂತ ಹೇಳಿದಾಗ ಗುಣಕ್ಕೆ ಸಂಬಂಧಪಟ್ಟಂಥ ಒಂದು ಪದ ಇಲ್ಲಿ ಕೇಳೋ ಕೆಲವು ಹಲವು ಅಷ್ಟು ಇಷ್ಟು ಇದು ಪರಿಮಾಣ ಅಳತೆಯ ಹೇಳ್ತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಫೋರು ಪರಿಮಾಣ ವಾಚಕ ಓಕೆ ನೆಕ್ಸ್ಟು ನಮ್ಮ ವರ್ಣಮಾಲೆಯಲ್ಲಿ ಅಹಂ ಎಂಬುದು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅನುನಾಸಿಕ ಸಂಧ್ಯಾಕ್ಷರ ಅನುಸ್ವರ ಅಲ್ಪ ವಿಸರ್ಗ ಅನುನಾಸಿಕ ಅನುಸ್ವರ ಸಂಧ್ಯಾಕ್ಷರ ಅಲ್ಪ ವಿಸರ್ಗ ಅಂತ ಹೇಳಿದರೆ ನೋಡಿ ಅಹಂ ಅಂತಕ್ಕಂಥ ಒಂದು ಪದದಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಒಂದು ಸ್ವರ ಅಂತ ಹೇಳಿದರೆ ಇಲ್ಲಿ ಅನುಸ್ವರ ಸೊ ಯೋಗವಾಹಕಗಳು ಅಂತ ನಾವೇನು ಹೇಳ್ತೀವಿ ಯೋಗವಾಹಕದಲ್ಲಿ ಎರಡು ವಿಧ ಬರುತ್ತೆ ಅನುಸ್ವರ ಮತ್ತು ವಿಸರ್ಗ ಸೊ ಹಾಗಾಗಿ ಅನುಸ್ವರ ಮೀನ್ಸ್ ಒಂದು ಸೊನ್ನೆ ವಿಸರ್ಗ ಅಂದರೆ ಎರಡು ಸೊನ್ನೆ ಇಲ್ಲಿ ಬಂದಿರತಕ್ಕಂಥ ಒಂದು ಸೊನ್ನೆ ಹಾಗಾಗಿ ಹ್ಯಾನ್ಸರು ಅನುಸ್ವರ ಸೊ ಅನುನಾಸಿಕ ಅಂತ ಹೇಳಿದರೆ ಯಾರು ಅನುನಾಸಿಕ ಬರೋದಿಲ್ಲ ಅನುನಾಸಿಕ ಅಂತ ಹೇಳಿದಾಗ ಏನು ವರ್ಗೀಯ ವ್ಯಂಜನದಲ್ಲಿ ಬರುತ್ತೆ ಇನ್ಯಾ ನಾಮ ಆ ಒಂದು ಅರ್ಥ ಬಂದಾಗಲೇ ಅನುನಾಸಿಕ ಬರುತ್ತೆ ಬಟ್ ಇಲ್ಲಿ ಆನ್ಸರ್ ಇರೋದು ಅನುಸ್ವರ ಇನ್ನು ಸಂಧ್ಯಾಕ್ಷರ ಅಂತ ಹೇಳಿದಾಗ ಐ ಮತ್ತು ಹೌ ಬರುತ್ತೆ ಐ ಮತ್ತೆ ಹೌನ ನಾವು ಸಂಧ್ಯಾಕ್ಷರ ಅಂತ ಹೇಳ್ತಾ ಹೋಗ್ತೀವಿ ಹಣ ನೆಕ್ಸ್ಟ್ ಕ್ವಶನ್ ಕುರುಳು ಎಂದರೆ ಏನು ಪದಗಳ ಅರ್ಥಕ್ಕಿಡಿದರೆ ಇಲ್ಲಿ ಕುರುಳು ಮೀನ್ಸ್ ಕೊರಳು ಕರುಳು ಕೂದಲು ಒರಳು ಸೊ ಆನ್ಸರ್ಸು ಗೊತ್ತಿರೋ ಆನ್ಸರ್ ಮಾಡಿ ಕುರುಳು ಎಂದರೆ ಕೊರಳು ಕರುಳು ಕೂದಲು ಒರಳು ಆನ್ಸರು ಆಪ್ಷನ್ ಬಿ ಮೂರು ಕೂದಲು ನೆಕ್ಸ್ಟು ಕರಿಮುಖ ಎಂದರೆ ಏನು ಕಪ್ಪು ಮುಖದವನು ಕೋತಿ ಆನೆ ಗಣಪತಿ ಸೊ ನೋಡಿ ನಿಮಗೆ ಇಲ್ಲಿ ಕರಿಮುಖ ಅಂತ ಹೇಳಿದಾಗ ಕಪ್ಪು ಮುಖದವನು ಅಂತ ಹೇಳ್ಬೋದು ಇಲ್ಲ ಅದು ಕರಿಮುಖ ಅಂತ ಹೇಳಿದಾಗ ಕಪ್ಪು ಮುಖದವನು ಬರಲ್ಲ ಕರಿಮುಖ ಅಂತಕ್ಕಂಥ ಒಂದು ಹೆಸರೇ ಇದೆ ಇನ್ನು ಕೋತಿನೂ ಸಹ ಆ್ಯನ್ಸರ್ ಬರೋದಿಲ್ಲ ನಿಮ್ಮ ಪ್ರಕಾರ ಕರಿ ಅಂದರೆ ಹಾನೇ ಇರ್ಬೋದು ಬಟ್ ಕರಿಮುಖ ಅಂದರೆ ಅಲ್ಲ ಆ್ಯನ್ಸರು ನಾಲ್ಕು ಗಣಪತಿಯನ್ನು ಕರಿಮುಖ ಅಂತ ಹೇಳ್ತಾರೆ ಅಲ್ಲ ಆ್ಯನ್ಸರು ಕರಿಮುಖ ಗಜ ಮೀನ್ಸ್ ಕರಿ ಓನ್ಲಿ ಕರಿ ಕರಿ ಮೀನ್ಸ್ ಗಜ ಆನೆ ಅಂತ ಹೇಳ್ತೀವಿ ಕರಿ ಮುಖ ಅಂತ ಹೇಳಿದಾಗ ಗಣಪತಿ ಅಂತ ಹೇಳ್ತೀವಿ ನೆಕ್ಸ್ಟ್ ಬೆನ್ನೀರು ಎಂದರೆ ಏನು ಬೆವರು ಬೆನ್ನಿಗೆ ಹಾಕುವ ನೀರು ಬಿಸಿ ನೀರು ಸಮುದ್ರ ಬೆನ್ನೀರು ಮೀನ್ಸ್ ಬಿಸಿ ನೀರು ಪಟ್ಟಿ ಒಂದು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಗುಂಪಿಗೆ ಸೆ ಸಾರಿ ಮ್ಯಾಚ್ ದ ಫಾಲೋಯಿಂಗು ಒಂದು ಬರೆಯಿರಿ ಸಾಹಸ ಭೀಮ ವಿಜಯ ಪ್ರಭುಲಿಂಗ ಲೀಲೆ ಭರತೇಶ ವೈಭವ ಮತ್ತು ದರ್ಪಣ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಕರಣಾಂಶ ಷಟ್ಪದಿ ಕಂದ ಚಂಪು ಮತ್ತು ಸಾಂಗತಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ಚಂಪು ಕೃತಿ ಇದನ್ನು ಬರ್ತಕ್ಕಂಥದ್ದು ರನ್ನ ಸಾಹಸ ಭೀಮಾ ವಿಜಯ ಬಂದು ರನ್ನನ ಕೃತಿ ಇದು ಬಂದು ಚಂಪು ಕಾವ್ಯ ಆ್ಯಂಡ್ ನೆಕ್ಸ್ಟ್ ಪ್ರಭುಲಿಂಗ ಲೀಲೆ ಬಂದು ಚಾಮರಸ ಬರೀತಕ್ಕಂಥದ್ದು ಚಾಮರಸ ಸೊ ನಿಮ್ಗೆ ಈ ಒಂದು ಕ್ವೆಶನ್ಸ್ನು ಸಹ ಬರ್ಬೋದು ಚಾಮರಸ ಬರೆತಕ್ಕಂಥದ್ದು ಷಟ್ಪದಿಯಲ್ಲಿದೆ ಆ್ಯಂಡ್ ನೆಕ್ಸ್ಟ್ ಭರತೇಶ ವೈಭವ ಬಂದು ರತ್ನಾಕರವರ್ಣಿ ರತ್ನಾಕರವರ್ಣಿ ಇದು ಬಂದು ಸಾಂಗತ್ಯ ನೆಕ್ಸ್ಟ್ ಶಬ್ದಮಣಿ ದರ್ಪಣ ಬಂದು ಕೇಶಿ ರಾಜ ಅಂತಕ್ಕಂಥ ಬರ್ತಿರೋದು ಆ್ಯನ್ಸರು ಕಂದ ಪದ್ಯ ಸೊ ಸಾಹಸ ವಿಜಯ ಬಂದು ಚಂಪು ಕಾವ್ಯ ಪ್ರಭುಲಿಂಗಲೀಲ ಬಂದು ಷಟ್ಪದಿ ಭರತೇಶ್ವ ವೈಭವ ಬಂದು ಸಾಂಗತ್ಯ ಶಬ್ದಮಣಿ ದರ್ಪಣ ಬಂದು ಕಂದ ಪದ್ಯ ಸೊ ಹಾಗಾಗಿ ಹ್ಯಾನ್ಸರು ಮೂರನೇದು ಮೂರು ಒಂದು ನಾಲ್ಕು ಎರಡು ಅಂತಕ್ಕಂಥದ್ದು ಹ್ಯಾನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಭ್ರಮರ ಎಂದರೆ ಏನು ಭ್ರಮೆ ಒಂದು ಜಾತಿಯ ಮರ ಹೊಗೆ ದುಂಬಿ ಹ್ಯಾನ್ಸರು ಭ್ರಮರ ಮೀನ್ಸ್ ಆಪ್ಷನ್ ಫೋರ್ ದುಂಬಿ ನೆಕ್ಸ್ಟು ಕೇತನ ಎಂದರೆ ಏನು ಕೇತನ ಮೀನ್ಸ್ ಚೇತನ ಕೇತು ಬಾವುಟ ಹೊಲಗದ್ದೆ ಕೇತನ ಅಂತ ಹೇಳಿದ್ರೆ ಆನ್ಸರು ಮೂರನೇದು ಬಾವುಟ ನೆಕ್ಸ್ಟ್ ಕ್ವಶನ್ ಒಲುಮೆ ಎಂದರೆ ಏನು ಒಲುವುದು ಕುಲುಮೆ ಪ್ರೀತಿ ಒತ್ತಾಯ ಹೊಲುಮೆ ಮೀನ್ಸ್ ಒಲುವುದು ಕುಲುಮೆ ಒತ್ತಾಯ ಪ್ರೀತಿ ಆನ್ಸರು ಒಲುಮೆ ಮೀನ್ಸ್ ಪ್ರೀತಿ ಒಲುವುದು ಬರೋದಿಲ್ಲ ಕುಲುಮೆನು ಬರೋದಿಲ್ಲ ಒತ್ತಾಯ ಬರೋದಿಲ್ಲ ಹೊಲುಮೆ ಅಂದರೆ ಪ್ರೀತಿ ನೆಕ್ಸ್ಟ್ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸೇರುವ ಭಾಷೆಗಳೆಂದರೆ ಯಾವುದು ಅಂತ ಕೇಳಿದರೆ ಇ ಕೋಲಾಮಿ ಕೊಂಡ ಕನ್ನಡ ತೆಲುಗು ತಮಿಳು ಕುರುಕ್ ಮಾಲ್ತೋ ಬ್ರಾಹು ಸಂಸ್ಕೃತ ಹಿಂದಿ ಬಂಗಾಳಿ ಸೊ ನೋಡಿ ಇಲ್ಲಿ ಕನ್ನಡ ತೆಲುಗು ತಮಿಳು ಅಂತಕ್ಕಂಥದ್ದು ದ್ರಾವಿಡ ಭಾಷೆ ಅಂತ ಆಲ್ರೆಡಿ ಹೇಳಿದ್ವಿ ಬಟ್ ಇಲ್ಲಿ ಕೇಳಿರೋದು ಉತ್ತರ ದ್ರಾವಿಡ ಭಾಷೆಗಳು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಮೇಯ್ನ್ ಆನ್ಸರ್ ಬಂದರು ಕುರುಕ್ ಆಪ್ಷನ್ ತ್ರೀ ಕುರುಕ್ ಮಾಲ್ಟೋ ಅಥವಾ ಮಾಲ್ತೊ ಬ್ರಾಹು ಈ ಅಂತಕ್ಕಂಥದ್ದು ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಬರ್ತಕ್ಕಂಥ ಮೇಯ್ನ್ ಮೂರು ಭಾಷೆಗಳು ಈ ಮೂರೇ ಭಾಷೆಗಳು ಬರೋದು ಕುರುಕ್ ಮಾಲ್ತೋ ಬ್ರಾಹಿ ಅಂತಕ್ಕಂಥ ಮೂರು ಭಾಷೆಗಳು ಉತ್ತರ ದ್ರಾವಿಡಲ್ಲಿ ಬರ್ತಕ್ಕಂಥ ಭಾಷೆಗಳಾಗಿರುತ್ತೆ ಹಣ್ಣು ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಕನ್ನಡ ತೆಲುಗು ತಮಿಳು ಅಂತ ನಾವು ಆಲ್ರೆಡಿ ನೀವು ಹೇಳಿದಾಗೆ ಇದು ಬಂದು ಸಾಹಿತ್ಯಿಕ ಭಾಷೆಗಳು ಆದರೆ ಇದು ಉತ್ತರ ದ್ರಾವಿಡ ಭಾಷೆಗಳಲ್ಲ ದ್ರಾವಿಡ ಭಾಷೆಗಳನ್ನೇ ಇದುವೆ ಇದಕ್ಕೆ ಮೇಯ್ನಾಗಿ ಉತ್ತರ ಉತ್ತರ ದ್ರಾವಿಡ ಅಂತ ಹೇಳಿದಾಗ ಆಪ್ಷನ್ ಮೂರು ಕುರುಕ್ ಮಾಲ್ತೊ ಬ್ರಾಹಿ ಹಣ ನೆಕ್ಸ್ಟ್ ಕ್ವಶನ್ ಮಾನವ ಮಾನವನೆತ್ತರ ಆಗಸದರೆಗೆ ಏರುವವರೆಗೂ ಏರೆವು ಮಾನವ ಹೃದಯಕ್ಕೆ ವಿಶ್ವ ವಿಶಾಲತೆ ಹಾಯುವವರೆಗೂ ಹಾದೆವು ನವೋದಯದ ಆಶಾವಾದವನ್ನು ಹೊಮ್ಮಿಸುವ ಈ ಪ್ರಸಿದ್ಧ ಕವನದ ಕರ್ತೃ ಯಾರು ಅಂತ ಕೇಳಿದರೆ ಈ ಒಂದು ಕವನ ಏನಿದೆ ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಆ್ಯನ್ಸರು ಆಪ್ಷನ್ ಫೋರು ವಿ ಸೀತಾರಾಮಯ್ಯ ನೆಕ್ಸ್ಟು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಸ್ಥಳಗಳು ಯಾವುದು ಅಂತ ಕೇಳಿದರೆ ಪಟ್ಟದಕಲ್ಲು ಮಾಸ್ಕಿ ತಾಳಗುಂದ ಕೊಪ್ಪಳ ಬಾದಾಮಿ ಬೇಲೂರು ಆತಕೂರು ಸಿದ್ದಾಪುರ ಹೈವಳೆ ಜತಿಂಗ ರಾಮೇಶ್ವರ ಮಾಸ್ಕಿ ಬ್ರಹ್ಮಗಿರಿ ಸೊ ಸರ್ ಇದಕ್ಕೆ ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂಥ ಅಶೋಕನ ಶಾಸನಗಳು ಮೇಯ್ನಾಗಿ ಜತಿಂಗ ರಾಮೇಶ್ವರ ಮಾಸ್ಕಿ ಬ್ರಹ್ಮಗಿರಿ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಸಿಗಿರ್ತಾ ಸಿಗ್ತಾ ಹೋಗ್ತವೆ ಹ್ಯಾ ಹಾಗಾಗಿ ಸರ್ ಬಂದು ಆಪ್ಷನ್ ಫೋರ್ ನೆಕ್ಸ್ಟು ಇಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಹೇಳ್ತೀವಲ್ಲ ಆ್ಯಡ್ ಒನ್ ಔಟು ಅದಕ್ಕೆ ಸಂಬಂಧಪಟ್ಟಂತೆ ಭೂಮಿ ಪೃಥ್ವಿ ನೆಲ ಆಕಾಶ ಭೂಮಿ ಪೃಥ್ವಿ ನೆಲ ಆಕಾಶ ಸೊ ಬಹುಶಃ ಎಲ್ಲರಿಗೂ ಆನ್ಸರ್ಸ್ ಗೊತ್ತಿರುತ್ತೆ ಯಾಕಂತ ಹೇಳಿದರೆ ಭೂಮಿ ಪೃಥ್ವಿ ನೆಲ ಅಂತಕ್ಕಂಥದ್ದು ಒಂದು ಇದಕ್ಕೆ ಸೇರುತ್ತೆ ಭೂಮಿಗೆ ಆ್ಯಂಡ್ ಆಕಾಶ ಅಂತಕ್ಕಂಥದ್ದು ಆ್ಯಡ್ ಒನ್ ಔಟ್ ಆಗುತ್ತೆ ಹಾಗಾಗಿ ಆನ್ಸರು ಫೋರ್ತ್ ಒನ್ ಆ್ಯಂಡ್ ನೆಕ್ಸ್ಟು ಕೃಷ್ಣ ಗೋದಾವರಿ ಬ್ರಹ್ಮಪುತ್ರ ಕಾವೇರಿ ಅಂತ ಕೇಳಿದರೆ ಕೃಷ್ಣ ಗೋದಾವರಿ ಬ್ರಹ್ಮಪುತ್ರ ಕಾವೇರಿ ಸೊ ಆನ್ಸರ್ ಬಂದು ಬ್ರಹ್ಮಪುತ್ರ ಬಿಕಾಸ್ ಇದು ಉತ್ತರ ಭಾರತದಲ್ಲಿರ್ತಕ್ಕಂಥ ಒಂದು ನದಿ ತ್ರಿಕೋನ ಗೋಳ ಚೌಕನ ವೃತ್ತ ಸರ್ ನೋಡಿ ಇಲ್ಲಿ ತ್ರಿಕೋನ ಚೌಕನ ಒಂದು ಅರ್ಥ ಬರುತ್ತೆ ಗೋಳ ಮತ್ತು ವೃತ್ತ ಒಂದು ಅರ್ಥ ಬರುತ್ತೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇಲ್ಲಿ ಟು ಡಿ ಮತ್ತು ತ್ರೀ ಡಿ ಶೇಪ್ ಅಂತ ನಾವು ಹೇಳ್ತಾ ಹೋಗ್ತೀವಿ ತ್ರೀ ಡಿ ಮೀನ್ಸ್ ತ್ರೀ ಡೈಮೆನ್ಷನ್ ಟು ಡಿ ಅಂದರೆ ಟೂ ಡೈಮೆನ್ಷನ್ ಮೀನ್ಸ್ ಇದನ್ನು ನಾವು ಟು ಡಿ ಅಂತ ಹೇಳ್ತೀವಿ ಇದನ್ನು ತ್ರೀ ಡಿ ಅಂತ ಹೇಳ್ತೀವಲ್ವಾ ಸೊ ಈ ರೀತಿ ಹೋದಾಗ ಗೋಳ ಅಂತಕ್ಕಂಥದ್ದು ತ್ರೀ ಡೈಮೆನ್ಷನ್ನು ತ್ರಿಕೋನ ಚೌಕಾರ ಮತ್ತು ವೃತ್ತ ಬಂದು ಟೂ ಡೈಮೆನ್ಷನು ಆಬ್ಜೆಕ್ಟ್ಸು ಸೊ ಹಾಗಾಗಿ ಹ್ಯಾನ್ಸರು ಗೋಳ ಆ್ಯಂಡ್ ನೆಕ್ಸ್ಟು ಹಿಡಿತ ತುಡಿತ ಕಡತ ಹೊಡೆತ ಹಿಡಿತ ತುಡಿತ ಕಡತ ಹೊಡೆತ ಸೊ ಹ್ಯಾನ್ಸರ್ ನೋಡಿದ್ದು ಹಿಡಿತ ತುಡಿತ ಹೊಡೆತ ಅಂತಕ್ಕಂಥದ್ದು ಒಂದು ಅರ್ಥ ಕೊಟ್ಟರೆ ಕಡತ ಮೀನ್ಸ್ ಕಡತ ಅಂದರೆ ಪುಸ್ತಕಗಳು ಅಂತ ಒಂದು ಅರ್ಥ ಬರುತ್ತೆ ಸೊ ಹ್ಯಾಂಡ್ಸರ್ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ನೆಕ್ಸ್ಟು ಆಹಾರ ವಿಹಾರ ಆದ್ಯಹಾರ ಪ್ರಹಾರ ಆಹಾರ ವಿಹಾರ ಆದ್ಯಹಾರ ಪ್ರಹಾರ ನೋಡಿ ವಿಹಾರ ಅಂತಕ್ಕಂಥದ್ದು ಈ ಗಾಳಿನ ತಗೊಳ್ತಕ್ಕಂಥದ್ದು ವಿಹಾರ ಅಂತ ಹೇಳ್ತೀವಿ ಆ್ಯಂಡ್ ಆಹಾರ ಆದ್ಯಹಾರ ಪ್ರಹಾರ ಅಂತಕ್ಕಂಥದ್ದು ಊಟಕ್ಕೆ ಸಂಬಂಧಪಟ್ಟಂಥದ್ದು ಸೊ ಹಾಗಾಗಿ ಹ್ಯಾನ್ಸರ್ ಬಂದು ಇದಕ್ಕೆ ವಿಹಾರ ಅಂತಕ್ಕಂಥದ್ದು ಹ್ಯಾನ್ಸರು ಆಪ್ಷನ್ ಟು ನೆಕ್ಸ್ಟು ಬ್ರಹ್ಮಗಣ ಭೂತಗಣ ವಿಷ್ಣುಗಣ ರುದ್ರಗಣ ಈ ಮೂರು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತಕ್ಕಂಥದ್ದು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು ಭೂತಗಣ ಅಂತಕ್ಕಂಥದ್ದು ಯಾವುದೇ ಒಂದು ಗಣ ಇಲ್ಲ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಟು ಆಗಮ ಸಂಧಿ ಲೋಪ ಸಂಧಿ ಆದೇಶ ಸಂಧಿ ಸೊ ಫ್ರೆಂಡ್ಸ್ ನಾನು ಆಲ್ರೆಡಿ ಸಂಧಿ ಲೋಪ ಲೋಪಸಂಧಿ ಆದೇಶ ಸಂಧಿ ಬಂದು ಕನ್ನಡ ಸಂಧಿಗಳು ಆದರೆ ಹೆಣ್ಸಂಧಿ ಬಂದು ಸ್ವರಸಂಧಿ ವ್ಯಂಜನ ಸ್ವರಸಂಧಿ ಸಂಸ್ಕೃತ ಸ್ವರಸಂಧಿ ಸೊ ಹಾಗಾಗಿ ಹೆಣ್ಸಂಧಿ ಔಟ್ ಆಗುತ್ತೆ ನೆಕ್ಸ್ಟ್ ಸಂತೋಷ ಮುಗಿಲು ಮುಟ್ಟಿತು ಎಂಬಲ್ಲಿಯ ಅಲಂಕಾರ ಯಾವುದು ಅಂತ ಕೇಳಿದರೆ ಸಂತೋಷ ಮುಗಿಲು ಮುಟ್ಟಿತು ನೋಡಿ ಇಲ್ಲಿ ಉಪಮ ಅಲಂಕಾರ ರೂಪಕ ಅಲಂಕಾರ ಸಂದೇಹ ಉತ್ಪ್ರೇಕ್ಷೆ ಅಂತ ಹೇಳಿದರೆ ಉಪಮ ಅಲಂಕಾರ ಅಂತೂ ಇಲ್ಲ ಯಾಕಂದ್ರೆ ಇಲ್ಲಿ ಹಂತೆ ಓಲ್ ಅಂತಕ್ಕಂಥ ಒಂದು ಸಾಧಾರಣ ಧರ್ಮ ಅಂತಕ್ಕಂಥದ್ದು ಬರಬೇಕು ಹಾಗಾಗಿ ಇದು ಬರೋದಿಲ್ಲ ರೂಪಕನ ಬರಲ್ಲ ಯಾಕಂದ್ರೆ ರೂಪಕ ಅಲಂಕಾರ ಅಂತ ಹೇಳಿದಾಗ ಉಪಮಾನ ಉಪಮೇಯ ಎರಡು ಒಂದೇ ಅಂತಕ್ಕಂಥ ಅರ್ಥವನ್ನು ಕೊಡಬೇಕು ಅದರಲ್ಲಿ ಸಂತೋಷ ಮುಗಿಲು ಮುಟ್ಟಿತು ಅಂತಕ್ಕಂಥದ್ದು ಆ್ಯನ್ಸರು ಉತ್ಪ್ರೇಕ್ಷೆ ಇದಂದರೆ ಒಂದು ಪದಾರ್ಥವನ್ನು ಅಥವಾ ಸನ್ನಿವೇಶವನ್ನು ಮತ್ತೊಂದಾಗಿ ಕಲ್ಪಿಸ್ತಕ್ಕಂಥದ್ದು ಈ ಒಂದು ಹುತ್ಪ್ರೇಕ್ಷೆ ಅಲಂಕಾರ ಸೊ ಹ್ಯಾನ್ಸರು ಹುತ್ಪ್ರೇಕ್ಷೆ ಹಾಂ ನೆಕ್ಸ್ಟು ಇದು ಸಕರ್ಮಕ ಕ್ರಿಯಾಪದಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ ನೋಡಿ ಕ್ರಿಯಾಪದದಲ್ಲಿ ಎರಡು ಬರ್ತಾ ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದ ಅಂತ ಅಕರ್ಮಕ ಅಂತ ಹೇಳಿದಾಗ ಅಲ್ಲಿ ಕರ್ಮ ಪದ ಬರೋದಿಲ್ಲ ಕರ್ಮ ಪದದ ಅವಶ್ಯಕತೆ ಇರೋದಿಲ್ಲ ಆ್ಯಂಡು ಸಕರ್ಮಕ ಅಂತ ಹೇಳಿದಾಗ ಕರ್ಮ ಪದದ ಅವಶ್ಯಕತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಸಕರ್ಮಕ ಅಂದರೆ ಅಲ್ಲಿ ಕರ್ಮ ಪದ ಬೇಕು ಕರ್ಮಪದ ಮೀನ್ಸ್ ಫಸ್ಟ್ ಬರ್ತಕ್ಕಂಥದ್ದು ಕರ್ತೃ ಕರ್ಮ ಆ್ಯಂಡ್ ಕ್ರಿಯಾಪದ ಮೂರು ಬರುತ್ತೆ ಒಂದು ವಾಕ್ಯ ಅಂತ ಹೇಳಿದಾಗ ಸೊ ಹಾಗಾಗಿ ಈ ಒಂದು ವಾಕ್ಯದಲ್ಲಿ ಕರ್ತೃಪದ ಮೇಯ್ನಾಗಿ ಎಲ್ಲ ಒಂದು ವಾಕ್ಯದಲ್ಲಿ ಬಂದೇ ಬರುತ್ತೆ ಕರ್ಮ ಪದ ಅಂತ ಕರ್ಮಪದ ಅಂತಕ್ಕಂಥದ್ದು ಕೆಲವೊಂದು ವಾಕ್ಯದಲ್ಲಿ ಅವಶ್ಯಕತೆ ಇರುತ್ತೆ ಕೆಲವೊಂದು ವಾಕ್ಯದಲ್ಲಿ ಅವಶ್ಯಕತೆ ಇರೋದಿಲ್ಲ ಸೊ ಅಂತಹ ಒಂದು ಕ್ರಿಯಾಪದವನ್ನು ನಾವು ಸಕರ್ಮಕ ಅಕರ್ಮಕ ಕ್ರಿಯಾಪದ ಅಂತ ಹೇಳ್ತಾ ಹೋಗ್ತೀವಿ ಇಲ್ಲಿ ಕೇಳೋದೇನು ಸಕರ್ಮಕ ಕ್ರಿಯಾಪದಕ್ಕೆ ಉದಾಹರಣೆ ಹೇಳಿದ ಯಾವುದು ಉದಾಹರಣೆ ಅಂತ ಕೇಳಿದರೆ ಸೊ ಆನ್ಸರ್ ಇದಕ್ಕೆ ಮಲಗು ಅಂತ ಕೆಲವರು ಹೇಳಿದಾರೆ ಮಲಗು ಮಗು ಮಲಗಿತ್ತು ಮಗು ಮಲಗಿತ್ತು ಸೊ ಇಲ್ಲಿ ಒಂದು ಕರ್ಮಪದ ಬರಲಿಲ್ಲ ಕರ್ತೃ ಆಯಿತು ಕ್ರಿಯಾಪದ ಆಯಿತು ಸೊ ಆನ್ಸರ್ ಇದು ಬರೋದಿಲ್ಲ ನೆಕ್ಸ್ಟ್ ಹೊರಡು ಅವನು ಹೊರಟನು ಅಥವಾ ಅವಳು ಹೊರಟಳು ಅದು ಆಗುತ್ತೆ ಇಲ್ಲೂ ಸಹ ಕರ್ಮಪದ ಅವಶ್ಯಕತೆ ಬರೋದಿಲ್ಲ ಆಯಿತಾ ಹೇಳು ಏನನ್ನು ಹೇಳ್ತಾರೆ ಇಲ್ಲಿ ಅವನು ಹೇಳಿದನು ಅಂತ ಬರಲ್ಲ ಏನನ್ನು ಹೇಳ್ತಾನೆ ಅಂತಕ್ಕಂಥದ್ದು ಒಂದು ಕರ್ಮಪದ ಬರುತ್ತೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಮೂರು ಹೇಳು ಆ್ಯಂಡ್ ನೆಕ್ಸ್ಟು ಇದೊಂದು ದ್ರಾವಿಡೇತರ ವರ್ಗದ ಭಾಷೆ ಅಂತ ಕೇಳಿದರೆ ಕೊಂಕಣಿ ತುಳು ಕೊಡಗು ಕೊಲಾಮಿ ದ್ರಾವಿಡೇತರ ಸೊ ನೋಡಿ ಇಲ್ಲಿ ಕೊಂಕಣಿ ತುಳು ಕೊಡಗು ಕೊಲಾಮಿ ಅಂತಕ್ಕಂಥದ್ದು ಏನಿದೆ ಕೊಂಕಣಿ ಅಂತಕ್ಕಂಥದ್ದು ದ್ರಾವಿಡ ವರ್ಗದ ಭಾಷೆ ತುಳು ಕೊಡಗು ಕೊಲಾಮಿ ಅಂತ ಏನು ಹೇಳಿದರೆ ದ್ರಾವಿಡೇತರ ವರ್ಗದ ಭಾಷೆ ಅಂತ ಹೇಳಿದ್ದಾರೆ ಸೊ ಆನ್ಸರು ಕೊಂಕಣಿ ನೆಕ್ಸ್ಟು ಇದು ಅನುಕರಣ ವಾಚಕ ಪದ ತಟ್ಟನೆ ಬೇಗನೆ ಮೊದಲನೇ ನುಣ್ಣನೆ ಸೊ ಅನುಕರಣ ವಾಚಕ ಮೀನ್ಸ್ ಅನುಕರಣೆ ಸೊ ನೋಡಿ ಬೇಗನೆ ಅಂತಕ್ಕಂಥದ್ದು ಅದಕ್ಕೆ ಒಂದು ಅರ್ಥ ಇದೆ ಮೊದಲನೇ ಫಸ್ಟ್ ಇದು ಸಹ ಬರೋದಿಲ್ಲ ನುಣ್ಣನೆ ಅನ್ನೋದು ಸಹ ಬರೋದಿಲ್ಲ ಆ್ಯಂಡ್ ತಟ್ಟನೆ ಅಂತಕ್ಕಂಥದ್ದು ಈ ಒಂದು ಅನುಕರಣ ವಾಚಕ ತಟ್ಟನೆ ಹೆದ್ದನು ನೆಕ್ಸ್ಟ್ ಊರೂರು ಎಂಬಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದರೆ ಸವರ್ಣ ದೀರ್ಘ ಸಂಧಿ ಸ್ವರ ಲೋಪಸಂಧಿ ಗುಣಸಂಧಿ ಸ್ವರ ಆದೇಶ ಸಂಧಿ ಊರೂರು ಆಲ್ರೆಡಿ ಬಂದಿದ್ದ ಕ್ವೇಶನ್ ಊರು ಪ್ಲೇಸ್ ಊರು ಊರೂರು ಲೋಪಸಂಧಿ ಇಲ್ಲಿ ಸ್ವರ ಲೋಪ ಆಗುತ್ತೆ ಸೊ ಹಾಗಾಗಿ ಲೋಪಸಂದಿ ಆಲ್ರೆಡಿ ಹೇಳಿದ್ದೀನಿ ಸಹಾಯಕ ಕ್ರಿಯಾಪದ ಉಳ್ಳ ರೂಪ ಅಂತ ಕೇಳಿದರೆ ಬಂದಿದ್ದಾನೆ ಬರುತ್ತಾನೆ ಬಂದನು ಬರುತ್ತಾ ಸೊ ನೋಡಿ ಸಹಾಯಕ ಕ್ರಿಯಾಪದವನ್ನು ಉಳರ್ತಕ್ಕಂಥ ಒಂದು ರೂಪ ಸೊ ನೋಡಿ ಇಲ್ಲಿ ಬಂದಿದ್ದಾನೆ ಬರುತ್ತಾನೆ ಬಂದನು ಸೊ ಇದು ಮೂರು ಸಹ ಒಂದು ಕ್ಲಿಯರ್ ಆಗಿ ಒಂದು ವಾಕ್ಯವನ್ನು ರಚನೆ ಮಾಡುತ್ತೆ ಬಟ್ ಇಲ್ಲಿ ಬರುತ್ತಾ ಇನ್ನ ಇದು ಸಹಾಯಕವಾಗಿ ಒಂದು ಪದ ಬೇಕೇ ಬೇಕು ಸೊ ಹಾಗಾಗಿ ಹ್ಯಾನ್ಸರು ಬರುತ್ತಾ ಇದು ಕೃದಂತ ವಿಶೇಷಣ ಅಂತ ಕೇಳಿದರೆ ಕರಿಯ ಕಪ್ಪಾಗಿ ಮಾಡಿದ ನಿಧಾನವಾಗಿ ಸೊ ನೋಡಿ ಇಲ್ಲಿ ಕೃದಂತ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಕ್ರಿಯಾಪದ ಸೊ ತದ್ದಿತಂತ ಅಂತ ಹೇಳಿದ್ರೆ ಅಲ್ಲಿ ಬರೆದು ನಾಮಪದ ಕೃದಂತ ಅಂತಕ್ಕಂಥ ಒಂದು ಇದ್ರಲ್ಲಿ ಬರೋದು ಮೇಯ್ನಾಗಿ ಕ್ರಿಯಾಪದ ಹಾಗಾದರೆ ಇಲ್ಲಿ ಕರಿಯ ಅಂತಕ್ಕಂಥದ್ದು ಕೃದಂತ ವಿಶೇಷಣಕ್ಕೆ ಬರೋದಿಲ್ಲ ಕಪ್ಪಾಗಿ ಮಾಡಿದ ನಿಧಾನವಾಗಿ ಅಂತ ಹೇಳ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಮಾಡಿದ ಅಂತಕ್ಕಂಥದ್ದು ಕೃದಂತನೇ ಬಂದ್ರೂ ಕೃದಂತ ವಿಶೇಷಣಕ್ಕೆ ಬರೋದಿಲ್ಲ ಕಪ್ಪಾಗಿ ಅಂತಕ್ಕಂಥದ್ದು ಸಹ ಬರೋದಿಲ್ಲ ಕೃದಂತ ಆ್ಯಂಡ್ ನಿಧಾನವಾಗಿ ಅಂತಕ್ಕಂಥದ್ದು ಹ್ಯಾನ್ಸರು ನೆಕ್ಸ್ಟು ಇದು ಹರಿಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಹರಿಸಮಾಸ ಮೀನ್ಸ್ ಫಸ್ಟ್ ಹರಿಸಮಾಸ ಅಂತ ಹೇಳಂದರೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಸಹ ಸೇರಿ ಆಗಿರ್ತಕ್ಕಂಥ ಒಂದು ಪದ ಕನ್ನಡ ಆ್ಯಂಡ್ ಸಂಸ್ಕೃತ ಎರಡು ಪದಗಳು ಸೇರಿ ಆಗಿರ್ತಕ್ಕಂಥ ಒಂದು ಸಮಾಸಕ್ಕೆ ನಾವು ಕ ಹರಿಸಮಾಸ ಅಂತ ಹೇಳ್ತೀವಿ ಇದಕ್ಕೆ ಆ್ಯನ್ಸರು ಪುಡವಿಪತಿ ನೆಕ್ಸ್ಟು ತೆಂಕಲು ಅಥವಾ ತೆಂಕಣ ಇದು ಎಂಬುದು ಡ್ಯಾಶ್ ಪದ ಅಂತ ಹೇಳಿದರೆ ಇದು ದಿಕ್ ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ಒಂದು ಪದ ತೆಂಕಣ ಅಂತಕ್ಕಂಥದ್ದು ಹಾಗಾಗಿ ಆ್ಯನ್ಸರು ದಿಗ್ವಾಚಕ ನೆಕ್ಸ್ಟ್ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂತ ಹೇಳಿದರೆ ಬೆಟ್ಟದಡಿ ಎಂಬುದು ಯಾವ ಸಂಧಿಯಿಂದ ಕೇಳಿದರೆ ಬೆಟ್ಟದಡಿ ಸೊ ನೋಡಿ ಇಲ್ಲಿ ಬೆಟ್ಟದಡಿ ಮೀನ್ಸ್ ಬೆಟ್ಟದ ಪ್ಲೇಸ್ ಅಡಿ ಅಂತ ಏನು ಹೇಳ್ತೀವಿ ಸೊ ನೋಡಿ ಇಲ್ಲಿ ಗುಣಸಂಧಿ ಬರುತ್ತಾ ಇಲ್ಲ ಗುಣಸಂಧಿ ಬರೋದಿಲ್ಲ ಆ್ಯಂಡ್ ಸಂಧಿ ಅಂತಕ್ಕಂಥದ್ದು ಸಹ ಇಲ್ಲಿ ಆನ್ಸರು ಬರೋದಿಲ್ಲ ಲೋಪಸಂಧಿ ಆ್ಯಂಡ್ ಹೆಣ್ಸಂದಿ ಸಂಧಿ ಅಂತ ಅಂದೇನು ಸಂಧಿ ಮೀನ್ಸ್ ಈ ಕರಗಳಿಗೆ ಬೇರೆ ಸ್ವರಗಳ ಪರವಾದ ಯಾ ಬರಬೇಕು ಇಲ್ಲ ಉ ಕರಗಳಿಗೆ ಇತರ ಸ್ವರ ಪರವಾದ ವಾ ಬರಬೇಕು ಇಲ್ಲಿ ಯಾ ಅಥವಾ ವಾ ಎರಡು ಬರಬೇಕು ಇಲ್ಲಿ ಯಾನು ಬಂದಿಲ್ಲ ವಾನು ಬಂದಿಲ್ಲ ಸೊ ಹಾಗಾಗಿ ಸಂಧಿನೂ ಸಹ ಆಗೋದಿಲ್ಲ ಲೋಪ ಸಂಧಿ ನೆಕ್ಸ್ಟ್ ಬಾಳು ಎಂಬುದು ಸಕರ್ಮಕ ಕ್ರಿಯಾದಾತು ಅಕರ್ಮಕ ಕ್ರಿಯಾದಾತು ಕರ್ತೃಪದ ಕರ್ಮಪದ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಾಳು ಅಂತಕ್ಕಂಥದ್ದು ಅಕರ್ಮಕ ಕ್ರಿಯಾದಾತು ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು ಸ ಆಲ್ರೆಡಿ ಹೇಳಿದಾಗೆ ಉಪಮ ಅಲಂಕಾರ ಅಂದರೆ ಅಂತೆ ಅಂತ ಬರಬೇಕು ಸೊ ಇಲ್ಲಿ ಅಂತೆ ಅಂತಕ್ಕಂಥ ಒಂದು ಉಪಮವಾಚಕ ಬಂದಿಲ್ಲ ಸೊ ಹಾಗಾಗಿ ಇದು ಬರೋದಿಲ್ಲ ಇನ್ನು ಶಬ್ದನೂ ಇಲ್ಲ ಆ್ಯಂಡ್ ರೂಪಕ ಅಂತ ಹೇಳಿದಾಗ ಉಪಮಾನ ಮತ್ತು ಉಪಮಯ ಎರಡೂ ಒಂದೇ ಅಂದರೆ ದೇಹವೇ ದೇಗುಲ ದೇಹವೇ ದೇಗುಲ ಅಂದರೆ ದೇಹನ ದೇಗುಲಗೆ ವರ್ಣನೆ ಮಾಡಿದರೆ ಸೊ ಹಾಗಾಗಿ ರೂಪಕ ಅಲಂಕಾರ ಆಂಡ್ ನೆಕ್ಸ್ಟು ತಾಯೇ ಬಾರ ತೋರ ಕನ್ನಡಿಗರ ಮಾತೆಯೇ ಇಲ್ಲಿ ಕನ್ನಡಿಗ ಎಂಬುದು ಏನು ಅಂತ ಕೇಳಿದರೆ ಕನ್ನಡಿಗ ಮೀನ್ಸ್ ತದಿತಂತ ನಾಮಪದ ತದಿತಂತ ಭಾವನಾಮ ಪ್ರತ್ಯಯ ತದ್ದಿತ ಅವ್ಯಯ ಸೊ ನೋಡಿ ಇಲ್ಲಿ ಕನ್ನಡಿಗ ಅಂತಕ್ಕಂಥದ್ದು ನಾಮಪದ ಸೊ ಹಾಗಾಗಿ ತದ್ದಿತಂತ ನಾಮ ಕನ್ನಡಿಗ ಮೀನ್ಸ್ ನಾಮಪದ ಅಲ್ವಾ ಸೊ ಇದು ಕನ್ನಡಿಗ ತದ್ದಿತಂಥ ನಾಮಪದ ನೆಕ್ಸ್ಟು ಬಿ ಎಂ ಶ್ರೀಕಂಠಯ್ಯನವರು ಅನೇಕ ಲೇಖಕರನ್ನು ಸೃಷ್ಟಿಸಿದರು ಈ ವಾಕ್ಯದಲ್ಲಿರುವ ಕರ್ತೃಪದ ಅಂತ ಕೇಳಿದರೆ ನಾನು ಹೇಳಿದಾಗೆ ವಾಕ್ಯದಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಕರ್ತೃಪದ ಆ್ಯಂಡ್ ಕರ್ತೃ ಫಸ್ಟ್ ಬರುತ್ತೆ ಆ್ಯಂಡ್ ಕರ್ಮ ಪದ ಬರುತ್ತೆ ಆ್ಯಂಡ್ ಕ್ರಿಯಾಪದ ಬರುತ್ತೆ ಕರ್ತೃ ಕರ್ಮ ಕ್ರಿಯಾಪದ ಸೊ ನೋಡಿ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಸೊ ಹಾಗಾಗಿ ಕರ್ತೃಪದ ಬಂದು ಬಿ ಎಂ ಶ್ರೀಕಂಠಯ್ಯೆಕ್ಸ್ ಮುಕ್ಕಣ್ಣನು ಕಲರ್ ಪೊರೆಯಲಿ ಇಲ್ಲಿ ಮುಕ್ಕಣ್ಣ ಎಂಬುದು ಯಾವ ಸಮಾಸ ಅಂತ ಕೇಳಿದರೆ ನಮಗೆ ಗೊತ್ತಿದೆ ಸಮಾಸಗಳಲ್ಲಿ ಬಹರಿ ಬಹರಿ ಸಮಾಸ ಬಂದು ಮುಕ್ಕಣ್ಣ ಅಂತಕ್ಕಂಥ ಒಂದು ಆನ್ಸರು ಆಪ್ಷನ್ ವಿಡಿಯೋ ಟೂ ನೋಡಿ ಇಲ್ಲಿ ಕಾಡು ಹೊಂದಿ ಎಂಬುದು ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ಸಮಾಸ ಸೊ ಕೇಳಿದರೆ ಫಸ್ಟ್ ಏನು ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಸ ಹಂಶಿ ಸಮಾಸ ದ್ವಿಗು ಸಮಾಸ ನಮ್ಗೆ ಗೊತ್ತಿದೆ ಹೊಟ್ಟು ಸಮಾಸಗಳು ಬಂದು ಹೊಟ್ಟು ಎಂಟು ಅದರಲ್ಲಿ ಈ ಒಂದು ಕಾಡು ಹಂದಿ ಹಂದಿಕ್ಕಂಥ ಸಮಾಸ ಯಾವುದು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ತಾತ್ಪುರುಷ ಸಮಾಸ ಕಾಡು ಹಂದಿ ಮೀನ್ಸ್ ನಾನು ಬಿಡಿಸ್ತಾ ಬರ್ದಾ ಹೋದಾಗ ಕಾಡಿನ ಪ್ಲಸ್ ಹಂದಿ ಕಾಡಿನ ಪ್ಲಸ್ ಹಂದಿ ಇಲ್ಲಿ ಕಾಡು ಅಂತಕ್ಕಂಥದ್ದು ಪೂರ್ವ ಪದ ಹಂದಿ ಉತ್ತರ ಪದ ಎರಡೂ ಸಹ ಇಲ್ಲಿ ಪ್ರಧಾನವಾಗಿದೆ ಸೊ ಹಾಗಾಗಿ ಇದು ಬಂದು ಎರಡು ಪದಗಳು ಪ್ರಧಾನವಾಗಿರ್ತಕ್ಕಂಥ ಒಂದು ಸಮಾಸ ಯಾವುದಂತ ಹೇಳಿದ್ರೆ ತತ್ಪುರುಷ ಸಮಾಸ ಸೊ ಹಾಗಾಗಿ ಆ್ಯನ್ಸರು ತತ್ಪುರುಷ ಸಮಾಸ ಕರ್ಮಧಾರ್ಯ ಸಮಾಸ ಬರೋದಿಲ್ಲ ಆ್ಯಂಡ್ ಹಂಸಿ ಸಮಾಸ ಬರೋದಿಲ್ಲ ದ್ವಿಗುಗು ಸಮಾಸನ ಬರೋದಿಲ್ಲ ಸೊ ಇಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ ಮಾಡ್ಬೋದು ದ್ವಿಗು ಸಮಾಸ ಅಂತ ಹೇಳಿದರೆ ದ್ವಿ ಅಂದರೆ ಎರಡು ಸೊ ಎರಡು ಮೀನ್ಸ್ ಸಂಖ್ಯೆ ಸಂಖ್ಯೆ ಅಂತಕ್ಕಂಥ ಒಂದು ಪದ ಈ ಒಂದು ಇದರಲ್ಲಿ ಬಂದಿದೆ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಈ ಥರ ಸಂಖ್ಯೆಗಳಿಂದ ಬಂದಿದೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ ಕರ್ಮಧಾರಿಯ ಸಮಾಸ ಅಂತ ಹೇಳಿದರೆ ಕ್ರಿಯೆ ನಡೀತಕ್ಕಂಥದ್ದಲ್ಲಿ ಆ್ಯಂಡ್ ಅಂಶಿ ಸಮಾಸ ಬಂದು ಈ ಕೈಯ ಹಡಿ ಕಾಲಿನ ಹಡಿ ಅಂಗೈ ಮುಂಗೈ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಹಾಂಶಿ ಸಮಾಸ ಅಂತ ಹೇಳ್ತೀವಿ ಸೊ ಹಾಗಾಗಿ ಆ್ಯನ್ಸರು ತತ್ಪುರುಷ ಸಮಾಸ ಆಪ್ಷನ್ ಎ ಸೊ ನೆಕ್ಸ್ಟು ಎರಡನೇ ಕ್ವಶನನ್ನು ನೋಡಿದಾಗ ಮುಂದಿನ ನಾಲ್ಕು ರೂಪಗಳಲ್ಲಿ ಶುದ್ಧವಾದ ರೂಪ ಯಾವುದು ಅಥವಾ ಶುದ್ಧವಾದ ಪದ ಯಾವುದು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ದುರಾದೃಷ್ಟ ದುರಾದೃಷ್ಟ ದುರದೃಷ್ಟ ದುರಾದೃಷ್ಟ ಸೊ ಇಲ್ಲಿ ಎಲ್ಲದಕ್ಕೂ ಒಂದೊಂದು ಮಾತ್ರ ಕಾಮನ್ ಆಗಿ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಇದಕ್ಕೂ ಇದಕ್ಕೆ ನಾವು ಹೋಲಿಸ್ಕೊಂಡಾಗ ಇಲ್ಲಿ ಟಾವತ್ತಿದೆ ಇಲ್ಲಿ ಎರಡನೇ ಟಾ ಇದೆ ಸೊ ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ದೀರ್ಘಗಳಿಲ್ಲ ಆ್ಯಂಡ್ ಇದರಲ್ಲಿ ದೀರ್ಘ ಇದೆ ಸೊ ಇದಕ್ಕೆ ನಾವು ಆ್ಯನ್ಸರ್ನನ್ನು ನೋಡಿದಾಗ ಆ್ಯನ್ಸರು ಆಪ್ಷನ್ ಮೂರು ದುರದೃಷ್ಟ ಆಪ್ಷನ್ ತ್ರೀ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇದು ಅನ್ಯ ದೇಶೀಯ ಪದ ಅಂತ ಹೇಳಿದರೆ ಹೆಸರು ಜಮೀನು ತೋಟ ಊರು ಹೆಸರು ಜಮೀನು ತೋಟ ಊರು ಇದು ಪಿ ಡಿ ಒನಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಸು ಹೀಗೇನು ಪಿ ಡಿ ಒ ಕಾಲ್ ಮಾಡಿದ್ದಾರೆ ವಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ನ ಕಾಲ್ ಮಾಡಿದ್ದಾರೆ ಸೊ ಎಫ್ ಟಿ ಎಸ್ ಟಿಗೆ ಆಗಿರ್ಬೋದು ಆ್ಯಂಡ್ ಪಿ ಡಿ ಒಗಾಗಿರ್ಬೋದು ಅಥವಾ ನಾನು ಹೇಳಿದಾಗೆ ವಿಲೇಜ್ ಅಕೌಂಟೆಂಟ್ ಆಗಿ ಯಾವುದಕ್ಕೆ ಆಗಿರ್ಬೋದು ಸರ್ ಕ್ವಶನ್ಸ್ಗಳು ಕಣ ಅಂತ ಬಂದಾಗ ಗ್ರಾಮರಲ್ಲಿ ಇದೇ ಥರ ಕ್ವಶನ್ಸ್ ಕೊಡ್ತಾರೆ ಇದೇನೇ ಕೊಡ್ತಾರೆ ಅನ್ನೋದೇನಿಲ್ಲ ಸೊ ನೀವು ಗ್ರಾಮರಲ್ಲಿ ಯಾವ ಥರ ಕ್ವಶನ್ಸ್ ಬೇಕಾದ್ರೂ ಕೊಡಬಹುದು ಸೊ ಹಾಗಾಗಿ ಈ ಒಂದು ದೇಶ ಪದ ಯಾವುದು ಅಂತ ಕೇಳಿದರೆ ಹೆಸರು ತೋಟ ಜಮೀನು ಊರು ಈ ಒಂದು ಹೆಸರು ತೋಟ ಊರು ಅಂತಕ್ಕಂಥದ್ದು ಕನ್ನಡ ಪದಗಳು ಕನ್ನಡ ಭಾಷೆಯ ಪದಗಳಾಗಿರುತ್ತೆ ಆ್ಯಂಡ್ ಉಳಿದಿರ್ತಕ್ಕಂಥ ಜಮೀನು ಅಂತಕ್ಕಂಥದ್ದು ಅನ್ಯ ದೇಶೀಯ ಪದವಾಗಿರುತ್ತೆ ಸೊ ಆನ್ಸರು ಆಪ್ಷನ್ ಟು ಆ್ಯಂಡ್ ನೆಕ್ಸ್ಟು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಎಂಬ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದರೆ ಕಣ್ಣಿಗೆ ಹೆಣ್ಣೆ ಬಿಟ್ಕೊಂಡು ನೋಡು ಎಂಬ ನುಡಿಗಟ್ಟಿನ ಅರ್ಥ ಏನಂತ ಕೇಳಿದರೆ ಸೊ ಆನ್ಸರ್ಸ್ ಗೊತ್ತಿದ್ರೆ ಆನ್ಸರ್ನ ನೀವು ನೀಟ್ ಕಳಿಸ್ಬಹುದು ಬಟ್ ಇಲ್ಲಿ ಏನಂದರೆ ಕನ್ನಡ ನಮಗೆ ಅರ್ಥ ಆಗ್ತಕ್ಕಂಥ ನೀಟಾಗಿರ್ತಕ್ಕಂಥ ಭಾಷೆ ಆಗಿರೋದ್ರಿಂದ ಕೆಲವೊಂದು ಕ್ವಶನ್ಸ್ಗಳಿಗೆ ನಾವು ಓದಲೇಬೇಕು ಅಂತ ಅಂತಕ್ಕಂಥದ್ದೇನಿಲ್ಲ ಸೊ ನಮ್ಮ ಒಂದು ಹಾಡು ಭಾಷೆ ಆಗಿರ್ಬೋದು ಅಥವಾ ನಮ್ಮ ಭಾಷೆ ಅಥವಾ ನಮ್ಮ ಏನು ವ್ಯಾಕರಣ ಇದೆ ಸೊ ಅದನ್ನ ನಾವು ಬಳಸ್ಕೊಂಡು ಆ್ಯನ್ಸರ್ಸ್ನ ಸಹ ಕಂಡು ಹೋಗ್ಬೋದು ಸೊ ಇದಕ್ಕೆ ಆ್ಯನ್ಸರು ಕಣ್ಣಿಗೆ ಹೆಣ್ಣೆ ಬಿಟ್ಟುಕೊಂಡು ನೋಡು ಎಂಬ ನುಡಿಗಟ್ಟಿನ ಅರ್ಥ ಏನಂತ ಕೇಳಿದರೆ ಸೊ ಇಲ್ಲಿ ಹ್ಯಾನ್ಸರ್ ನಾವು ನೋಡಿದಾಗ ಸರಿಯಾಗಿ ಗ್ರಹಿಸು ಜಾಗೃತನಾಗಿರು ಸ್ಪಷ್ಟವಾಗಿ ನೋಡು ಕಣ್ಣನ್ನು ಸ್ವಚ್ಛಗೊಳಿಸು ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಕಣ್ಣಿಗೆ ಹೆಣ್ಣೆ ಬಿಟ್ಕೊಂಡು ನೋಡಂದರೆ ಸರಿಯಾಗಿ ಗ್ರಹಿಸು ಅಂತಕ್ಕಂಥದ್ದು ಬರೋದಿಲ್ಲ ಸ್ಪಷ್ಟವಾಗಿ ನೋಡು ಅಂತಕ್ಕಂಥದ್ದು ಸಹ ಬರೋದಿಲ್ಲ ಕಣ್ಣನ್ನು ಸ್ವಚ್ಛಗೊಳಿಸು ಅಂತಕ್ಕಂಥದ್ದು ಸಹ ಬರೋದಿಲ್ಲ ಹ್ಯಾನ್ಸರು ಕಣ್ಣಿಗೆ ಹೆಣ್ಣೆ ಬಿಟ್ಕೊಂಡು ನೋಡೋದ್ರೆ ಜಾಗೃತನಾಗಿರು ಅಂತಕ್ಕಂಥ ಹ್ಯಾನ್ಸರ್ಸು ಈ ಒಂದು ನುಡಿಗಟ್ಟಿಗೆ ಬರ್ತಾ ಹೋಗುತ್ತೆ ಹಾಂ ನೆಕ್ಸ್ಟ್ ಕ್ವೇಶನ್ ಇಲ್ಲ ಎಂಬ ಪದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ ಇಲ್ಲ ಎಂಬ ಪದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ ಸೊ ಕೃದಂತ ವಿಶೇಷಣ ಅವ್ಯಯ ನಾಮಪದ ಕ್ರಿಯಾಪದ ಸೊ ಇದು ಸಹ ಪಿ ಒನಲ್ಲಿ ಕೇಳಿರ್ತಕ್ಕಂಥ ಎರಡು ಸಾವಿರದ ಹನ್ನೊಂದರ ಪಿ ಡಿಒ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯ ಒಂದು ಕ್ವಶನ್ ಆಗಿದೆ ಸೊ ಇಲ್ಲ ಅಂತಕ್ಕಂಥದ್ದು ನಮಗೆ ನಾಮಪದ ಬರೋದಿಲ್ಲ ಯಾಕೆ ಅಂತ ಹೇಳಿದರೆ ನಾಮಪದ ಮೀನ್ಸ್ ಹೆಸರುಗಳನ್ನು ಸೂಚಿಸ್ತಕ್ಕಂಥದ್ದು ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು ಯಾವುದೋ ಒಂದು ವಸ್ತು ವಸ್ತುಗಳ ಹೆಸರಾಗಿರ್ಬೋದು ಸೊ ಹಾಗಾಗಿ ನಾಮಪದ ಅಂತಕ್ಕಂಥದ್ದು ಇಲ್ಲ ಅನ್ನೋದಕ್ಕೆ ಬರೋದೇ ಇಲ್ಲ ಹಾಗಾಗಿ ಸೊ ಇದಾಗೋದಿಲ್ಲ ಆ್ಯಂಡ್ ಕೃದಂತ ವಿಶೇಷಣ ಅಂತಕ್ಕಂಥದ್ದು ಸಹ ಬರೋದಿಲ್ಲ ಬಿಕಾಸ್ ಈ ಕೃದಂತ ವಿಶೇಷಣ ಅಂತಕ್ಕಂಥದ್ದು ಕೃದಂತ ಮೀನ್ಸ್ ಇದು ಕ್ರಿಯಾಪದದ ಒಂದು ಧಾತು ಸೊ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂಥದ್ದು ಸೊ ಇಲ್ಲ ಅಂತಕ್ಕಂಥದ್ದು ಕ್ರಿಯಾಪದ ಆಗೋದೇ ಇಲ್ಲ ಆ್ಯಂಡ್ ಕ್ರಿಯಾಪದನು ಹಲ್ಲಾಯದು ಸೊ ಹಾಗಾಗಿ ಆ್ಯನ್ಸರು ಅವ್ಯಯ ಸಾಮಾನ್ಯ ಅವ್ಯಯ ಇಲ್ಲ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಆಪ್ಷನ್ ಟು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಸೊ ಯಾರೋ ಕಮೆಂಟ್ ಮಾಡ್ತಿದ್ದಾರೆ ಆ್ಯನ್ಸರ್ ತ್ರೀ ಅಂತ ಆ್ಯನ್ಸರು ಟು ಅವ್ಯಯ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ಅರ್ಥವನ್ನು ತಿಳಿಸಿ ಅಂತ ಹೇಳಿದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ಅರ್ಥ ನೇರವಾಗಿ ಮಲಗಿಕೋ ಹಾಸಿಗೆಯ ಮೇಲೆ ಕಾಲಿರಲಿ ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಆದಾಯವೆಲ್ಲವನ್ನು ಖರ್ಚು ಮಾಡು ಸೊ ಇದಕ್ಕೆ ಆ್ಯನ್ಸರ್ನ ನಾವು ಫೋನಾಗಿ ಹೇಳ್ತಾ ಹೋಗ್ಬೋದು ಸೊ ಎಸ್ ವೆರಿ ಗುಡ್ ಆ್ಯನ್ಸರು ಆದಾಯದ ಮಿತಿಯೊಳಗೆ ಖರ್ಚು ಮಾಡು ಆ್ಯನ್ಸರ್ ಆನ್ಸರ್ ಆಪ್ಷನ್ ತ್ರೀ ಓಕೆ ಆಂಡ್ ನೆಕ್ಸ್ಟ್ ಕ್ವೆಶನು ಸಂಭಾವನಾರ್ಥಕ ವಾಕ್ಯಕ್ಕೆ ಇದು ಉದಾಹರಣೆ ಅವರು ಬರಬಹುದು ಅವರು ಬರುವುದಿಲ್ಲ ಅವರು ಬರಬೇಕು ಅವರು ಬರುತ್ತಾರೆ ಸೊ ಮೀನ್ಸ್ ಇಲ್ಲಿ ಸಂಭಾವನಾರ್ಥಕ ವಾಕ್ಯ ಅಂತ ಹೇಳಿದರೆ ಇಲ್ಲಿ ನಾವು ಕಂಡೀಷನ್ ಆಗಿ ಬಂದೇ ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಡೌಟ್ಸ್ ಅಥವಾ ಒಂದು ಅಂದಾಜಿನ ಮೂಲಕ ನಾವು ಬರಬಹುದು ಹೋಗಬಹುದು ಅಂತಕ್ಕಂಥ ಹ್ಯಾಂಡ್ಸೆಟ್ಸ ಬರ್ತಕ್ಕಂಥದ್ದು ಆಗಿರುತ್ತೆ ಸೊ ಹಾಗಾಗಿ ಆ್ಯಪ್ಷನ್ ಒಂದು ಅವರು ಬರಬಹುದು ಬರ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ ಬರಬಹುದು ಅಂತಕ್ಕಂಥದ್ದು ಒಂದು ಡೌಟ್ಸಲ್ಲಿ ಹೇಳ್ತಕ್ಕಂಥದ್ದು ಸಂಭಾವನಾರ್ಥಕ ವಾಕ್ಯಕ್ಕೆ ಉದಾಹರಣೆ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಇದು ಕ್ರಿಯೆಯು ನಡೆಯುತ್ತಾ ಇರುವುದನ್ನು ಹೇಳುವ ವಾಕ್ಯ ಇದು ಕ್ರಿಯೆಯು ನಡೆದಿದೆ ಅಥವಾ ನಡೆದೋಗಿದೆ ಅಥವಾ ನಡೆಯುತ್ತದೆ ಅಂತಕ್ಕಂಥದ್ದು ಏನಿಲ್ಲ ನಡೆಯುತ್ತಾ ಇರೋದು ಈಗ ಅಟ್ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ನಾಯಿ ಓಡುವುದಿಲ್ಲ ಇದು ನಿಷೇಧಾರ್ಥಕ ಬರುತ್ತೆ ಇದು ಬರೋದಿಲ್ಲ ನಾಯಿ ಓಡು ಓಡಾಡುತ್ತಾ ಇರಬೇಕು ಸೊ ಇದು ಬರೋದಿಲ್ಲ ಇದು ಭವಿಷ್ಯಕ್ಕಾಗುತ್ತೆ ನಾಯಿ ಓಡುತ್ತದೆ ಸೊ ಭವಿಷ್ಯತ್ತು ಸೊ ನಾಯಿ ಓಡುತ್ತಿದೆ ಅಂತಕ್ಕಂಥದ್ದು ಕ್ರಿಯೆಯು ನಡೆಯುತ್ತಾ ಇರು ಇರತಕ್ಕಂಥದ್ದು ಒಂದು ವಾಕ್ಯವನ್ನು ಹೇಳುತ್ತೆ ಸೊ ಆಪ್ಷನ್ನು ತ್ರೀ ಹ್ಯಾನ್ಸರು ನಾಯಿ ಓಡುತ್ತಿದೆ ಸೊ ಹ್ಯಾನ್ಸರ್ಸ್ ರೈಟ್ ಇದೆ ಹಣ ನೆಕ್ಸ್ಟು ಯಾರು ಎಸ್ ದೇವಿಕೇರಿ ಪಿ ಎಸ್ ಅಂತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ಸ್ನ ಸರಿಯಾಗಿದೆ ಆ್ಯನ್ಸರು ಹಣ ನೆಕ್ಸ್ಟು ಹಿತಿ ನಿಮ್ಮ ಪ್ರೀತಿಯ ಎಂಬುದನ್ನು ಈ ಬಗೆಯ ಪತ್ರದ ಕೊನೆಯಲ್ಲಿ ಬಳಸಬಹುದು ಅಂತ ಕೇಳಿದರೆ ತಂದೆಗೆ ಬರೆದ ಪತ್ರ ಹೊರ್ಗಾವಣೆಗೆ ಆದೇಶ ಪತ್ರ ಮೇಲಾಧಿಕಾರಿಗೆ ಬರೆದ ಪತ್ರ ರಜೆಗಾಗಿ ಅರ್ಜಿ ಅಂತ ಹೇಳಿದರೆ ಸೊ ಲಾಸ್ಟಲ್ಲಿ ಏನು ಹೇಳ್ತೀವಿ ನಾವು ಕೊನೆಯಲ್ಲಿ ಎಲ್ಲ ವಂದನೆಗಳನ್ನು ಅಥವಾ ನಮಸ್ಕಾರಗಳಂತ ಏನು ಬರುತ್ತೆ ಲಾಸ್ಟಲ್ಲಿ ಈ ಕಡೆ ಬರುತ್ತೆ ಹಿಂತಿ ತಮ್ಮ ಪ್ರೀತಿಯ ಅಂತಕ್ಕಂಥ ಒಂದು ಸಿಗ್ನೇಚರ್ ಜೊತೆ ನಾವು ಇದು ಮಾಡ್ತೀವಿ ಸೊ ಅದು ಬರ್ತಕ್ಕಂಥದ್ದು ಆ್ಯಕ್ಚುಲಿ ಹಿಂತಿ ಅಂತಕ್ಕಂಥದ್ದು ಎಲ್ರಿಗೂ ಬರುತ್ತೆ ಅಂದರೆ ತಂದೆಗೆ ಬರ್ಬೋದು ಅಫಿಷಿಯಲ್ಗಾಗಿರ್ಬೋದು ಎಲ್ಲದಕ್ಕೂ ಬರುತ್ತೆ ಆದರೆ ಇಲ್ಲಿ ಹೇಳಿದು ಇತಿ ನಿಮ್ಮ ಪ್ರೀತಿಯ ಅಂತ ಹೇಳಿದಾರಲ್ಲ ಸೊ ಇದು ಬರ್ತಕ್ಕಂಥದ್ದು ಆ್ಯನ್ಸರು ತಂದೆಗೆ ಬರೆದ ಪತ್ರ ಓಕೆನಾ ಸೊ ತಂದೆಗೆ ಬರೆದ ಪತ್ರದಲ್ಲಿ ನಿಮ್ಮ ಪ್ರೀತಿಯ ಅಂತಕ್ಕಂಥದ್ದು ಬರುತ್ತೆ ಈ ಏನು ಅಫಿಷಿಯಲ್ ಲೆಟರ್ ಇದೆ ಇದಕ್ಕೆ ನಿಮ್ಮ ಪ್ರೀತಿಯ ಅಂತಕ್ಕಂಥದ್ದು ಬರಲ್ಲ ಅಂತಕ್ಕಂಥದ್ದು ಒಂದು ಮಾತು ಹಾಂ ನೆಕ್ಸ್ಟ್ ಕ್ವಶನ್ ಇದು ಆದೇಶ ಸಂಧಿಗೆ ಒಂದು ಉದಾಹರಣೆ ಸೊ ಆದೇಶ ಮೀನ್ಸ್ ನಾನು ಹೇಳಿದ್ದೆ ಕನ್ನಡ ಸಂಧಿಗಳಲ್ಲಿ ಮೂರು ಬರುತ್ತೆ ಲೋಪ ಆಗಮ ಆ್ಯಂಡ್ ಆದೇಶ ಅಂತ ಸೊ ನೋಡಿ ಲೋಪ ಅಂದರೆ ಸ್ವರ ಲೋಪ ಆಗ್ತಕ್ಕಂಥದ್ದು ಆದೇಶ ಮೀನ್ಸ್ ಯಾ ಸಾರಿ ಕ ಖ ಅಂತ ಏನು ಬರುತ್ತೆ ಸೊಕ್ಕ ಚಾಟ ತಪ್ಪಗೆ ಬದಲಾಗಿ ಅದರ ಒಂದು ಇದರಲ್ಲಿ ಗ ಜಾಡ ದಬ ಅಕ್ಷರಗಳು ಆದೇಶವಾಗಿ ಬರ್ತಕ್ಕಂಥದ್ದು ಅಂತ ಹೇಳಿದ್ದೆ ಸೊ ಹಾಗಾಗಿ ಹ್ಯಾನ್ಸರು ಹಳೆಗನ್ನಡ ಅಂತ ಹ್ಯಾನ್ಸರ್ಸ್ ಕೊಡ್ತೀರಾ ಸಾರಿ ಹಳೆಗನ್ನಡ ಅಲ್ಲ ಸೊ ಆದೇಶ ಸಾರಿ ಆ್ಯನ್ಸರ್ ಹಳೆಗನ್ನಡ ಅಂತ ಹೇಳ್ತೀವಿ ಎಸ್ ವೆರಿ ಗುಡ್ ಆ್ಯನ್ಸರು ಹಳೆಗನ್ನಡ ಆಪ್ಷನ್ ತ್ರೀ ಬಿಕಾಸ್ ಇಲ್ಲಿ ಹಳೆಗನ್ನಡ ಮೀನ್ಸು ಹಳೆಯ ಪ್ಲಸ್ ಕನ್ನಡ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಗಾಗೆ ಬದಲಾಗಿ ಕಾ ಬರುತ್ತೆ ಸೊ ಹಾಗಾಗಿ ಆ್ಯನ್ಸರು ಆದೇಶ ಸಂಧಿ ನೆಕ್ಸ್ಟು ಇದು ಅನುಕರಣ ವಾಚಕ ಪದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ ಅನುಕರಣ ಮೀನ್ಸ್ ಅನುಕರಣೆ ಮಾಡ್ತಕ್ಕಂಥದ್ದು ನಾವು ಒಬ್ಬರ ವ್ಯಕ್ತಿನ ನೋಡಿ ಮಿಮಿಕ್ರಿ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಸೊ ಆ ಥರ ಬರುತ್ತೆ ಸೊ ಇಲ್ಲ ಆ್ಯನ್ಸರು ನುಣ್ಣನೇ ಮೆಲ್ ಎಲ್ಲೆಲ್ಲಿ ಮೆಲ್ಲಗೆ ಅಂತಕ್ಕಂಥದ್ದು ಬರೋದಿಲ್ಲ ಆ್ಯನ್ಸರ್ ಅನುಕರಣ ವಾಚಕ ಬಂದಾಗ ಸರಸರನೆ ಅಂತಕ್ಕಂಥದ್ದು ಆ್ಯನ್ಸರ್ ಆಗುತ್ತೆ ವೆರಿ ಗುಡ್ ಆ್ಯನ್ಸರ್ ಸರಿ ಇದೆ ಸರಸರಣೆ ಅಂತಕ್ಕಂಥದ್ದು ಅನುಕರಣ ವಾಚಕ ಬರುತ್ತೆ ಆ್ಯಂಡ್ ನುಣ್ಣಗೆ ಎಲ್ಲೆಲ್ಲಿ ಮೆಲ್ಲಗೆ ಇವೆಲ್ಲ ದ್ವಿರುಗ್ತಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಎತ್ತು ಏರಿಗೆ ಕೋಣ ನೀರಿಗೆ ಇಲ್ಲಿ ಎತ್ತು ಎಂಬುದು ಏನು ಅಂತ ಕೇಳಿದರೆ ಸೊ ಇದಕ್ಕೆ ಹ್ಯಾನ್ಸರ್ಸ್ನ ಯಾರು ಕಳಿಸ್ತಾರೆ ಅಂತ ನೋಡ್ತೀನಿ ಓಕೆ ನಮಸ್ತೆ ಹೆತ್ತು ಏರಿಗೆ ಕೋಣ ನೀರಿಗೆ ಇಲ್ಲಿ ಎತ್ತು ಎಂಬುದು ಏನು ಪುಲ್ಲಿಂಗ ಸ್ತ್ರೀಲಿಂಗ ನಪುಂ ಶಿಖಲಿಂಗ ಉಭಯಲಿಂಗ ಸೊ ಹ್ಯಾನ್ಸಸ್ನ ಕಳಿಸ್ತಕ್ಕಂಥದ್ದು ಒಂದು ಟ್ಯಾಲೆಂಟ್ ಇಲ್ಲಿ ಪ್ರಸ್ತಾಪ ಆಗುತ್ತೆ ಸೊ ಹ್ಯಾನ್ಸಸ್ ಯಾರ್ಯಾರು ಗೊತ್ತಿರುತ್ತೆ ದಯವಿಟ್ಟು ಕಳಿಸಿ ಇದಕ್ಕೆ ಹೆತ್ತು ಅಂತಕ್ಕಂಥದ್ದು ಪುಲ್ಲಿಂಗನ ಸ್ತ್ರೀಲಿಂಗನ ನಪುಂ ಅಥವಾ ಉಭಯಲಿಂಗನ ಸೊ ನೋಡಿ ನಾವು ಅಂದ್ಕೊಳ್ತೀವಿ ಎತ್ತು ಅಂತ ಹೇಳಿದ್ದು ಪುಲ್ಲಿಂಗ ಅಂತ ಒಂದು ಕಲ್ಪನೆಯಲ್ಲಿ ಬಂದ್ಬಿಡುತ್ತೆ ಸೊ ಆದರೆ ಆ್ಯನ್ಸರು ಇಸ್ ವೆರಿ ಗುಡ್ ನಪಂಶಕಲಿಂಗ ಹೆತ್ತು ಅಂತಕ್ಕಂಥದ್ದು ಒಂದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಅದನ್ನು ನಾವು ನಪಂಶಕಲಿಂಗ ಅಂತ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಅಂತಕ್ಕಂಥದ್ದು ಪ್ರಾಣಿಗಳಿಗೆ ಅನ್ವಯ ಆಗೋದಿಲ್ಲ ನೆಕ್ಸ್ಟ್ ಇಲ್ಲೂ ಕೊಟ್ಟಿದ್ದ ನೋಡಿ ಇದು ವಾಚಕದ ಪದ ಅಂತ ಕೇಳಿದರೆ ನಪಂಶಕ ಲಿಂಗವಾಚಕದ ಪದ ಯಾವುದು ಅಂತ ಕೇಳಿದರೆ ಹುಡುಗರು ಬಡಗಿ ಮಂತ್ರಿ ಎಮ್ಮೆ ಸೊ ಆನ್ಸರು ಎಸ್ ಹ್ಯಾನ್ಸರ್ ನೋಡಿ ಇಲ್ಲೂ ಸಹ ಕೊಟ್ಟಿದ್ದಾರೆ ನಪಾಂಶಕ ಲಿಂಗವಾಚಕ ವಾಚಕ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾನ್ಸರ್ ಬಂದು ಇಲ್ಲಿ ಎಮ್ಮೆ ಇದರ ಬಗ್ಗೆ ನಾವು ಒಂದು ಎಕ್ಸ್ಪ್ಲೇಷನ್ ತಗೊಳ್ಬಿಡೋಣ ಹಾಗೂ ಮಗು ಎಂಬುದು ಕನ್ನಡದಲ್ಲಿ ಈ ಲಿಂಗಕ್ಕೆ ಸೇರುವ ಪದ ಅಂತ ಕೇಳಿದರೆ ಸೊ ಮಗು ಆಗಿರ್ಬೋದು ಮಕ್ಕಳಾಗಿರ್ಬೋದು ಸೊ ಬರ್ತಕ್ಕಂಥದ್ದು ಹ್ಯಾಂಡ್ ಇಲ್ಲಿ ಎಮ್ಮೆ ಅಂತ ಹೇಳಿದ್ವಿ ಮತ್ತೆ ಹೆತ್ತು ಅಂತ ಹೇಳಿದ್ರೆ ಇದು ಸಹ ನಪಂಶಕಲಿಂಗಕ್ಕೆ ಬರುತ್ತೆ ಅದ್ರ ಬಗ್ಗೆ ನಾವು ಒಂದು ಹೇಳಿದಾಗ ಇಲ್ಲಿ ನಪಂಶಕಲಿಂಗ ಅಂತ ಪು ಪುರುಷ ಪ್ರಧಾನ ಮತ್ತು ಸ್ತ್ರೀ ಪ್ರಧಾನವೆಂದು ಗುರುತಿಸಲಾಗದಕ್ಕಂಥ ಒಂದು ವಸ್ತುಗಳನ್ನು ನಿರ್ಜೀವ ವಸ್ತುಗಳಾಗಿರ್ಬೋದು ಅಥವಾ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂಥ ನಾಮಪದಗಳನ್ನು ನಾವು ನಪಂಶಕಲಿಂಗ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ನಪಂಶಕಲಿಂಗಕ್ಕೆ ಪ್ರಾಣಿಗಳ ಹೆಸರಾಗಿರ್ಬೋದು ಅಥವಾ ನಿರ್ಜೀವ ವಸ್ತುಗಳು ಸಹ ಸೇರಿಕೊಳ್ತವೆ ಆ್ಯಂಡ್ ನಿರ್ಜೀವ ವಸ್ತುಗಳು ಅಂತ ಹೇಳಿದಾಗ ಸೈಕಲು ಮೇಜು ಕಿಟಕಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಜೀವ ಇಲ್ದೇ ಇರತಕ್ಕಂಥದ್ದು ಆ್ಯಂಡ್ ಪ್ರಾಣಿಗಳ ಹೆಸರು ಅಂತ ಹೇಳಿದಾಗ ನಾಯಿ ಕೋತಿ ಮೂಲ ನವಿಲು ಹಸುರು ತಗರು ಆಕಳು ಕುರಿ ಎತ್ತು ಕೋಣ ಹೆಮ್ಮೆ ಹುಲಿ ಸಿಂಹ ಈ ಥರದ್ದೆಲ್ಲ ಪ್ರಾಣಿಗಳ ಹೆಸರು ಸಹ ನಪಂಶಕಲಿಂಗಕ್ಕೆ ಬರುತ್ತೆ ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಲಿಂಗ ಅಂತ ಇದು ಸೊಯ್ದು ಲಿಂಗನೇ ಮಗು ವೈದ್ಯ ವಿದ್ಯಾರ್ಥಿ ಮಕ್ಕಳು ಕರು ಕೂಸು ಜನ ಶಿಶು ಕರು ಪ್ರಾಣಿ ಶಿಕ್ಷಕರು ಮನುಷ್ಯರು ಸೊಯ್ಲು ಸಹ ಸ್ತ್ರೀಲಿಂಗ ಪುಲ್ಲಿಂಗ ಅಂತಕ್ಕಂಥ ವರ್ಡು ಇಲ್ಲಿ ಮೆನ್ಷನ್ ಆಗದೆ ಇರೋದು ಕಾರಣ ಇದನ್ನು ನಾವು ಸಾಮಾನ್ಯ ಲಿಂಗ ಅಥವಾ ಸಾಮಾನ್ಯ ಲಿಂಗ ಅಂತ ಹೇಳ್ತಾ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಅಂಡ್ ನೆಕ್ಸ್ಟು ಇಲ್ಲಿ ವರ್ಡ್ಗಳನ್ನ ಪರಿಷ್ಕರಣೆ ಅಂದರೆ ಸರಿ ತಪ್ಪು ಯಾವುದು ಅಂತ ಕೇಳಿದರೆ ಒಟ್ಟಿನಲ್ಲಿ ಗ್ರಂಥ ಪರಿಷ್ಕರಣೆ ಮಾಡಲು ನಿರ್ಧರಿಸಿತು ಪರಿಷ್ಕರಣೆ ಅಂತಕ್ಕಂಥದ್ದು ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಸೊ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಆನ್ಸರ್ಸ್ನ ಕಳಿಸ್ಬಹುದು ಸೊ ನೋಡಿ ಇಲ್ಲಿ ಪರಿಷ್ಕರಣೆ ಅಂತಕ್ಕಂಥದ್ದು ಪರಿ ಎರಡನೇ ಶಾಕ್ ಶವಿಕ ಕಾವತ್ತು ಪರಿಷ್ಕರಣೆ ಅಂತಕ್ಕಂಥದ್ದು ಇದು ಬರೋದು ಬರೋದಿಲ್ಲ ಪರಿಷ್ಕರಣೆ ಬರೋದಿಲ್ಲ ಆ್ಯಂಡ್ ಪರಿ ಶರ್ಕರಣೆ ಅಂತ ಬರೋದಿಲ್ಲ ಪರಿಷ್ಕರಣೆ ಈ ಶಾ ಬರೋದಿಲ್ಲ ಸೊ ಆನ್ಸರ್ ಇದು ಕರೆಕ್ಟ್ ಇದೆ ಹಾಗಾಗಿ ಸುಧಾರಣೆ ಬೇಕಿಲ್ಲ ಎಸ್ ವೆರಿ ಗುಡ್ ಆನ್ಸರ್ಸ್ ಕಳಿಸಿದ್ದಾರೆ ಶಿಲ್ಪ ಅಂತಕ್ಕಂಥವ್ರು ಆ್ಯನ್ಸರು ಡಿ ಹ್ಯಾಂಡ್ ನೆಕ್ಸ್ಟ್ ಕ್ವಶನ್ ಈ ದಿನ ಕೇಸನ್ನು ಇತ್ಯರ್ಥ ಪಡಿಸುತ್ತೇವೆ ಅಂತ ಕೊಟ್ಟಿದ್ದಾರೆ ಸೊ ಇತ್ಯರ್ಥ ಮೀನ್ಸ್ ಇತ್ಯರ್ಥ ಅಂದರೆ ಏನು ಸೊ ನೋಡಿ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಆ್ಯಂಡ್ ಯಾವ್ಯಾವ ಟೈಪಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಕ್ವಶನ್ಸ್ಗಳನ್ನ ತುಂಬ ಟೈಪಲ್ಲಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಥರ ಎಲ್ಲ ಬರಬಹುದು ಸೊ ಇಲ್ಲಿ ಅಕ್ಷರಗಳನ್ನು ಸರಿಪಡಿಸ್ತಕ್ಕಂಥ ಅಂದರೆ ಕಾಗುಣಿತ ದೋಷ ಕ ಸಹ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸಮಾನಾರ್ಥಕ ಪದ ಕೇಳ್ತಾರೆ ವಿರುದ್ಧ ಪದ ಕೇಳ್ತಾರೆ ಆ್ಯಂಡ್ ಈಗ ಗ್ರಾಮರ್ ಬಗ್ಗೆ ಕೇಳ್ತಾರೆ ಸೊ ಈ ಥರ ತುಂಬ ಥರ ತುಂಬ ಟೈಪಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಎಲ್ಲ ಟೈಪ್ ನಾನು ಕೆಲವೊಂದು ಕ್ವಶನ್ಸ್ಗಳನ್ನ ಕವರ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಇತ್ಯರ್ಥ ಅಂತಕ್ಕಂಥ ಪದಕ್ಕೆ ಆ್ಯನ್ಸರ್ ಅಂತ ಕೇಳಿದರೆ ಹ್ಯಾನ್ಸರ್ನ ಕೊಟ್ಟಿದ್ದಾರೆ ಶಿಲ್ಪಾ ಮತ್ತು ಮಲೇಶ್ ಅಂತಕ್ಕಂಥವ್ರು ಆ್ಯನ್ಸರು ಫಸ್ಟ್ ಒನ್ ಎರಡನೇ ಥಾ ಬರಬೇಕಿಲ್ಲಿ ಸೊ ಆನ್ಸರು ಇತ್ಯರ್ಥ ಆಪ್ಷನ್ ಎ ಅಥವಾ ಆಪ್ಷನ್ ಒಂದು ನೆಕ್ಸ್ಟು ರಾಜ್ಯೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ಸೊ ವಿಜೃಂಭಣೆ ಅಂತಕ್ಕಂಥದ್ದು ಸರಿ ಇದೆಯಾ ತಪ್ಪಿದೆಯಾ ಅಥವಾ ವಿಜೃಂಭಣೆ 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 ಸೊ ನೋಡಿ ಇಲ್ಲಿ ವಿಜೃಂಭಣೆ ಕರೆಕ್ಟಿದೆ ಈ ವಿಜೃಂಭಣೆ ತಪ್ ಇದರಲ್ಲಿ ಯಾವುದು ಬರೋದಿಲ್ಲ ಎರಡನೇ ಬಾನೆ ಬರೋದು ಆ್ಯಂಡ್ ವಿಜೃಜೃಗೆ ಇದು ಬರೋದಿಲ್ಲ ಸೊ ಹಾಗಾಗಿ ಹ್ಯಾನ್ಸರು ಸುಧಾರಣೆ ಬೇಕಿಲ್ಲ ಹಾಂ ನೆಕ್ಸ್ಟು ಹಿಮಾಲಯ ಎಂಬುದು ಯಾವ ನಾಮ ಅಂತ ಕೇಳಿದರೆ ಸೊ ರೂಢನಾಮ ಅನ್ವರ್ತನಾಮ ಸರ್ವನಾಮ ಅಂಕಿತನಾಮ ಹೇಳಿ ಹಿಮಾಲಯ ಅಂತಕ್ಕಂಥದ್ದು ಯಾವ ಒಂದು ನಾಮಪದಕ್ಕೆ ಸೇರಿಕೊಳ್ಳುತ್ತೆ ಅಂತ ಇದಕ್ಕೂ ಸಹ ನನಗೆ ಹ್ಯಾನ್ಸರ್ಸ್ ಬೇಕು

ಹಿಮಾಲಯ ಎಂಬುದು ರೂಢನಾಮ ಅನ್ವರ್ತನಾಮ ಸರ್ವನಾಮ್ ಅಂಕಿತನಾಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರ್ವನಾಮ ಅಂತಕ್ಕಂಥದ್ದು ಬರೋದಿಲ್ಲ ಏಕೆ ನಾಮ ಪದಕ್ಕೆ ಬದಲಾಗಿ ಬೆಳೆಸ್ತಕ್ಕಂಥದ್ದು ಸರ್ವನಾಮ ಇಲ್ಲಿ ಸರ್ವನಾಮ ಬರೋದಿಲ್ಲ ಹಿಮಾಲಯ ಅಂತಕ್ಕಂಥದ್ದು ಎ ಅಂತ ಆಪ್ಷನ್ಸ್ನ ಕಳಿಸಿದರೆ ರೂಢನಾಮ ಅನ್ವರ್ತನಾಮ ಅಂಕಿತನಾಮ ಮೂರಲ್ಲಿ ಯಾವುದು ಆ್ಯನ್ಸರು ಏ ಎಂಥ ಆನ್ಸರ್ಸ್ನ ಕಳಿಸಿದ್ದಾರೆ ಬಟ್ ಆನ್ಸರು ಎ ಅಲ್ಲ ಹ್ಯಾನ್ಸರ್ ಬಂದು ಅಂಕಿತನಾಮ ಸೊ ಇದು ಒಂದು ಕ್ಲಾರಿಟಿ ಕೊಡಬೇಕಂತ ಅದಕ್ಕೋಸ್ಕರ ನಾನು ಇದಕ್ಕೊಂದು ಎಕ್ಸ್ಪ್ಲೇಷನ್ ತೊಗೊಂಡು ಬಂದಿದ್ದೀನಿ ಸೊ ನೋಡಿ ಇಲ್ಲಿ ಹಿಮಾಲಯ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗ್ತೀವಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಹುಡುಗ ಅಂತಕ್ಕಂಥದ್ದು ರೂಢನಾಮ ಬಟ್ ಹುಡುಗನ ಹೆಸರುಗಳು ಬಂದು ನಮಗೆ ಅಂಕಿತನಾಮ ಆಗ್ತಾ ಹೋಗುತ್ತೆ ಆ್ಯಂಡ್ ಹುಡುಗಿ ರೂಢನಾಮ ಆದರೆ ಲಲಿತಾ ಲಕ್ಷ್ಮಿ ಈ ಥರ ಹುಡುಗಿ ಹೆಸರುಗಳು ಅಂಕಿತನಾಮ ಆಗುತ್ತೆ ಆ್ಯಂಡ್ ಹುಲಿ ಅಂತಕ್ಕಂಥದ್ದು ರೂಢನಾಮ ಅದ ಹುಲಿಗೆ ಸಂಬಂಧಪಟ್ಟಂಥ ನೇಮ್ಗಳನ್ನು ಕೊಡ್ತಾರಲ್ಲ ಅದು ಅಂಕಿತನಾಮ ಆ್ಯಂಡ್ ಮರ ಅಂದರೆ ರೂಢನಾಮ ಹಾಲು ಮರ ಬೇವಿನ ಮರ ಈ ಥರ ಮರಗಳ ನೇಮೂ ಸಹ ಅದು ಅಂಕಿತನಾಮ ಹ್ಯಾಂಡ್ ಬೆಟ್ಟ ಅಂತಕ್ಕಂಥದ್ದು ರೂಢನಾಮ ಸಹ್ಯಾದ್ರಿ ಬೆಟ್ಟ ಬೆಟ್ಟಗಳಿಗೆ ನೇಮ್ ಏನಿದೆ ಅದನ್ನು ನಾವು ಅಂಕಿತನಾಮ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ನಾವು ಹೇಳ್ತೀವಲ್ಲ ಹಿಮಾಲಯ ಅಂತಕ್ಕಂಥದ್ದು ಹಿಮಾಲಯ ಮೀನ್ಸ್ ಅದು ಪರ್ವತ ಅಂತ ಹೇಳ್ತೀವಲ್ಲ ಪರ್ವತನ ನಾವು ಸಾರಿ ಪರ್ವತ ಈ ಪರ್ವತನ ನಾವು ರೂಢನಾಮ ಅಂತ ಹೇಳ್ತೀವಿ ಪರ್ವತ ರೂಢನಾಮ ಅಂತ ಹೇಳ್ತೀವಿ ಹಿಮಾಲಯ ಅಂತಕ್ಕಂಥದ್ದು ನಾವು ಅಂಕಿತನಾಮ ಅಂತ ಹೇಳ್ತೀವಿ ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನೋಡಿ ಕೇ ಟು ಗಾಡ್ವಿ ನಷ್ಟನ್ನಾಗಿರ್ಬೋದು ಕಾಂಚನ ಜುಂಗ ಆಗಿರ್ಬೋದು ಕಾಂಚನ ಗಂಗಾ ಆಗಿರ್ಬೋದು ಹಿಮಾಲಯ ಪರ್ವತ ಆಗಿರ್ಬೋದು ಮೌಂಟ್ ಎವರೆಸ್ಟ್ ಅಂತ ಆಗಿರ್ಬೋದು ಅದೆಲ್ಲ ಅಂಕಿತನಾಮಕ್ಕೆ ಬರುತ್ತೆ ಪರ್ವತ ಬೆಟ್ಟ ಗುಡ್ಡ ಸೊ ಈ ಓನ ಹೋಲ್ಸೆಲಾಗಿ ಹೇಳ್ತೀವಲ್ಲ ಅದಕ್ಕೆ ನಾವು ರೂಢನಾಮ ಅಂತ ಹೇಳ್ತಾ ಹೋಗ್ತೀವಿ ಸೊ ಇದು ಮೇಯ್ನು ಇದು ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದರಿಂದ ಇದು ಕ್ಲಾರಿಟಿ ತೊಗೊಂಡೇ ನಾನು ಈ ಒಂದು ಎಕ್ಸ್ಪ್ಲನೇಷನಾಗಿ ಕೊಡ್ತಾ ಇದ್ದೀನಿ ಸೊ ಆ್ಯನ್ಸರು ಹಿಮಾಲಯ ಅಂತಕ್ಕಂಥದ್ದು ಅಂಕಿತನಾಮ ಬೆಟ್ಟ ಪರ್ವತ ಅಂತಕ್ಕಂಥದ್ದು ರೂಢನಾಮ ಅದರ ಅಡಿಯಲ್ಲಿ ಬರ್ತಕ್ಕಂಥ ನೇಮ್ಸ್ಗಳೇನು ಬರುತ್ತೆ ಅದೆಲ್ಲ ಅಂಕಿತನಾಮ ಅರ್ಥ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ರಾಮಾಯಣ ಅಂತಕ್ಕಂಥದ್ದು ಅಂಕಿತನಾಮ ಗ್ರಂಥ ಅಂತಕ್ಕಂಥದ್ದು ರೂಢನಾಮ ಓಕೆ ಫ್ರೆಂಡ್ಸ್ ಇದು ಅರ್ಥ ಆಗಿದೆ ಒಳ್ಳೆಯದು ಡೌಟ್ಸ್ ಓಕೆ ಆಪ್ಷನ್ ಏನ್ ತಗೊಟ್ಟಿದ್ರಲ್ಲ ಸೊ ಅವ್ರಿಗೊಂದು ಒಂದು ಕ್ಲಾರಿಟಿ ಸಿಕ್ಕೈತೆ ಅಂತ ಅಂದ್ಕೊಳ್ತೀನಿ ಸೊ ವಿತ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ನೆಕ್ಸ್ಟ್ ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ಏನು ಭೀಮನಿಂದ ಬಕಾಸುರನು ಕೊಲ್ಲಲ್ಪಟ್ಟನು ಈ ವಾಕ್ಯದಲ್ಲಿ ಭೀಮನಿಂದ ಎಂಬುದು ಏನು ತೃತೀಯ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಹ್ಯಾಂಡ್ ಪ್ರಥಮ ವಿಭಕ್ತಿ ಎಸ್ ಇಲ್ಲಿ ಭೀಮನಿಂದ ಸೊ ಒಟ್ಟು ಬರ್ತಕ್ಕಂಥದ್ದು ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಹಿಂದ ಸೊ ಭೀಮನಿಂದ ತೃತೀಯ ಹಿಂದ ಅಂತಕ್ಕಂಥದ್ದು ಹ್ಯಾನ್ಸರು ಸೊ ಹಾಗಾಗಿ ಹ್ಯಾನ್ಸರು ಆಪ್ಷನ್ ಒಂದು ತೃತೀಯ ವಿಭಕ್ತಿ ಸೊ ನಾವು ಗೊತ್ತಿದೆ ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಹಿಂದ ಚತುರ್ಥಿ ಬಂದು ಕೆ ಪಂಚಮಿ ಬಂದು ದೇಸೆಯಿಂದ ಷಷ್ಠಿ ಬಂದು ಆ ಸಪ್ತಮಿ ಬಂದು ಎ ಎಂತಕಂದು ಪ್ರಥಮ ಬಂದು ಉ ಸೊ ಹಾಗಾಗಿ ಹ್ಯಾನ್ಸರು ಹಿಂದ ಬಂದು ತೃತೀಯ ಸೊ ಭೀಮ ನಿಂದ ನೆಕ್ಸ್ಟು ಇದರಲ್ಲಿರ್ತಕ್ಕಂಥ ಒನ್ ನೋಟು ಯಾವುದು ಮ್ಯಾಚ್ ಆಗಲ್ವೋ ಅದನ್ನು ನಾವು ಹೊರ್ಗಡೆ ತೆಗಿಬೇಕಾಗುತ್ತೆ ಸಸಿ ಮರ ಗಿಡ ಬಳ್ಳಿ ಸೊ ಸಸಿ ಮರ ಗಿಡ ಬಳ್ಳಿ ಅಂತಕ್ಕಂಥದ್ರಲ್ಲಿ ಆಪ್ಷನ್ ಬಂದು ನಮಗೆ ಹ್ಯಾನ್ಸರು ಬಳ್ಳಿ ಅಂತಕ್ಕಂಥದ್ದು ಯಾಕಂತಂದರೆ ಸಸಿ ಗಿಡ ಮರ ಅಂತಕ್ಕಂಥದ್ದು ಉದ್ದ ಹೋಗುತ್ತೆ ಬಳ್ಳಿ ಬಂದು ಕ್ರೀಪರ್ ಗಿಡ ಅದು ಅಂದರೆ ನೆಲಕ್ಕೆ ಹೋಗ್ತಾ ನೆಲಕ್ಕೆ ಹೋಗ್ತಕ್ಕಂಥದ್ದು ಈ ಮೂರು ಬಂದು ಆಕಾಶದ ಬೆಳೀತಕ್ಕಂಥ ಗಿಡಗಳು ಸೊ ಹಾಗಾಗಿ ಹ್ಯಾಂಡ್ಸರು ನಾಲ್ಕು ಹಾಂ ನೆಕ್ಸ್ಟು ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಸಿ ಎನ್ ಆರ್ ಎಸ್ ಎಲ್ ಭೈರಪ್ಪ ಸೊ ನೋಡಿ ಇಲ್ಲಿ ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಸಿ ಎನ್ ಆರ್ ರಾವ್ ಎಸ್ ಎಲ್ ಭೈರಪ್ಪ ಎಸ್ ಆನ್ಸರು ಫೋರ್ತ್ ಒನ್ ಎಸ್ ಎಲ್ ಭೈರಪ್ಪ ಬಿಕಾಸ್ ಆಫ್ ಇವರು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು ಇನ್ನು ಮಿಕ್ಕಂತ ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಮತ್ತು ಸಿ ಎನ್ ರಾವ್ ಬಂದು ಸೈಂಟಿಸ್ಟ್ಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿರೋದ್ರಿಂದ ಎಸ್ ಎಲ್ ಭೈರಪ್ಪ ಅಂತಕ್ಕಂಥದ್ದು ಆ್ಯನ್ಸರ್ ಆಗಿರುತ್ತೆ ಹಾಂ ನೆಕ್ಸ್ಟು ಆರೋಪ ಪ್ರತ್ಯಾರೋಪ ವಿಧಾನ ದೂರು ಸೊ ಆರೋಪ ಪ್ರತ್ಯಾರೋಪ ದೂರು ಮೂರು ಸಹ ಒಂದೇ ಮೀನಿಂಗನ್ನು ಕೊಡುತ್ತೆ ಆ್ಯಂಡ್ ವಿಧಾನ ಅಂತಕ್ಕಂಥದ್ದು ಇದರಿಂದ ಹೊರತಾಗಿದೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಮೂರು ವಿಧಾನ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕುವೆಂಪು ಬೇಂದ್ರೆ ಮಾಸ್ತಿ ಲಂಕೇಶ್ ಕುವೆಂಪು ಬೇಂದ್ರೆ ಮಾಸ್ತಿ ಲಂಕೇಶ್ ಇಲ್ಲಿ ಕುವೆಂಪು ಬೇಂದ್ರೆ ಮಾಸ್ತಿ ಅಂತಕ್ಕಂಥ ಮೂರು ಜನ ಮೂರು ಜನಕ್ಕೂ ಸಹ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಸೊ ಹಾಗಾಗಿ ಇನ್ನು ನೋಡಿರ್ತಕ್ಕಂಥ ಪಿ ಲಂಕೇಶ್ ಏನಿದ್ದಾರೆ ಸೊ ಇವರಿಗೆ ಯಾವುದೇ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ಲ ಸೊ ಹಾಗಾಗಿ ಇವರು ಹೊರಗಡೆ ಹೋಗ್ತಾರೆ ಸೊ ಆನ್ಸರು ಲಂಕೇಶ್ ಆಂಡ್ ನೆಕ್ಸ್ಟು ಆಂದೋಲನ ಅನುಭವ ಕ್ರಾಂತಿ ಸುಧಾರಣೆ ಸೊ ನೋಡಿಲಿ ಆಂದೋಲನ ಅಂದ್ರೆ ಅದನ್ನೇ ಕ್ರಾಂತಿ ಅಂದ್ರೆ ಅದನ್ನೇ ಸುಧಾರಣೆ ಚಳುವಳಿ ಚಳುವಳಿಯಿಂದ ಸಹ ಅದನ್ನೇ ಬರುತ್ತೆ ಸೊ ಹಾಗಾಗಿ ಅನುಭವ ಅಂತಕ್ಕಂಥದ್ದು ಈ ಒಂದು ನಾಲ್ಕು ಪದಗಳಿಂದ ಹೊರತಾಗಿದೆ ಸೊ ಆನ್ಸರು ಆಪ್ಷನ್ ಟು ಅನುಭವ ಹಣ್ಣೆಕ್ಸ್ಟ್ ಕ್ವೆಶನು ಕರತಲಾಮಲಕ ಕರತಲಾಮಲಕ ಎಂದರೆ ಏನು ಕೈ ಚಳಕ ತೋರು ಚೆನ್ನಾಗಿ ತಿಳಿದುಕೊಂಡಿದ್ದು ಕೈಯಿಂದ ಮುಖದ ತನಕ ಗೊತ್ತು ಎಂಬ ಅಹಂಕಾರ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ನೋಡಿ ಕರತಲಾಮಲಕ ಅಂತಂದರೆ ಚೆನ್ನಾಗಿ ತಿಳಿದುಕೊಂಡಿದ್ದು ಅಂತಕ್ಕಂಥ ಒಂದು ಅರ್ಥವನ್ನು ಬರುತ್ತೆ ಸೊ ಇಲ್ಲಿ ನಾವು ಕರತಲ ಮಲಕ ಅಂತಕ್ಕಂಥ ಒಂದು ವರ್ಡನ್ನು ಅತಿ ರೇರ್ ಆಗಿ ನೋಡಿರ್ತಕ್ಕಂಥದ್ದು ಈ ಒಂದು ಕ್ವಶನ್ಗೆ ಆನ್ಸರು ಚೆನ್ನಾಗಿ ತಿಳಿದುಕೊಂಡಿದ್ದು ಈ ಕ್ವಶನ್ ಬಂದು ಎಸ್ ಟಿ ಎರಡು ಸಾವಿರದ ಹದಿನೈದರ ಪೇಪರಲ್ಲಿ ಬಂದಿರತಕ್ಕಂಥ ಕ್ವಶನು ಸೊ ಆ್ಯನ್ಸರು ಚೆನ್ನಾಗಿ ತಿಳಿದುಕೊಂಡದ್ದು ಹಣ ನೆಕ್ಸ್ಟು ಅಚಾತುರ್ಯ ಅಚಾತುರ್ಯ ಅಂದರೆ ಏನು ಬೇಕಂತ ಮಾಡಿದ ಕಾರ್ಯ ಕೈತಪ್ಪಿ ನಡೆದ ಕಾರ್ಯ ಆತರದಿಂದ ಮಾಡಿದ ಕಾರ್ಯ ಕೆಟ್ಟ ಹೆಸರು ತರುವ ಕಾರ್ಯ ಸೊ ನೋಡಿ ಹಚಾತುರ್ಯ ಅಂದರೆ ನಮಗೆ ಗೊತ್ತಿಲ್ಲದಂತೆ ನಮಗೆ ಗೊತ್ತಿಲ್ಲದ ನಮ್ಮ ಹರಿವಿಗೆ ಬರದಂತೆ ನಡೀತಕ್ಕಂಥ ಒಂದು ತಪ್ಪು ಅಥವಾ ಕೈ ತಪ್ಪಿ ನಡೆದಂಥ ಒಂದು ಕಾರ್ಯ ಸೊ ಹಾಗಾಗಿ ಆಪ್ಷನ್ ಎರಡು ಕೈ ತಪ್ಪಿ ನಡೆದಂಥ ಕಾರ್ಯವನ್ನು ನಾವು ಹಚಾತುರ್ಯ ಅಂತ ಹೇಳ್ತಾ ಹೋಗ್ತೀವಿ ಹಾ ನೆಕ್ಸ್ಟು ಒಳಗುಟ್ಟು ಒಳಗುಟ್ಟು ಎಂದರೆ ಕಿವಿಯಿಂದ ಕಿವಿಗೆ ಹೇಳುವುದು ಅಂತರಂಗವನ್ನು ಬಹಿರಂಗ ಮಾಡದೇ ಇರುವುದು ಒಳಗೊಳಗೆ ಹೇಳುವುದು ಸೊ ನೋಡಿ ಇಲ್ಲಿ ಒಳಗುಟ್ಟು ಮೀನ್ಸ್ ಗುಟ್ಟು ಗುಟ್ಟು ಅಂದರೆ ರಹಸ್ಯ ಅಂತ ಹೇಳಬಹುದು ಸೊ ರಹಸ್ಯ ಅಂತ ಹೇಳಿದರೆ ಬಹಿರಂಗ ಮಾಡದಿರ್ತಕ್ಕಂಥದ್ದು ಅಂತರಂಗವನ್ನು ಬಹಿರಂಗ ಮಾಡದಿರ್ತಕ್ಕಂಥದ್ದು ನಾವು ಗುಟ್ಟು ಅಂತ ಹೇಳ್ತೀವಿ ಹಾಗಾಗಿ ಒಳಗುಟ್ಟು ಮೀನ್ಸ್ ಅಂತರಂಗವನ್ನು ಬಹಿರಂಗ ಮಾಡದೆ ಇರುವುದು ಆಪ್ಷನ್ ಟು ಹಣ ನೆಕ್ಸ್ಟ್ ಕ್ವೆಶನ್ ಸೂಚನೆ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕವಾದ ಶಬ್ದಗಳನ್ನು ಗುರುತಿಸಿಂತ ಕೊಟ್ಟಿದ್ದಾರೆ ವೃದ್ಧಾರ್ಥಕ ಪದಗಳು ಹೊಗಳಿಕೆಗೆ ಆ್ಯಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ತೆಗಳಿಕೆ ಬಾಳಿಕೆ ತಿಳುವಳಿಕೆ ನಡವಳಿಕೆ ಸೊ ಹೊಗಳಿಕೆಯನ್ನು ಹೊಗಳೋದು ಅದಕ್ಕೆ ಆಪೋಸಿಟ್ ವರ್ಡು ತೆಗಳಿಕೆ ಆ್ಯಪ್ಷನ್ ಒಂದು ನೆಕ್ಸ್ಟು ಜ್ಞಾನಿ ಜ್ಞಾನಿಗೆ ಆಪೋಸಿಟ್ ವರ್ಡು ಸುಜ್ಞಾನಿ ವಿಜ್ಞಾನಿ ಅಜ್ಞಾನಿ ಆ್ಯಂಡ್ ಮಜ್ಞಾನಿ ಜ್ಞಾನಿಗೆ ಆಪೋಸಿಟ್ ವರ್ಡು ತರ್ಡ್ ಒನ್ ಆ್ಯಪ್ಷನ್ ಸಿ ಅಜ್ಞಾನಿ ಆ್ಯಂಡ್ ನೆಕ್ಸ್ಟು ಸಹಕಾರ ಸಹಕಾರಕ್ಕೆ ಆಪೋಸಿಟ್ ವರ್ಡು ಅಸಹಕಾರ ಸುಹಾಕಾರ ನಿರ್ವೀಕಾರ ಅಸುರಾಕಾರ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸಹಕಾರಕ್ಕೆ ಆಪೋಸಿಟ್ ಅಥವಾ ವೃದ್ಧ ಪದ ಅಂತ ನಾವು ಹೇಳಿದಾಗ ಅಸಹಕಾರ ಆಪೋ ಆಪ್ಷನ್ ಒಂದು ಆ ನೆಕ್ಸ್ಟು ಅಂತರಂಗ ಅಂತರಂಗ ಪದಕ್ಕೆ ಆಪೋಸಿಟು ಅನಂತರಂಗ ಬಹಿರಂಗ ಒಳರಂಗ ಭಜರಂಗ ಅಂತಕ್ಕಂಥ ಆಪ್ಷನ್ಸ್ಗಳಿದ್ದಾವೆ ಸೊ ಅಂತರಂಗ ಅಂತಕ್ಕಂಥದಕ್ಕೆ ಆಪೋಸಿಟ್ ಅಂದರೆ ಬಹಿರಂಗ ಆಪೋಝಿ ಆಪ್ಷನ್ ಟು ಆ್ಯಂಡ್ ನೆಕ್ಸ್ಟು ಆರ್ಯ ಆರ್ಯ ಪದದ ಆಪೋಸಿಟ್ ವರ್ಡು ವೃದ್ಧಾರ್ಥಕ ಪದ ನಾಗರಿಕ ಅನಾರ್ಯ ಅನಾಗರಿಕ ನೈತಿಕ ಸೊ ಹ್ಯಾನ್ಸರು ಆರ್ಯಾಗೆ ಹ್ಯಾನ್ಸರು ಅನಾರ್ಯ ಆಪ್ಷನ್ ಬಿ ಹಣ ನೆಕ್ಸ್ಟು ಸರಿಯಾದ ಪದಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಗೃಹಸ್ಥ ಗೃಹಸ್ಥ ಪದಕ್ಕೆ ಸರಿಯಾದ ರೂಪ ಯಾವುದನ್ನು ಕೇಳಿದರೆ ಆಪ್ಷನ್ ಆಪ್ಷನ್ ಟು ಆಪ್ಷನ್ ತ್ರೀ ಆಪ್ಷನ್ ಫೋರನ್ನು ಅನ್ನು ಕೊಟ್ಟಿದ್ದಾರೆ ಸೊ ಗೃಹಸ್ಥ ಮೀನ್ಸ್ ಆ್ಯನ್ಸರ್ ಟು ಗೃಹಸ್ಥ ಈ ಒಂದು ಎರಡನೇ ತಾವತ್ತು ಬರಬೇಕು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಟು ನೆಕ್ಸ್ಟು ಪಕ್ಷಾತೀತ ಅಂತಕ್ಕಂಥದ್ದು ಪಕ್ಷಾತೀತ ಪಕ್ಷಾತೀತ ಆಪ್ಷನ್ ತ್ರೀ ಪಕ್ಷಾತೀತ ಆಪ್ಷನ್ ಫೋರ್ ಸುಧಾರಣೆ ಇಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಪಕ್ಷಾತೀತ ಸುಧಾರಣೆ ಇಲ್ಲ ಇದು ಸರಿಯಾದ ಒಂದು ಕ್ರಮವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ್ಯನ್ಸರು ಫೋರು हाँ नेक्स्टू विश्वविद्यालय ಸೊ ವಿಶ್ವವಿದ್ಯಾನಿಲಯ ಅಂತ ಹೇಳಿದಾಗ ನಾವು ವಿಶ್ವ ಅಂತಕ್ಕಂಥದ್ದು ಸರಿ ಇದೆ ವರ್ಡು ಆ್ಯಂಡ್ ವಿದ್ಯಾಲಯ ಅಂತಕ್ಕಂಥದ್ದು ಸರಿ ಇದೆ ಹಾಗೆ ಯಾವುದೇ ಒಕ್ಲ ಬರೋದಿಲ್ಲ ಸೊ ಹಾಗಾಗಿ ಹ್ಯಾಂಗ್ಸರು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಸರಿಯಾದ ಒಂದು ಆಪ್ಷನ್ನು ಸೊ ಹಾಗಾಗಿ ಸುಧಾರಣೆ ಇಲ್ಲ ಅಂತಕ್ಕಂಥ ಒಂದು ಆಪ್ಷನ್ ನಾವು ಚೂಸ್ ಮಾಡ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಕೇಳಿದರೆ ಇದು ಯಾವ ಎಕ್ಸಾಮ್ಗೆ ಸಂಬಂಧಿಸಿದಂಥ ಕ್ಲಾಸ್ ಅಂತ ಕೇಳಿದರೆ ಸೊ ಇಲ್ಲಿ ಎಸ್ ಟಿ ಎಫ್ ಟಿ ಯು ಕೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಈಗ ಪಿ ಡಿ ಒ ಕಂಡೆಕ್ಟ್ ಕಂಡಕ್ಟ್ ಮಾಡಿದರೆ ಸೊ ಅದಕ್ಕೂ ಸಹ ಆಗುತ್ತೆ ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಅದು ಸಹ ಆಗುತ್ತೆ ಆ್ಯಂಡ್ ಕನ್ನಡ ಗ್ರಾಮರ್ ಬಂದು ಯಾವ ಎಕ್ಸಾಮ್ಗೂ ಮಿಸ್ ಆಗೋದಿಲ್ಲ ಎಲ್ಲ ಎಕ್ಸಾಮ್ ಕ್ವೆಶನ್ಸ್ಗಳು ಬಂದೇ ಬರುತ್ತೆ ಕನ್ನಡ ಸೊ ಹಾಗಾಗಿ ಕನ್ನಡ ಗ್ರಾಮರು ಆ್ಯಂಡ್ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಜನರಲ್ ಸೈನ್ಸ್ ಆಗಿರ್ಬೋದು ನೀವು ಯಾವುದೇ ಎಕ್ಸಾಮ್ಸ್ ತೊಗೊಂಡ್ರು ಸಹ ಎಲ್ಲ ಎಕ್ಸಾಮ್ಸಲ್ಲೂ ಬಂದೇ ಬರ್ತಕ್ಕಂಥ ಕ್ವಶನ್ಸ್ಗಳು ನೆಕ್ಸ್ಟ್ ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿದರೆ ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ಏನು ಅಂತ ಕೇಳಿದರೆ ಪದ ವಾಕ್ಯ ನಾಮಪದ ಧ್ವನಿ ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ಪದ ವಾಕ್ಯ ನಾಮಪದ ಧ್ವನಿ ಸೊ ಹ್ಯಾನ್ಸರ್ ಇಲ್ಲಿ ಪದ ಅಂತಕ್ಕಂಥದ್ದು ಚಿಕ್ಕದಾಗಿದ್ರು ವಾಕ್ಯ ಅಂತಕ್ಕಂಥ ಅದಕ್ಕಿಂತ ದೊಡ್ದಾಗಿದ್ರು ಸಹ ಧ್ವನಿ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕವಾದ ಘಟಕ ಭಾಷೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಅಂತ ಹೇಳಿದರೆ ಆಪ್ಷನ್ ಫೋರ್ ಧ್ವನಿ ಸೊ ಟಿ ಟಿ ಕ್ಲಾಸ್ ಮಾಡಿದ್ದರೆ ಟಿ ಇ ಟಿ ಓಕೆ ಇದು ಫಸ್ಟು ವಿಲೇಜ್ ಅಕೌಂಟೆಂಟ್ ಕ್ಲಿಯರ್ ಆದರೆ ಆ್ಯಂಡ್ ನೆಕ್ಸ್ಟ್ ಆ ಕ್ಲಾಸ್ನೂ ಸಹ ಕಂಟಿನ್ಯೂ ಮಾಡ್ಬೋದು ಆ್ಯಂಡ್ ಟಿ ಟಿಗೆ ಬೇಕಾದಂಥ ಸೈಕಾಲಜಿ ಕ್ಲಾಸಸ್ ಕೆಲವೊಂದು ನಾನು ಬಿಟ್ಟಿದ್ದೀನಿ ಆ್ಯಂಡು ಲಾಸ್ಟ್ ಇಯರ್ ಟಿ ಇ ಟಿ ಏನು ಕಂಡಕ್ಟ್ ಮಾಡಿದ್ರು ಆ ಒಂದು ಕ್ಲಾಸಸಲ್ಲೂ ಸಹ ನಾನು ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂಥ ಎಷ್ಟೊಂದು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ಟಿ ಇ ಟಿ ಬಗ್ಗೆ ಬೇಕು ಸೊ ನೀವು ಆ ಒಂದು ವೀಡಿಯೋಗಳನ್ನ ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಅಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಅದರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ಗಳು ನಾನು ಮಾಡ್ತೀನಿ ಬಟ್ ಇಲ್ಲಿ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಏನು ಕಾಲ್ ಮಾಡಿದ್ದಾರೆ ಆ್ಯಂಡ್ ಕೆ ಎಸು ಕಾಲ್ ಮಾಡಿದ್ದಾರೆ ಆ್ಯಂಡ್ ಎಫ್ ಟಿ ಎಂದು ಸಹ ಕಾಲ್ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಗಿ ನೋಡ್ತಾ ಹೋದಾಗ ಎಲ್ಲ ಎಕ್ಸಾಮ್ಸ್ಗೂ ಸಹ ಇದು ಓಕೆ ಆಗುತ್ತಲ್ವ ಸೊ ಹಾಗಾಗಿ ಈ ಒಂದು ವಿಡಿಯೋಗಳು ಸೊ ಇದರ ಜೊತೆಗೆ ನಾನು ಸೈಕಾಲಜಿನ ಸಹ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಆ್ಯಂಡ್ ಲಾಸ್ಟ್ ಇಯರ್ ಸಹ ಟಿ ಟಿಗೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ಗಳು ಆ್ಯಂಡ್ ನೆಕ್ಸ್ಟು ದ್ರಾವಿಡ ಭಾಷೆಗಳ ಅತಿ ಪ್ರಾಚೀನವಾದ ಭಾಷೆ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಕನ್ನಡ ಮಲಯಾಳಂ ತಮಿಳು ತೆಲುಗು ಸೊ ಈ ನಾಲ್ಕು ಏನಿದೆ ಕನ್ನಡ ಮಲಯಾಳಂ ತಲ್ ತಮಿಳು ತೆಲುಗು ಈ ನಾಲ್ಕು ಸಹ ದ್ರಾವಿಡ ಭಾಷೆಗಳು ಮೇಯ್ನಾಗಿ ಕೇಳ್ತಕ್ಕಂಥದ್ದು ದ್ರಾವಿಡ ಭಾಷೆಗಳು ಅಂತ ಸಹ ಕೇಳ್ಬೋದು ಈ ನಾಲ್ಕು ಸಹ ದ್ರಾವಿಡ ಭಾಷೆಗಳಲ್ಲಿ ಬರ್ತಕ್ಕಂಥ ನಾಲ್ಕು ಭಾಷೆಗಳು ಆ್ಯಂಡ್ ಅತಿ ಪ್ರಾಚೀನವಾದ ಭಾಷೆ ಅಂದರೆ ತಮಿಳು ಇದು ನಿನ್ನೆ ವಿಡಿಯೋ ಮಾಡಿದ ನನ್ನ ಕನ್ನಡ ಹದಲು ಸಹ ಬಂದಿತ್ತು ಆನ್ಸರು ಇದಕ್ಕೆ ಸಂಬಂಧಪಟ್ಟಂತೆ ಅತಿ ದ್ರಾವಿಡ ಪ್ರಾಚೀನ ಭಾಷೆ ಯಾವುದಂತ ಹೇಳಿದರೆ ತಮಿಳು ಆಪ್ಷನ್ ತ್ರೀ ಎಗೆ ಎಷ್ಟು ಮಾರ್ಕ್ಸ್ ಎಲಿಜಿಬಿಲಿಟಿ ಬೇಕು ಮೇಡಮ್ ಹೇಳಿದಿರಾ ಸೊ ಇದ್ರ ಬಗ್ಗೆ ಹೇಳಿದ್ದಾರೆ ಇವರು ಇಲ್ಲಿ ಎಲಿಜಿಬಿಲಿಟಿ ಅಂತ ಹೇಳಿದರೆ ಎಲಿಜಿಬಿಲಿಟಿ ಮೀನ್ಸ್ ಇದು ವಿಲೇಜ್ ಅಕೌಂಟೆಂಟು ಇಲ್ಲಿ ತನಕ ಏನು ಮಾಡ್ತಿದ್ರು ಮೆರಿಟ್ ಮೇಲೆ ತಗೊಳ್ತಾ ಇದ್ರು ಪಿ ಯು ಸಿ ಮೆರಿಟ್ ಏನಿದೆ ಸೊ ಅದ್ರ ಮೇಲೆ ವಿಲೇಜ್ ಅಕೌಂಟೆಂಟು ಕಾಲ್ ಮಾಡ್ತಾ ಸಾರಿ ಕಾಲ್ ಮಾಡ್ತಿಲ್ಲ ಡೈರೆಕ್ಟ್ ಆಗಿ ಸ್ಕೋರ್ ಮೇಲೆ ಅವ್ರು ಮೆರಿಟ್ ಮೇಲೆ ತಗೊಳ್ತಾಯಿದ್ರು ಬಟ್ ಇದೇ ಫಸ್ಟ್ ಟೈಮು ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿರೋದು ಬಟ್ ನೋಡಬೇಕು ಯಾವ ಇದಾಗುತ್ತೆ ಅಂತ ಕರ ಕ ಸರಿಯಾಗಿ ಹೇಳೋದು ಸ್ವಲ್ಪ ಕಷ್ಟ ಯಾಕಂದರೆ ಇದೇ ಫಸ್ಟ್ ಟೈಮು ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಎಕ್ಸಾಮ್ ಮೂಲಕ ಅಂದರೆ ನಿಮ್ಮ ಈ ಸ್ಪರ್ಧಾತ್ಮಕ ಎಕ್ಸಾಮ್ ನಡೀತಾ ಇದ್ದಲ್ಲ ಇದೇ ಫಸ್ಟ್ ಕಂಡಕ್ಟ್ ಮಾಡಿರೋದು ಹಣ ನೆಕ್ಸ್ಟು ಹೊರಡು ಎಂಬುದು ಏನು ಅಂತ ಹೇಳಿದರೆ ನಾಮಪದ ಕ್ರಿಯಾಪದ ಕ್ರಿಯಾ ಪ್ರಕೃತಿ ವಿಶೇಷಣ ಅಂತ ಕೇಳಿದರೆ ಸೊ ಹೊರಡು ಅಂತಕ್ಕಂಥದ್ದು ಯಾವುದು ಇಲ್ಲಿ ಸೊ ಹ್ಯಾನ್ಸರ್ಸ್ ಯಾರು ಗೊತ್ತಿದೆ ಹ್ಯಾನ್ಸರ್ನ ಕಳಿಸ್ಬೋದು ಹೊರಡು ಸೊ ನೋಡಿ ಇಲ್ಲಿ ಹೊರಡು ಅಂತಕ್ಕಂಥದ್ದು ನಾಮಪದ ಬರೋದಿಲ್ಲ ಯಾಕಂದರೆ ವಸ್ತು ವ್ಯಕ್ತಿ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ನಾಮಪದಕ್ಕೆ ಬರ್ತಾರೆ ಬಟ್ ಹೊರಡು ಅನ್ನೋದು ನಾಮಪದ ಆಗೋದಿಲ್ಲ ಆ್ಯಂಡು ಸೊ ಕ್ರಿಯಾಪದ ಅಂತಕ್ಕಂಥದ್ದು ಬರೋದಿಲ್ಲ ಕ್ರಿಯಾಪದ ಮೀನ್ಸ್ ಕ್ರಿಯಾಪದ ಅಂತಕ್ಕಂಥದ್ದು ಇಲ್ಲಿ ಆ್ಯಕ್ಷನ್ ವರ್ಡ್ ಆದ್ರೂ ನಡೆಯುತ್ತಾನೆ ಹೋಗುತ್ತಾನೆ ಬರುತ್ತಾನೆ ಇದನ್ನು ನಾವು ಕ್ರಿಯಾಪದ ಅಂತ ಹೇಳ್ತೀವಿ ಸೊ ಹೊರಡು ಹೋಗುವುದರ ಭಾವ ಹೊರಡು ಅಂತ ಏನು ಹೇಳ್ತೀವಿ ಸೊ ಇಲ್ಲಿ ಕ್ರಿಯಾ ಪ್ರಕೃತಿ ಅಂತಕ್ಕಂಥದ್ದು ಬರುತ್ತೆ ಸೊ ಇದು ಅರ್ಧ ಸೊ ಮೀನ್ಸ್ ಹೊರಡುತ್ತಾನೆ ಹೊರಡುವನು ಹೊರಡಿದ್ದಾನೆ ಸೊ ಇದು ಬಂದು ಕ್ರಿಯಾಪದ ಅದರ ಒಂದು ಧಾತು ಏನು ಬರುತ್ತೋ ಸೊ ಅದನ್ನು ಕ್ರಿಯಾ ಪ್ರಕೃತಿ ಸೊ ಹೊರಡು ಅಂತಕ್ಕಂಥದ್ದು ಕ್ರಿಯಾ ಪ್ರಕೃತಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ವಿಶೇಷಣ ಸಹ ಇಲ್ಲಿ ಬರೋದಿಲ್ಲ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ತ್ರೀ ನೆಕ್ಸ್ಟ್ ಕ್ವೆಶನ್ ಆ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆ ಎಂಬುದು ಡ್ಯಾಶ್ ವಾಕ್ಯ ನೋಡಿ ಫ್ರೆಂಡ್ಸ್ ಇದು ನಾವು ಕೇಳಿದೀವಿ ವಾಕ್ಯಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಯಾವುದೇ ಗ್ರಾಮರ್ನ ಬುಕ್ನ ಕೈಗೆ ತಗೊಳ್ಳಿ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದೇ ಮೂರು ವಾಕ್ಯ ಯಾವುದು ಸರಳ ವಾಕ್ಯ ಸಂಯುಕ್ತ ವಾಕ್ಯ ಮಿಶ್ರ ವಾಕ್ಯ ಬಟ್ ಯಾವುದೇ ಗ್ರಾಮರ್ ಬುಕ್ ತಗೊಳ್ಳಿ ನಿಮ್ಗೆ ಅಷ್ಟಾಗಿ ಈ ಒಂದು ವಾಕ್ಯಗಳ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋದೇ ಇಲ್ಲ ನೋಡಿರ್ಬೋದು ನೀವು ಫಸ್ಟು ಸರಳ ವಾಕ್ಯ ಕೊಡ್ತಾರೆ ಹ್ಯಾಂಡ್ ಸಂಯುಕ್ತ ವಾಕ್ಯ ಕೊಡ್ತಾರೆ ಮಿಶ್ರ ವಾಕ್ಯ ಕೊಡ್ತಾರೆ ಅಷ್ಟು ಕೊಟ್ಟು ಗ್ರಾಮರ್ನ ಮುಗಿಸ್ತಾರೆ ಬಟ್ ಇಲ್ಲಿ ಕೇಳಿದರೆ ವೈಶಾಯಿಕ ವಾಕ್ಯ ಕ್ರಿಯಾರ್ಥಕ ವಾಕ್ಯ ಪ್ರಸ್ತಾವನ ವಾಕ್ಯ ನಿಷೇಧಾರ್ಥಕ ವಾಕ್ಯ ಯಾವ ವಾಕ್ಯ ಆ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆ ಇದು ಯಾವ ವಾಕ್ಯ ಸೊ ಆ್ಯನ್ಸರ್ಸ್ ಗೊತ್ತಿರೋ ಆ್ಯನ್ಸರ್ನ ಕಳಿಸ್ರಿ ಸೊ ನೋಡಿ ಇಲ್ಲಿ ಈ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆ ಅಂತಕ್ಕಂಥದ್ದು ಆಪ್ಷನ್ ಒಂದು ವೈಶಾಯಿಕ ವಾಕ್ಯ ಬಿಕಾಸ್ ಇದು ನಿಷೇಧಾರ್ಥಕ ವಾಕ್ಯಗೂ ಬರೋದಿಲ್ಲ ಆ್ಯಂಡ್ ಕ್ರಿಯಾರ್ಥಕ ವಾಕ್ಯಗೂ ಬರೋದಿಲ್ಲ ಪ್ರಸ್ತಾವನಾ ವಾಕ್ಯಕ್ಕೂ ಬರೋದಿಲ್ಲ ಇದಕ್ಕೆ ಮೇನಾಗಿ ಏನು ಬರುತ್ತೆ ಇದ್ರೊಂದು ಟ್ರಿಕ್ ಏನಂತ ಹೇಳ್ತೀನಿ ನೋಡಿದು ವೈಚಾಯಿಕ ಅಥವಾ ವಿಷಯವಾಕ್ಯ ಅಂತ ಹೇಳ್ತಾ ಹೋದರೆ ಒಂದು ವಿಷಯ ಪ್ರಾಣಿ ವಸ್ತು ವ್ಯಕ್ತಿ ಇರುವಿಕೆಯನ್ನು ಅಥವಾ ಸ್ಥಿತಿಯನ್ನು ಹೇಳುವ ವಾಕ್ಯ ಆಗಿರುತ್ತೆ ಈ ವಾಕ್ಯಗಳು ಇರುಧಾತುವಿನಿಂದ ಸಿದ್ಧವಾದಂತಹ ಆಗಿದೆ ಅಂದರೆ ಇಲ್ಲಿ ಇದೆ ಇತ್ತು ಇರುತ್ತವೆ ಅಂತಕ್ಕಂಥ ಒಂದು ಮೂಲ ಕ್ರಿಯಾಪದವನ್ನು ಇದು ಹೊಂದಿರ್ತದೆ ಅದನ್ನು ನಾವು ವೈಚಾಯಿಕ ಅಥವಾ ವಿಷಯವಾಕ್ಯ ಅಂತ ಹೇಳ್ತಾ ಹೋಗ್ತೀವಿ ಸೊ ಅಂದರೆ ನೋಡಿ ಇಲ್ಲಿ ಆ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆ ಇದೆ ಕುಳಿತಿದೆ ಇದೆ ಆ್ಯಂಡ್ ಹಕ್ಕಿ ಅಂತಕ್ಕಂಥದ್ದು ಒಂದು ಪ್ರಾಣಿ ಪಕ್ಷಿಗೆ ಸಂಬಂಧಪಟ್ಟಂಥದ್ದು ನಾನು ಹೇಳಿದ್ರೆ ಪ್ರಾಣಿತ ವಸ್ತು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಆ್ಯಂಡ್ ಇದೇ ಅಂತಕ್ಕಂಥದ್ದು ಆ ಒಂದು ಕ್ರಿಯಾಪದ ಅಲ್ಲಿ ಆಗಿರುತ್ತೆ ಸೊ ಹಾಗಾಗಿ ಹ್ಯಾನ್ಸರು ವೈಶಾಯಿಕ ವಾಕ್ಯ ಅಂತಕ್ಕಂಥದ್ದು ಹಾಗಿರುತ್ತೆ ಆಪ್ಷನ್ ಒಂದು ಆ್ಯಂಡ್ ನೆಕ್ಸ್ಟು ಮಾಡಿರಿ ಎಂಬುದು ಯಾವ ಪದ ಅಂತ ಕೇಳಿದರೆ ವಿದ್ಯಾರ್ಥಕ ಇಚ್ಛಾರ್ಥಕ ಸಂಭಾವನಾರ್ಥಕ ಸಂದೇಹಾರ್ಥಕ ಸೊ ನೋಡಿ ಇಲ್ಲಿ ಮಾಡಿರಿ ಅಂತಕ್ಕಂಥದ್ದು ಸೊ ನಮಗೆ ಇಲ್ಲಿ ಇಚ್ಛಾರ್ಥಕ ಸಂದೇಹಾರ್ಥಕ ಯಾವುದು ಬರೋದೇ ಇಲ್ಲ ಸಂದೇಹಾರ್ಥಕ ಬಂದಾಗ ಅಲ್ಲಿ ಸಂಭಾವನಾರ್ಥಕ ಅಂತದ್ದು ಬಂದ್ಬಿಡುತ್ತೆ ಆ್ಯಂಡ್ ಇಚ್ಛಾರ್ಥಕ ಸಂದೇಹಾರ್ಥಕ ಎರಡೂ ಬರೋದಿಲ್ಲ ಇರ್ತಕ್ಕಂಥದ್ದು ವಿದ್ಯಾರ್ಥಕ ಆ್ಯಂಡ್ ಸಂಭಾವನಾರ್ಥಕ ಸೊ ನೋಡಿ ಇಲ್ಲಿ ಇಸ್ ವೆರಿ ಗುಡ್ ಆ್ಯನ್ಸರು ಒಂದು ಅಂತ ಹೇಳ್ತಾ ಇದ್ದಾರೆ ಶಿಲ್ಪ ಎಸ್ ಕರೆಕ್ಟ್ ಆ್ಯನ್ಸರು ಎಸ್ ಆ್ಯನ್ಸರು ಒಂದು ಬಿಕಾಸ್ ಮಾಡಿರಿ ಅಂತಕ್ಕಂಥದ್ದು ವಿದ್ಯಾರ್ಥಕ ಅಂದರೆ ವಿದ್ಯಾರ್ಥಕ ಏನು ಬರುತ್ತೆ ವಿದ್ಯಾರ್ಥಿಯಲ್ಲಿ ಆಜ್ಞೆ ಮಾಡ್ಬೋದು ಆರ್ಡರ್ ಮಾಡ್ಬೋದು ಹಾಗೆ ಮಾಡ್ಬೋದು ಅಥವಾ ಆಶೀರ್ವಾದ ಮಾಡ್ಬೋದು ಆಶೀರ್ವಾದ ಆಜ್ಞೆ ಈ ಥರ ಒಂದು ಏನು ಬರುತ್ತೆ ವಿನಯದಿಂದ ಮಾಡ್ತಕ್ಕಂಥದ್ದು ಸೊ ನಾವು ಇದನ್ನು ವಿದ್ಯಾರ್ಥಕ ಅಂತ ಹೇಳ್ತೀವಿ ಸೊ ಮಾಡಿರಿ ಅಂತಕ್ಕಂಥದ್ದು ವಿನಯದಿಂದ ಕೇಳ್ಕೊಳ್ಬೋದು ಅಥವಾ ಮಾಡಿರಿ ಅಂತಕ್ಕಂಥ ಹಾಗೇನು ಸಹ ನಾವು ಮಾಡ್ತಾ ಹೋಗ್ಬೋದು ಸೊ ಹಾಗಾಗಿ ಹ್ಯಾನ್ಸರ್ ಬಂದಿಲ್ಲಿ ವಿದ್ಯಾರ್ಥಕ ಅಂತಕ್ಕಂಥದ್ದು ಆಪ್ಷನ್ ಒಂದು ಹಣ ನೆಕ್ಸ್ಟು ನೆನೆಯರು ಎಂಬುದು ಯಾವ ಪದ ಅಂತ ಕೇಳಿದರೆ ಸೊ ನೋಡಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಪ್ರೇರಣಾರ್ಥಕ ನೆನೆಯರು ನೆನೆಯರು ಮೀನ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬಂತು ಇಲ್ಲ ಅಂತಕ್ಕಂಥದ್ದು ಒಂದು ಅರ್ಥ ಬಂದ್ಬಿಡುತ್ತೆ ನೆನೆಯರು ಅಂತ ಹೇಳಿದಾಗ ಸೊ ಹಾಗಾಗಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಪ್ರೇರಣಾರ್ಥಕ ಅಂತ ಹೇಳಿದಾಗ ನಮಗೆ ಇಲ್ಲಿ ನೆನೆಯರು ಇಲ್ಲ ಇಲ್ಲ ಅಂತ ಒಂದು ನೆಗೆಟಿವ್ ಥಾಟ್ಸ್ ಎಲ್ಲಿ ಬರುತ್ತೆ ಅಲ್ಲಿ ನಮಗೆ ನಿಷೇಧ ಅಂತಕ್ಕಂಥದ್ದು ಹಾಗೆ ನಿಷೇಧ ಅಂತ ಅಂಥದ್ದು ಆಗಿ ಅರ್ಥ ಆಗ್ಬಿಡುತ್ತೆ ಸೊ ಇಲ್ಲ ಅಂದರೆ ನಿಷೇಧ ಮಾಡ್ತಾ ಇರ್ತಕ್ಕಂಥದ್ದು ತಡೆಗಟ್ತಾ ಇರ್ತಕ್ಕಂಥದ್ದು ಅಲ್ವಾ ಸೊ ಹಾಗಾಗಿ ಆ್ಯನ್ಸರು ಆ್ಯಬ್ಸೆಂಟು ನಿಷೇಧಾರ್ಥಕ ಓಕೆ ಆ್ಯನ್ಸರ್ಸ್ ಬರ್ತಾ ಇದೆ ಬ್ಲಾಕ್ ಟೈಗರು ಶಿಲ್ಪ ಎಸ್ ಕೆ ಜೆ ಅಂತಕ್ಕಂಥ ಆ್ಯನ್ಸರ್ನ ಕಳಿಸಿದ್ದಾರೆ ಹಾಂ ನೆಕ್ಸ್ಟು ಇದ್ದಾನು ಎಂಬುದು ಯಾವ ಪದ ಅಂತ ಕೇಳಿದರೆ ಸಂದೇಹಾರ್ಥಕ ಪ್ರೇರಣಾರ್ಥಕ ಇಚ್ಛಾರ್ಥಕ ಆ್ಯಂಡ್ ಸಂಭಾವನಾರ್ಥಕ ಇದ್ದಾನು ನೋಡಿ ಇಲ್ಲಿ ನಾನು ಹೇಳಿದಾಗೆ ಸಂದೇಹಾರ್ಥಕ ಆಗಲಿ ಪ್ರೇರಣಾರ್ಥಕ ಇಚ್ಛಾರ್ಥಕ ಯಾವುದು ಬರೋದಿಲ್ಲ ಸಂಭಾವನಾರ್ಥಕ ಅಂತಕ್ಕಂಥದ್ದು ಆ್ಯನ್ಸರು ಆಪ್ಷನ್ ಫೋರ್ ಇದ್ದಾನು ಎಂಬುದು ಸಂಭಾವನಾರ್ಥಕ ಸಂಭವಿಸ್ಬೋದು ಮುಂದೆ ಸ್ಪೆಸಿಫಿಕ್ಕಾಗಿ ಇದೆ ಅಂತ ಹೇಳೋದಕ್ಕಾಗಲ್ಲ ಇದ್ದಾನು ಸಂಭ ಸಂಭವ ಮೀನ್ಸ್ ಮುಂದೆ ಬರ್ತಕ್ಕಂಥದ್ದು ಸಂಭಾವ ನಾವೊಂದು ಸಂಭವಿಸ್ಕೊಳ್ತಕ್ಕಂಥದ್ದು ಊಹಿಸ್ಕೊಳ್ತಕ್ಕಂಥ ಹೇಳ್ತೀವಲ್ಲ ಸೊ ಹಾಗೆ ಇದ್ದಾನು ಅಂತಕ್ಕಂಥದ್ದು ಮುಂದೆ ಆಗಬಹುದು ಆಗದೇನು ಇರಬಹುದು ಸಂಭವನಾರ್ಥಕ್ಕೆ ಆ್ಯನ್ಸರು ಹಣ ನೆಕ್ಸ್ಟು ಓಕೆ ಆ್ಯನ್ಸರ್ ಬಂದಿದೆ ಬಿ ಎಲ್ಲ ಆ್ಯನ್ಸರು ಡಿ ನಾಲ್ಕು ಸಂಭವನಾರ್ಥಕ ಹಣ ನೆಕ್ಸ್ಟು ನಕ್ಕವನು ಎಂಬುದು ಯಾವ ಪದ ಅಂತ ಕೇಳಿದರೆ ನಕ್ಕವನು ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ಕೃದಂತ ನಾಮ ಭಾವನಾಮ ತದ್ದಿತಾಂತ ಗುಣವಾಚಕ ಫ್ರೆಂಡ್ಸ್ ನಾನು ಆಲ್ರೆಡಿ ಈ ಒಂದು ವಿಷಯನ ಕ್ಲಿಯರ್ ಮಾಡಿದ್ದೀನಿ ನಿಮಗೆ ಏನಂತ ಹೇಳಿದರೆ ಇಲ್ಲಿ ನಾಮಪದ ಅಂತಕ್ಕಂಥದ್ದು ಬಂದರೆ ಅದು ತದ್ದಿತಾಂತ ಫಸ್ಟು ಆ ಒಂದು ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೋ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ ವರ್ಡ್ ಏನಾದರೂ ನಾಮಪದಕ್ಕೆ ಸಂಬಂಧಪಟ್ಟಿದ್ರೆ ಅದು ತದ್ದಿತಾಂತಕ್ಕೆ ಸಂಬಂಧಪಟ್ಟದ್ದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ರೆ ಕ್ರಿಯೆಗೆ ಸಂಬಂಧಪಟ್ಟಿದ್ರೆ ಅದು ಕೃದಂತ ಪದ ಅಂತ ಅರ್ಥ ಮಾಡ್ಕೋಬೇಕು ಫಸ್ಟು ನೀವು ಇದು ಮೇನ್ ಕೋಡ್ ವರ್ಡು ನಾಮಪದ ಅದು ತದ್ದಿತಕ್ಕೆ ಸಂಬಂಧಪಟ್ಟಂಥದ್ದು ಕ್ರಿಯಾಪದ ಆಗಿದ್ದರೆ ಅದು ಕೃದಂತಕ್ಕೆ ಸಂಬಂಧಪಟ್ಟಂಥ ಒಂದು ಆನ್ಸರ್ ಆಗಿರುತ್ತೆ ನೋಡಿ ಇಲ್ಲಿ ನಕ್ಕವನು ಅಂತಕ್ಕಂಥದ್ದು ನಾಮ ಬರೋದಿಲ್ಲ ಹಾಗಾಗಿ ತದ್ದಿತನೂ ಬರೋದಿಲ್ಲ ನಾ ಭಾವನಾಮನು ಸಹ ಬರೋದಿಲ್ಲ ಆ್ಯಂಡ್ ಕೃದಂತನಾಮ ನಕ್ಕವನು ಅಂತಕ್ಕಂಥದ್ದು ಕೃದಂತನಾಮ ಆಗುತ್ತೆ ಗುಣವಾಚಕನೂ ಸಹ ಬರೋದಿಲ್ಲ ಆ್ಯನ್ಸರು ಆಪ್ಷನ್ ಒಂದು ಕೃದಂತನಾಮ್ ನೆಕ್ಸ್ಟ್ ಕ್ವೆಶನು ಎಂಬುದು ಹವಧಾರಣೆಯಿಂದ ಕೂಡಿದ ಪದ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಸ್ ಏನಿದೆ ಅದರಲ್ಲಿ ನಾನು ನಾನು ನಾನೇ ನಾನೋ ಅಂತಕ್ಕಂತಹ ನಾಲ್ಕು ಆಪ್ಷನ್ ಏನು ಕೊಟ್ಟಿದ್ದಾರೆ ಇದರಲ್ಲಿ ಹವಾದಾರಣೆಯ ಪದ ಯಾವುದು ಅಂತ ಕೇಳಿದರೆ ಸೊ ಸರ್ನ ಯಾರೆಲ್ಲ ಕಳಿಸ್ತೀರ ನೋಡ್ತೀನಿ ನಾನು ನಾನು ನಾನೇ ನಾನು ಸೊ ನೋಡಿ ಇಲ್ಲಿ ಹವಾದಾರಣೆ ಮೀನ್ಸ್ ಸ್ಪೆಸಿಫಿಕ್ಕಾಗಿ ಗ್ಯಾರಂಟಿಯಾಗಿ ಕಂಡೀಷನ್ ಆಗಿ ಹೇಳ್ತಕ್ಕಂಥದ್ದು ನಾನೇ ನೀನೇ ಅಂತಕ್ಕಂಥ ಹೇಳ್ತೀವಲ್ಲ ಸ್ಪೆಸಿಫಿಕ್ಕಾಗಿ ಇರಬೇಕಾದ್ರೂ ಅಲ್ಲಿ ಯಾವುದೇ ಡೌಟ್ಸ್ ಇರಬಾರ್ದು ಯಾವುದೇ ಒಂದು ಗೊಂದಲ ಇರಬಾರ್ದು ಸೊ ಹಾಗಾಗಿ ಆ್ಯನ್ಸರ್ ಇಲ್ಲಿ ನಾನೇ ಆಪ್ಷನ್ ತ್ರೀ ನಾನೇ ನೀನೇ ಅವನೇ ಸೊ ಇಲ್ಲಿ ಡೌಟ್ಸು ಇರಬಾರ್ದು ಅನ್ನ ಗೊಂದಲನೂ ಸಹ ಇರಬಾರ್ದು ಸ್ಪೆಸಿಫಿಕ್ಕಾಗಿ ಇದೆ ಅಂತ ಹೇಳ್ತಕ್ಕಂಥದ್ದು ಹ್ಯಾನ್ಸರು ಸೊ ಹಾಗಾಗಿ ಆ್ಯನ್ಸರ್ ಆಪ್ಷನು ತ್ರೀ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡಿ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಇಲ್ಲಿ ಕೂಡಲೇ ಎನ್ನುವುದು ಏನು ಅಂತ ಕೇಳಿದರೆ ಕೂಡಲೇ ಅಂತಕ್ಕಂಥದ್ದು ಅನುಸರ್ಗವ್ಯಯ ಸಾಮಾನ್ಯ ವ್ಯಯ ಸಂಬಂಧ ಸೂಚಕ ವ್ಯಯ ಭಾವಸೂಚಕ ಅನ್ ಭಾವಸೂಚಕ ವ್ಯಯ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದನು ಕೂಡಲೇ ಸೊ ನೋಡಿ ಇಲ್ಲಿ ವ್ಯಯ ಅಂತಕ್ಕಂಥದ್ದು ಬರೋದಿಲ್ಲ ಅನುಸರ್ಗ ಬರೋದಿಲ್ಲ ಆ್ಯಂಡ್ ಕೂಡಲೇ ಅಂತಕ್ಕಂಥದ್ದು ಸಂಬಂಧ ಸೂಚಕನೂ ಬರೋದಿಲ್ಲ ಸಂಬಂಧ ಸೂಚಕ ಅಂತ ಹೇಳಿದಾಗ ಆತವ ಆಗಿರ್ಬೋದು ಮತ್ತು ಆಗಿರ್ಬೋದು ಆದ್ದರಿಂದ ಆಗಿರ್ಬೋದು ಅದನ್ನು ನಾವು ಸಂಬಂಧ ಸೂಚಕ ಅಂತ ಹೇಳ್ತೀವಿ ಆದರೆ ಇಲ್ಲಿ ಸಂಬಂಧ ಸೂಚಕ ಬರೋದಿಲ್ಲ ಆ್ಯಂಡ್ ಭ ಸಾಮಾನ್ಯ ಅವ್ಯಯ ಸೊ ಭಾವಸೂಚಕವೇನು ಬರೋದಿಲ್ಲ ಭಾವಸೂಚಕ ಮೀನ್ಸ್ ಇಲ್ಲಿ ಭಾವಸೂಚಕ ಅಂತ ಹೇಳಿದಾಗ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಕರಿಯ ಬಿಳುಬ ಈ ತರ ಒಂದು ಗುಣ ಏನು ಹೇಳ್ತೀವಿ ಸೊ ಭಾವನೆಗೆ ಸಂಬಂಧಪಟ್ಟಂತೆ ಬರುತ್ತೆ ಆದರೆ ಕೂಡಲೇ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯಕ್ಕೆ ಬರ್ತಕ್ಕಂಥದ್ದು ಹಾಗೆ ಆನ್ಸರು ಆಪ್ಷನ್ ಟೂ ಆಗಿರುತ್ತೆ ಹಣ ನೆಕ್ಸ್ಟು ಆಹಾ ನೀರು ಅಮೃತದಂತಿದೆ ಇಲ್ಲಿ ಆಹಾ ಎಂಬುದು ಸೊ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥ ಒಂದು ವಿಷಯ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಆಹಾ ಅಂತಕ್ಕಂಥ ಪದದ ಮುಂದೆ ಬರ್ತಕ್ಕಂಥ ಚಿಹ್ನೆ ಮೇಯ್ನಾಗಿ ಆಶ್ಚರ್ಯ ಸೂಚಕ ಚಿಹ್ನೆ ಸೊ ಆದರೆ ಈ ಒಂದು ಆಶ್ಚರ್ಯ ಸೂಚಕ ಚಿಹ್ನೆ ಎಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತು ಎಸ್ ಭಾವಸೂಚಕ ಅವ್ಯಯ ಅಂತಕ್ಕಂಥ ಏನು ಹೇಳ್ತೀವಿ ಸೊ ಅಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಟೈಮಲ್ಲಿ ಬರ್ತಕ್ಕಂಥದ್ದು ಸೊ ಹಾಗೆ ಆ್ಯನ್ಸರು ಆಹಾ ಭಾವ ಭಾವಸೂಚಕ ಅವ್ಯಯ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಆಪ್ಷನ್ ಫೋರ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು ಇಲ್ಲಿ ಕುಣಿಯುತ್ತಾ ಪದದ ಏನು ಅಂತ ಕೇಳಿದರೆ ನಾಮಪದ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ನಾಮ ಪ್ರಕೃತಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕುಣಿಯುತ್ತ ಅಂತಕ್ಕಂಥದ್ದು ನಾವು ಕುಣಿ ಅಂತಕ್ಕಂಥದ್ದು ಕ್ರಿಯೆಗೆ ಸಂಬಂಧಪಟ್ಟದ್ದು ಅಲ್ವಾ ಸೊ ಹಾಗಾಗಿ ಇಲ್ಲಿ ನಾಮಪದನು ಬರೋದಿಲ್ಲ ನಾಮ ಪ್ರಕೃತಿನೂ ಸಹ ಬರೋದಿಲ್ಲ ಇದು ಕ್ರಿಯೆಗೆ ಸಂಬಂಧಪಟ್ಟದ್ದು ಆದರೆ ಒಂದು ವಾಕ್ಯ ಅಂತ ತಗೊಂಡಾಗ ನಾವಿಲ್ಲಿ ಫಸ್ಟ್ ಕರ್ತೃ ಬರುತ್ತೆ ಆ್ಯಂಡ್ ಕರ್ಮ ಬರುತ್ತೆ ಆ್ಯಂಡ್ ಕ್ರಿಯಾಪದ ಬರುತ್ತೆ ಕರ್ತೃ ಕರ್ಮ ಕ್ರಿಯಾಪದ ನೋಡಿ ಇಲ್ಲಿ ಕರ್ತೃ ಬಂದು ಮಗು ಕರ್ತೃ ಕರ್ಮ ಬಂದು ಬೀದಿ ಕ್ರಿಯಾಪದ ಬಂದು ಹೋಯಿತು ಆಯಿತಾ ಸೊ ಹೀಗಾದಾಗ ಈ ಒಂದು ಕುಣಿಯುತ್ತ ಅಂತಕ್ಕಂಥದ್ದು ಕ್ರಿಯಾಪದದ ಸಾಪೇಕ್ಷ ಕ್ರಿಯಾಪದವಾಗುತ್ತೆ ಕ್ರಿಯಾಪದ ಬಂದು ಇಲ್ಲಿ ಹೋಯಿತು ಬಟ್ ಕುಣಿತ ಅಂತಕ್ಕಂಥದ್ದು ಸಾಪೇಕ್ಷ ಕ್ರಿಯಾಪದ ಓಕೆ ಕ್ಲಿಯರ್ ಆನ್ಸರ್ ತ್ರೀ ಯಾರೋ ಕೊಟ್ಟಿದ್ದಾರೆ ಹ್ಯಾಪಿ ಅಂತಕ್ಕಂಥ ಯಾರು ಸಿ ಅಂತ ಆನ್ಸರ್ಸ್ನ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಡಿ ಅಲ್ಲ ಎರಡು ಅಲ್ಲ ಆ್ಯನ್ಸರು ಮೂರು ಸಾಪೇಕ್ಷ ಕ್ರಿಯಾಪದ ಕ್ರಿಯಾಪದ ಅಂತ ಹೇಳಿದಾಗ ಇಲ್ಲಿ ಹೋಯಿತು ಅಂತ ಆಗುತ್ತೆ ಕುಣಿತ ಅಂತಕ್ಕಂಥದ್ದು ಸಾಪೇಕ್ಷ ಕ್ರಿಯಾಪದವಾಗುತ್ತೆ ಆಂಡ್ ನೆಕ್ಸ್ಟು ನೀವು ಬುದ್ಧಿವಂತರಾಗಿ ಬಾಳಿ ಇಲ್ಲಿ ಬುದ್ಧಿವಂತರಾಗಿ ಎಂಬುದು ಏನು ಅಂತ ಕೇಳಿದರೆ ನೀವು ಬುದ್ಧಿವಂತರಾಗಿ ಬಾಳಿ ಸೊ ನೋಡಿ ಇಲ್ಲಿ ನೀವು ಅಂತಕ್ಕಂಥದ್ದು ನಾಮಪದಕ್ಕೆ ರಿಲೇಟೆಡ್ ಆಗಿ ನಾವು ಅಥವಾ ಕರ್ತೃಪದಕ್ಕೆ ಸಂಬಂಧಿಸಿದಂತೆ ನೀವು ಅಂತಕ್ಕಂಥದ್ದು ಒಂದು ಸರ್ವನಾಮ ಆಗುತ್ತೆ ಆ್ಯಂಡ್ ಬುದ್ಧಿವಂತರಾಗಿ ಬಾಳಿ ಅಂತ ಹೇಳಿದಾಗ ಇಲ್ಲಿ ಬಾಳಿ ಅಂತಕ್ಕಂಥದ್ದು ಕ್ರಿಯಾಪದ ಆಯಿತು ಆ್ಯಂಡ್ ಬುದ್ಧಿವಂತರಾಗಿ ಬಾಳಿ ಅಂತಕ್ಕಂಥದ್ದು ಕ್ರಿಯಾ ವಿಶೇಷಣ ಈ ಒಂದು ಕ್ರಿಯಾಪದಕ್ಕೆ ವಿಶೇಷಣವಾಗಿ ಬುದ್ಧಿವಂತರು ಅಂತಕ್ಕಂಥದ್ದು ಆ್ಯನ್ಸರು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ತ್ರೀ ಕ್ರಿಯಾ ವಿಶೇಷಣ ಅಂತಕ್ಕಂಥದ್ದು ಓಕೆ ಆ್ಯಂಡ್ ನೆಕ್ಸ್ಟು ಅಂಥದ್ದು ಎಂಬ ಪದ ಯಾವ ವಾಚಕ ಅಂತ ಕೇಳಿದರೆ ಸಂಖ್ಯೆಯ ವಾಚಕ ಪರಿಮಾಣ ವಾಚಕ ಪ್ರಕಾರ ವಾಚಕ ಹ್ಯಾಂಡ್ ದಿಗ್ವಾಚಕ ಸೊ ನೋಡಿ ಇಲ್ಲಿ ಫ್ರೆಂಡ್ಸ್ ಅಂಥದ್ದು ನೋಡಿ ಸಂಖ್ಯಾವಾಚಕ ಅಂತ ಹೇಳಿದಾಗ ಇಲ್ಲಿ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಒಂದು ಎರಡು ಮೂರು ನಾಲ್ಕು ಈ ಥರ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಇದೇ ಆನ್ಸರ್ ಬರೋದಿಲ್ಲ ಆ್ಯಂಡ್ ಪರಿಮಾಣವಾಚಕ ಅಂತ ಹೇಳಿದಾಗ ಪರಿಮಾಣ ಮೀನ್ಸ್ ಅಷ್ಟು ಇಷ್ಟು ಹಲವು ಕೆಲವು ಈ ಥರ ಪರಿಮಾಣ ಅಳತೆ ಮೂಲಕ ಬರುತ್ತೆ ಆ್ಯಂಡ್ ದಿಗ್ವಾಚಕ ಅಂತ ಹೇಳಿದಾಗ ದಿಕ್ಕುಗಳು ಬರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಥವಾ ವಾಯುವ್ಯ ಈ ಥರ ಏನು ಉಪದಿಕ್ಕುಗಳಾಗಿರ್ಬೋದು ಅಥವಾ ತೆಂಕಣ ಬಡಗಣ ಪಡುವಣ ಈ ಥರ ಬರ್ಬೋದು ಅಂಡ್ ಹಾಗಾಗಿ ದಿಗ್ವಾಚಕ ಬರೋದಿಲ್ಲ ಆ್ಯಂಡ್ ಪ್ರಕಾರ ವಾಚಕ ಅಂತ ಹಿಂದೆ ಇದರಲ್ಲಿ ಅಂಥದ್ದು ಅಂತ ಬರುತ್ತೆ ಅಂಥದ್ದು ಇಂಥದ್ದು ಅಂಥವನು ಇಟ್ ಮೀನ್ಸ್ ಸೀತೆ ಎಂಥವಳು ಸೀತೆ ಎಂತಹವಳು ಅಂಥವಳು ಅಥವಾ ರಾಮನಂತಹವನು ಅಥವಾ ಪಕ್ಷಿ ಅಂಥದ್ದು ಅಂದರೆ ಒಂದಕ್ಕೆ ಒಂದು ಅಂಥದ್ದು ಸೀತೆ ಅಂಥದ್ದು ಅಥವಾ ರಾಮನಂತಹದು ಸೊ ಈ ಥರ ನಾವು ಹೋಲಿಕೆನ ಮಾಡಿ ಅಂತಹವರು ಅಂತ ಹೇಳ್ತೀವಲ್ಲ ಸೊ ಅಂತ ಒಂದು ಪದನ ನಾವು ಪ್ರಕಾರ ವಾಚಕ ಅಂತ ಹೇಳ್ತೀವಿ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ತ್ರೀ ನೆಕ್ಸ್ಟು ಪರ್ವ ಎಂದರೆ ಏನು ಅಂತ ಕೇಳಿದರೆ ಆ್ಯನ್ಸರು ಉತ್ಸವ ಪರುವು ಪರ್ವತ ಪರುಸ ಪರ್ವ ಮೀನ್ಸ್ ಇದು ಎಫ್ಟಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರ್ತಕ್ಕಂಥ ಕ್ವಶನು ಪರ್ವ ಅಂತ ಹೇಳಿದಾಗ ನಾವು ಆ್ಯನ್ಸರ್ ಏನಂತ ಹೇಳ್ತೀವಿ ಉತ್ಸವ ಪರ್ವ ಮೀನ್ಸ್ ಉತ್ಸವ ಆಪ್ಷನ್ ಒಂದು ನೆಕ್ಸ್ಟು ಪರಿಮೆ ಎಂದರೆ ಏನು ಅಂತ ಕೇಳಿದರೆ ಹಸು ದುಂಬಿ ಕೋಗಿಲೆ ಗಿಳಿ ಆ್ಯನ್ಸರು ಪರಿಮೆ ಮೀನ್ಸ್ ಪರುಮೆ ಮೀನ್ಸ್ ದುಂಬಿ ಭ್ರಮರನ್ನು ದುಂಬಿನೇ ಪರಿಮಿ ಅನ್ನೂ ಸಹ ದುಂಬಿ ಹಣ್ಣು ನೆಕ್ಸ್ಟು ಯಾರೋ ಹೇಳಿದರೆ ಡೈನಾ ಪರ್ವ ಅಂದರೆ ಪರ್ವತ ಅಂತ ಹೇಳ್ತಾ ಇದ್ದೀರಾ ಅಥವಾ ಉತ್ಸವ ತಪ್ಪು ಅಂತ ಹೇಳ್ತಾ ಇದ್ದೀರಾ ಅಂತ ಕ್ಲಾರಿಟಿ ಬೇಕು ಆನ್ಸರ್ ಪರ್ವ ಮೀನ್ಸ್ ಉತ್ಸವ ಹಣ ನೆಕ್ಸ್ಟ್ ಕ್ವೆಶನ್ ನವನೀತ ಇದು ಸಹ ಒಂದು ಫೇಮಸ್ ಆಗಿರೋ ಕ್ವೆಶನು ಎರಡು ಸಾವಿರದ ಹದಿನೈದು ಟಿಯಲ್ಲಿ ಕೇಳಿರ್ತಕ್ಕಂಥ ಕ್ವಶನು ನವನೀತ ಮೀನ್ಸ್ ನೀತಿ ಹೊಸ ನೀತಿ ಹೊಸದು ಬೆಣ್ಣೆ ಆ್ಯನ್ಸರು ನವನೀತ ಹೊಸದು ಅಲ್ಲ ಸೊ ಇಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ನವ ಅಂದರೆ ಹೊಸದು ಅಂತ ಅಂದ್ಕೊಳ್ತೀರಿ ಬಟ್ ಇದು ರಾಂಗು ಹೊಸದು ಅಲ್ಲ ನೀತಿನೂ ಅಲ್ಲ ಹೊಸ ನೀತಿನೂ ಅಲ್ಲ ನವನೀತ ಮೀನ್ಸ್ ಬೆಣ್ಣೆ ಆಪ್ಷನ್ ಫೋರ್ ಸೊ ಇಲ್ಲೇ ನೀವು ಕನ್ಫ್ಯೂಷನ್ಸ್ ಆಗಿ ಕೆಲವೊಂದು ಕ್ವಶನ್ಸ್ಗಳಿಗೆ ಆ್ಯನ್ಸರ್ಸ್ ಗೊತ್ತಿದ್ರು ನೀವು ಮಿಸ್ಟೇಕ್ ಮಾಡ್ತಾ ಹೋಗ್ತೀರಾ ಬಟ್ ಅವ್ರು ಅಷ್ಟು ಈಸಿಯಾಗಿ ಈ ಒಂದು ಕ್ವಶನ್ಸ್ಗಳನ್ನ ಕೊಡಲ್ಲ ನಾನು ನಿನ್ನೆ ಒಂದು ಹೇಳಿದೆ ಕರಿಮುಖ ಅಂತ ಹೇಳಿದ್ದೆ ಕರಿ ಮುಖ ಸೊ ಕೆಲವರು ಇದಕ್ಕೆ ಆ್ಯನ್ಸರು ಆನೆ ಅಂತ ಕೊಟ್ಟಿದ್ದರು ಬಟ್ ಆ್ಯನ್ಸರು ಗಣಪತಿ ಅಂತಕ್ಕಂಥದ್ದು ನಾನು ಹೇಳಿದ್ದೆ ಆನ್ಸರು ಗಣಪತಿ ಅಂತ ಸೊ ಹಾಗೆ ಕರಿ ಅಂದರೆ ಆನೆ ಕರಿ ಮುಖ ಅಂದರೆ ಗಣಪತಿ ಅದೇ ರೀತಿ ನವ ಅಂದರೆ ಹೊಸದಿರ್ಬೋದು ಬಟ್ ನವನೀತ ಅಂದರೆ ಬೆಣ್ಣೆ ಆ್ಯಂಡ್ ನೆಕ್ಸ್ಟು ಜಗಜಗಿಸು ಎಂದರೆ ಏನು ಅಂತ ಕೇಳಿದರೆ ಇದು ಸಮನಾರ್ಥಕ ಪದಗಳು ಜಗ ಜಗಿಸು ಅಂದರೆ ಜಗಮಗ ಪ್ರಕಾಶಿಸು ಹೋರಾಡು ಕೋಪಿಸುಕು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸೊ ಜಗ ಜಗಿಸು ಮೀನ್ಸ್ ಎಲ್ಲರಿಗೂ ಗೊತ್ತಿರ್ತಾ ಅಂತ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಟು ಪ್ರಕಾಶಿಸು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಹಣ ನೆಕ್ಸ್ಟು ಮುನ್ನೀರು ಎಂದರೆ ಏನು ಅಂತ ಕೇಳಿದರೆ ಬಿಸಿ ನೀರು ತಂಪು ನೀರು ಸಮುದ್ರ ಸರೋವರ ಸೊ ನೋಡಿ ಇದು ತುಂಬ ಒಂದು ಕ್ವಶನು ಮುನ್ನೀರು ಬಿಸಿ ನೀರು ತಂಪು ನೀರು ಸಮುದ್ರ ಸರೋವರ ನೋಡಿ ಈ ಒಂದು ಆನ್ಸರ್ ಯಾರು ಕೊಡ್ತೀರಾ ಅಂತ ನೋಡಿಸ್ ನೋಡ್ತೀನಿ ಬಿಕಾಸ್ ಮುನ್ನೀರು ಅಂತ ಹೇಳಿದಾಗ ಡೈರೆಕ್ಟ್ ಇದು ಬಿಸಿ ನೀರು ನೀರಿಗೆ ಸಂಬಂಧಪಟ್ಟಿದ್ದೆ ಅಲ್ಲ ಮುನ್ನೀರು ಮೀನ್ಸ್ ಆಪ್ಷನ್ ತ್ರೀ ಸಮುದ್ರ ಸಮುದ್ರವನ್ನು ನಾವು ಮುನ್ನೀರು ಅಂತ ಸಹ ಕರಿತಾ ಹೋಗ್ತೀವಿ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಸಿ ಸೊ ಅಂಡ್ ನೆಕ್ಸ್ಟ್ ಕ್ವೆಶನ್ ಮೂರ್ತ ಎಂದರೆ ಏನು ಅಂತ ಕೇಳಿದರೆ ಮೂರ್ತ ಆಕಾರವಿಲ್ಲದ ಆಕಾರವಿರುವ ಒಳ್ಳೆಯಗಳಿಗೆ ಕೆಟ್ಟಗಳಿಗೆ ಸೊ ಮೂರ್ತ ಅಮೂರ್ತ ಅಂತಕ್ಕಂಥದ್ದು ಯಾರು ಟಿ ಟಿ ಡಿ ಎ ಡೋ ಸೈಕಲಜಿ ಓದಿದ್ರ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮೂರ್ತ ಮೀನ್ಸ್ ಆಕಾರವಿರ್ತಕ್ಕಂಥದ್ದು ಅಮೂರ್ತ ಅಂದರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಅಲ್ವಾ ಸೊ ಹಾಗಾಗಿ ಮೂರ್ತ ಮೀನ್ಸ್ ಆಕಾರವಿರುವ ಆಪ್ಷನ್ ಟು ಆ್ಯನ್ಸರ್ಸ್ನ ಕೊಟ್ಟಿದ್ದಾರೆ ಶಿಲ್ಪ ಅಂತಕ್ಕಂಥವ್ರು ಆ್ಯಂಡು ದೈನ ಸೊ ಓಕೆ ಆ್ಯನ್ಸರ್ ಆಕಾರವಿರುವ ನೆಕ್ಸ್ಟ್ ಬೃಷೆ ಎಂದರೆ ಏನು ಅಂತ ಕೇಳಿದರೆ ನನ್ನ ಆಪ್ಷನ್ ಎರಡನೇ ಕೊಟ್ಟು ಎರಡೇ ಕೊಟ್ಟು ಬೃಷೆ ಮೀನ್ಸ್ ಆಪ್ಷನ್ ಒಂದು ಸುಳ್ಳು ಅಂತ ಅರ್ಥ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಬರೆಯಿರಿ ರವ ರವಗೆ ಆಪೋಸಿಟ್ ವರ್ಡು ನೀರವ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಗರತಿಗೆ ಆಪೋಸಿಟ್ ವರ್ಡು ಗಯ್ಯಾಳಿ ಆಪ್ಷನ್ ತ್ರೀ ಹಣ ನೆಕ್ಸ್ಟು ಊರ್ಜಿತ ಅಂತಕ್ಕಂಥದಕ್ಕೆ ಆ್ಯನ್ಸರು ಅನೂರ್ಜಿತ ಆಪೋಸಿಟ್ ವರ್ಡು ಅನೂರ್ಜಿತ ಆ್ಯಂಡ್ ನೆಕ್ಸ್ಟು ಸ್ಥಾಪಕ ಆಪೋಸಿಟ್ ವರ್ಡು ಆ್ಯನ್ಸರ್ ಸ್ಥಾಪಕ ಭಂಜಕ ಆಪ್ಷನ್ ತ್ರೀ ಭಂಜಕ ಅಂತಕ್ಕಂಥದ್ದು ಸ್ಥಾಪಕಕ್ಕೆ ಆಪೋಸಿಟ್ ವರ್ಡ್ ಆಗಿರುತ್ತೆ ಓಕೆ ನೆಕ್ಸ್ಟು ಜಂಬಕ ಅಂತ ಯಾರು ಆನ್ಸರ್ ಆ್ಯನ್ಸರ್ ಜಂಬಕಾಲಂ ಭಂಜಕ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಆಕಸ್ಮಿಕ ಅಂತಕ್ಕಂಥದ್ದಕ್ಕೆ ಆಪೋಸಿಟ್ ವರ್ಡು ಆಕಸ್ಮಿಕ ಮೀನ್ಸ್ ಅನಿರೀಕ್ಷಿತವಾಗಿ ನಡೀತಕ್ಕಂಥದ್ದು ಅದಕ್ಕೆ ಆಪೋಸಿಟು ನಿರೀಕ್ಷಿತ ಆಪ್ಷನ್ ಫೋರ್ ಹಣ ನೆಕ್ಸ್ಟು ಸ್ವಾತಂತ್ರ್ಯಗೆ ಆಪೋಸಿಟ್ ವರ್ಡು ಪಾರತಂತ್ರ್ಯ ಆಪ್ಷನ್ ಮೂರು ಪಾರತಂತ್ರ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೇರ ಪದಕ್ಕೆ ಆಪೋಸಿಟ್ ವರ್ಡು ವಕ್ರ ಸೊ ನೀವು ಕೇಳಿರ್ಬೋದು ನೇರ ವಕ್ರ ಬಟ್ ನೇರವಿಲ್ಲದ ಸುತ್ತು ಬಳಸಿ ಇದೆಲ್ಲ ಬರುತ್ತೆ ಬಟ್ ಡೈರೆಕ್ಟ್ ಆನ್ಸರ್ ನೇರಗೆ ಆಪೋಸಿಟ್ ವರ್ಡು ವಕ್ರ ನೇರ ಮೀನ್ಸ್ ನೇರ ವಕ್ರ ಮೀನ್ಸ್ ವಕ್ರೆಕ್ಸ್ಟ್ ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟಿಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಅರ್ಧ ಚಂದ್ರ ಪ್ರಯೋಗ ಹೇಳಿ ಹ್ಯಾನ್ಸರು ಅರ್ಧ ಚಂದ್ರ ಪ್ರಯೋಗ ಅಂದ್ರೆ ಏನು ಚಂದ್ರನ ಪ್ರಯೋಗ ಚಂದ್ರಮ ಅರ್ಧದ ಪ್ರಯೋಗ ಹೊರಗೆ ಕಳಿಸುವುದು ಕುತ್ತಿಗೆ ಹಿಡಿದು ನೂಕುವುದು ಸೊ ಇಲ್ಲಿ ನುಡಿಗಟ್ಟು ಅಂತ ಹೇಳಿದಾಗ ಈ ಒಂದು ಪದ ಏನು ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತನೇ ಹಾಕೋ ಕೊಟ್ಟಿರಲ್ಲ ಸೊ ಹಾಗಾಗಿ ಚಂದ್ರನ ಪ್ರಯೋಗನೂ ಬರೋದಿಲ್ಲ ಇಲ್ಲಿ ಚಂದ್ರನ ಅರ್ಧದ ಪ್ರಯೋಗ ಅಂತಲೂ ಸಹ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟು ಎಸ್ ಕುತ್ತಿಗೆ ಅಂತ ಯಾರು ಹೇಳಿದರೆ ಆ್ಯನ್ಸರು ಆಪ್ಷನ್ ಫೋರ್ ಕುತ್ತಿಗೆ ಹಿಡಿದು ನೂಕುವುದು ಅಂತ ಹೇಳಿದರೆ ಇಸ್ ದ ರೈಟ್ ಆ್ಯನ್ಸರ್ ಆ್ಯನ್ಸರು ಕುತ್ತಿಗೆ ಹಿಡಿದು ನೂಕುವುದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕಣ್ಣಲ್ಲಿ ಜೀವ ಬಿಟ್ಟುಕೊಂಡು ಅಂತ ಅಂದರೆ ಕಣ್ಣಲ್ಲಿ ಜೀವ ಬಿಟ್ಟುಕೊಂಡು ಅಂತ ಹೇಳಿದಾಗ ಆಪ್ಷನ್ ಹೀಗಿದೆ ಕಣ್ಣಲ್ಲಿ ಜೀವ ಹೋಗು ಕಣ್ಣು ತೆರೆದುಕೊಂಡು ಸಾಯಿ ತುಂಬ ಆಸೆ ಇಟ್ಟುಕೊಂಡು ಕಣ್ಣಲ್ಲಿ ತುಂಬ ನೋವು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನುಡಿಗಟ್ಟು ಅಂತ ಕೊಟ್ಟ ನಾನು ಹೇಳಿದಾಗೆ ಇಲ್ಲಿ ಏನು ವರ್ಡ್ ಕೊಟ್ಟಿರ್ತಾರೆ ನುಡಿಗಟ್ಟಲ್ಲಿ ಆ ಒಂದು ವರ್ಡ್ಗೆ ಸಂಬಂಧಪಟ್ಟಂತೆ ಅದೇ ಥರ ವರ್ಡ್ಗಳು ಆ್ಯನ್ಸರು ರಿಲೇಟೆಡ್ ಆಗೋದೇ ಇಲ್ಲ ಅದಕ್ಕೆ ಬೇರೆ ಆನ್ಸರ್ಸ್ಗಳು ಇರುತ್ತೆ ನೀವು ಆ ಒಂದು ಕ್ವಶನ್ನ ನೋಡಿದ ತಕ್ಷಣ ನೀವು ಆನ್ಸರ್ನ ಹೇಳ್ಬೋದು ಆ ಒಂದು ಕ್ವಶನ್ ಟೈಪ್ ನೋಡಿದಾಗ ನೀವು ಆನ್ಸರ್ನ ಹೇಳ್ಬೋದು ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತ ಹೇಳಿದರೆ ಇಲ್ಲಿ ಕಣ್ಣಲ್ಲಿ ಕಣ್ಣು ಕಣ್ಣಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಇಲ್ಲೇ ನಾವು ಹೇಳ್ಬಿಡ್ಬೋದು ಇದೆಲ್ಲ ಅಂತ ತುಂಬ ಆಸೆ ಇಟ್ಟುಕೊಂಡು ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಮತ್ತು ಆನ್ಸರ್ಗೆ ತುಂಬ ಹಸಗಂತರದವಾದ ಒಂದು ವ್ಯತ್ಯಾಸ ಇರುತ್ತೆ ಸೊ ಆನ್ಸರು ಆಪ್ಷನ್ ತ್ರೀ ಯಾರೋ ಹೇಳಿದರೆ ಬಿ ಬಿ ಹಾಗಲ್ವಾ ಅಂತ ಸೊ ಹಾಗಾಗಿ ಕಣ್ಣು ತೆರೆದುಕೊಂಡು ಸಾಯಿ ಅಂತ ಹೇಳಿದರೆ ಕಣ್ಣಲ್ಲಿ ಜೀವ ಇಟ್ಟುಕೊಳ್ಳೋದಕ್ಕೆ ಕಣ್ಣಲ್ಲಿ ಜೀವ ಹೋಗು ಕಣ್ಣು ತೆರೆದುಕೊಂಡು ಸಾಯಿ ಸೊ ಯಾರು ಹೇಳಿದರೆ ಒಳಾರ್ಥ ಅಂತ ಹೇಳಿದರೆ ಒಬ್ಬರು ಹೌದು ಒಳಾರ್ಥ ಅಂತ ಹೇಳಿದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವೆಶನ್ಸ್ಗೆ ಮತ್ತು ಕೊಟ್ಟಿರ್ತಕ್ಕಂಥ ಆ್ಯನ್ಸರಲ್ಲಿ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಹೊಳಾರ್ಥ ತುಂಬ ದೂರ ಹೋಗಿರ್ತಕ್ಕಂಥ ಒಂದು ಅದು ಅರ್ಥನ ಕೊಡ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಮೈಯೆಲ್ಲ ಕಣ್ಣಾಗು ಅಂತ ಹೇಳಿದರೆ ನೋಡಿ ಇಲ್ಲಿ ಮೈಗೆ ಸಂಬಂಧಪಟ್ಟಂತೆ ಕಣ್ಣಿಗೆ ಸಂಬಂಧಪಟ್ಟಂಥ ಅರ್ಥ ಬರೋದೇ ಇಲ್ಲ ಮೈಯೆಲ್ಲ ಕಣ್ಣಾಗು ಅಂತ ಹೇಳಿದಾಗ ತುಂಬ ಜಾಗರೂಕನಾಗಿರು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ನೋಡಿದಾಗ ನಿಮ್ಗೆ ಆನ್ಸರ್ ಅರ್ಥ ಆಗೋಗುತ್ತೆ ಮ ದೇಹದಲ್ಲೆಲ್ಲ ಕಣ್ಣು ಬಹಳ ನಿದ್ದೆಗಿಟ್ಟುಕೊಂಡು ಬಹಳ ಧೈರ್ಯವಾಗಿರು ಸೊ ಈ ಮೂರು ಸಹ ಬರೋದಿಲ್ಲ ಮೇ ಬಿ ಬಂದರೆ ತುಂಬ ಜಾಗರೂಕನಾಗಿರೋ ಬಹಳ ಧೈರ್ಯವಾಗಿರು ಇವೆರಡಲ್ಲಿ ಬರ್ಬೋದು ನಿಮ್ಮ ಒಂದು ಗೆಸ್ಟ್ ಪ್ರಕಾರ ಇವೆರಡು ಬರೋದಿಲ್ಲ ಬಟ್ ಆ್ಯನ್ಸರು ಮೈಯೆಲ್ಲ ಕಣ್ಣಾಗು ಅಂದರೆ ತುಂಬ ಜಾಗರೂಕನಾಗಿ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಏಳು ಕೆರೆ ನೀರು ಕುಡಿಸು ಅಂತಕ್ಕಂತಹ ಇದು ನುಡಿಗಟ್ಟನ ಕೊಟ್ಟಿದ್ದಾರೆ ಏಳು ಕೆರೆ ನೀರನ್ನು ಕುಡಿಸು ನೋ ಏಳು ಊರುಗಳ ನೀರು ಕುಡಿಸೋ ಅದು ಆಗೋದಿಲ್ಲ ನೀರು ಕೊಡದೆ ಸಾಯಿಸ ನೋಡಿ ಇಲ್ಲಿ ನೀರಂತ ಏನು ಕೊಟ್ಟಿದ್ದಾರೆ ಸೊ ಈ ಮೂರಲ್ಲೂ ನೀರು ಅಂತ ಬಂದಿದೆ ಹ್ಯಾನ್ಸರು ಈ ಮೂರೂ ಅಲ್ಲ ಅದಕ್ಕೆ ದೂರ ಅರ್ಥ ಅಂತ ಹೇಳಿದಾಗ ಹ್ಯಾನ್ಸರು ಬಹಳ ಕಷ್ಟ ಕೊಡು ಏಳು ಕೆರೆ ನೀರು ಕುಡಿಸೋನೇ ಬಹಳ ಕಷ್ಟ ಕೊಡು ಅಂತ ಅಥವಾ ಇನ್ನೊಂದು ಬರುತ್ತೆ ಏಳು ಕೆರೆ ನೀರು ಕುಡಿದು ಬಂದಿದ್ದೀನಿ ಅಂತ ಹೇಳ್ತಾರೆ ಅಂದರೆ ತುಂಬ ಕಷ್ಟವನ್ನು ಅನುಭವಿಸಿ ಈ ಹಂತಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಕುಡಿಸೋದರಿಂದ ಕಷ್ಟ ಕೊಡು ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಆಪ್ಷನ್ ತ್ರೀ ಆಂಡ್ ನೆಕ್ಸ್ಟು ಕೂಪ ಮಂಡೂಕ ಹೊಸ ಬಾವಿ ಸಂಕುಚಿತ ಮನಸ್ಸಿನವ ವಿಶಾಲ ಮನಸ್ಸಿನವ ಹಳೆಯ ಬಾವಿ ಅಂತ ಹೇಳಿದರೆ ಇಟ್ಸ್ ವೆರಿ ಗುಡ್ ಆ್ಯನ್ಸರ್ ಬಿ ಅಂತ ಕಳಿಸಿದರೆ ಸೌಮ್ಯ ಆ್ಯನ್ಸರ್ ಬಿ ಸಂಕುಚಿತ ಮನಸ್ಸಿನವನು ಆಂಡ್ ನೆಕ್ಸ್ಟು ಗಳಸ್ಯ ಕಂಠಸ್ಯ ಗಳಸ್ಯ ಕಂಠಸ್ಯ ಇದರ ಅರ್ಥ ಏನಂತ ಕೇಳಿದರೆ ಆ್ಯನ್ಸರು ಒಳ್ಳೆಯ ಕಂಠ ಕುತ್ತಿಗೆಯ ತನಕ ಕಿವುಡ ಅತಿ ಆತ್ಮೀಯತೆ ಆತ್ಮೀಯತೆ ನಾನು ಹೇಳಿದಾಗ ಇದು ಗಳಸ್ಯ ಕಂಠಸ್ಯ ಇದು ಬಾಡಿ ಪಾರ್ಟ್ಸ್ಗಳು ಸೊ ಹಾಗಾಗಿ ಇಲ್ಲಿ ಕಂಠ ಆಗಲಿ ಕುತ್ತಿಗೆ ಆಗಲಿ ಕಿವುಡ ಆಗಲಿ ಇದು ಇದಕ್ಕೆ ಸಂಬಂಧನೆ ಬರುತ್ತೆ ನಾನು ಹೇಳಿದಾಗೆ ಸಾರಿ ಕುತ್ತಿಗೆ ತನಕನೂ ಅಲ್ಲ ನಾನು ಹೇಳಿದ್ದೀನಿ ಈ ಕೊಡ್ತಕ್ಕಂಥ ನುಡಿಗಟ್ಟಾಗಿರ್ಬೋದು ಅದು ಆ್ಯನ್ಸರ್ ಆಗಿರ್ಬೋದು ಒಂದಕ್ಕೊಂದು ಪದಗಳಲ್ಲಿ ಸಾಮ್ಯತೆನೆ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಹೇಳಿದಾಗೆ ಗಳಸ್ತೆ ಕಂಠಸ್ಥೆ ಇದು ಭಾಗಗಳು ಇಲ್ಲಿ ಕಂಠ ಕುತ್ತಿಗೆ ಕ್ಯೂಡ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ವರ್ಡ್ ಆಗಿದ್ರು ಈ ಮೀನಿಂಗ್ ಅಂತ ಆನ್ಸರು ಅತಿ ಆತ್ಮೀಯತೆ ಅಂತಕ್ಕಂಥದ್ದು ಹ್ಯಾನ್ಸರ್ ನಾನು ಆಲ್ರೆಡಿ ಇದು ಒಳಾರ್ಥ ಏನಿರುತ್ತೆ ಈ ಒಂದು ಪದ ನುಡಿಗಟ್ಟಿಗಾಗಿರ್ಬೋದು ಹ್ಯಾನ್ಸರ್ಸ್ಗಾಗಿರ್ಬೋದು ಒಂದಕ್ಕೊಂದು ಸಂಬಂಧನ ಇರೋದಿಲ್ಲ ಸೊ ಹಾಗಾಗಿ ಹ್ಯಾನ್ಸರು ಅತಿ ಆತ್ಮೀಯತೆ ಅಂತ ಹೇಳ್ಬಹುದು ಕೆಳಸ್ಯ ಮತ್ತು ಕಂಠಸ್ಯದ ಅರ್ಥ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಜಾಗತೀಕರಣದ ಮೌಲ್ಯದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ ತಪ್ಪಿಲ್ಲ ಸೊ ಇಲ್ಲಿ ಇದು ನಾಲ್ಕು ಇದನ್ನು ಕೊಟ್ಟಿದ್ದಾರೆ ಹಾರೇ ಹೇಳಿದರೆ ಮೇಡಮ್ ನೀವು ನಮ್ಮ ಕಮೆಂಟ್ಸ್ ಲೇಟಾಗಿ ನೋಡ್ತಾ ಇದ್ದೀರಾ ಹೌದು ನಾನು ಲೈವ್ ಕ್ಲಾಸ್ ಇಲ್ಲ ಇದು ಸ್ಟ್ರೀಮಿಂಗ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಹೋಗ್ತಿದೆ ಲೈವ್ ಕ್ಲಾಸ್ ಆಗಿದ್ರೆ ಡೈರೆಕ್ಟ್ ಕ್ವೆಶನ್ಸ್ ಕಮೆಂಟ್ಸ್ಗಳನ್ನ ನೋಡ್ಬೋದಾಗಿತ್ತು ಇದು ಸ್ಟ್ರೀಮ್ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವಶನು ಸೊ ಈ ಥರ ಕ್ವಶನ್ಸ್ಗಳು ಬರುತ್ತೆ ಅಂದರೆ ನಾಲ್ಕು ವಾಕ್ಯಗಳ ಕೊಟ್ಟಿರ್ತಾರೆ ಅದರಲ್ಲಿ ವಾಕ್ಯ ತಪ್ಪಾಗಿರುತ್ತೆ ಅಥವಾ ಗ್ರಾಮರ್ ಏನು ಮಿಸ್ಟೇಕ್ಸ್ ಆಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಜಾಗತೀಕರಣದ ಮೌಲ್ಯದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ ಅಂತಕ್ಕಂಥದ್ದು ಕೊಟ್ಟಿದರೆ ಹ್ಯಾಂಡ್ ತಪ್ಪಿಲ್ಲ ಅಂತಕ್ಕಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಆ್ಯನ್ಸರ್ನ ನೋಡಿದಾಗ ಎಸ್ ವೆರಿ ಗುಡ್ ಹ್ಯಾನ್ಸರ್ ಎ ಅಂತ ಕೇಳಿದರೆ ಒಬ್ಬರು ಕೆಲವರು ಡಿ ಅಂತ ಹೇಳಿದ್ದಾರೆ ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಒಂದು ಜಾಗತೀಕರಣ ಬಿಕಾಸ್ ಆಫ್ ಜಾಗತೀಕರಣ ಮೀನ್ಸ್ ಜಾಗ ದೀರ್ಘ ಜೀ ಏನಿದೆ ಇದಕ್ಕೆ ದೀರ್ಘ ಬರಬೇಕು ಜಾಗತೀಕರಣ ಸೊ ಹಾಗಾಗಿ ಇಲ್ಲಿ ದೀರ್ಘ ಬಂದಿಲ್ಲ ಸೊ ಹಾಗಾಗಿ ಆನ್ಸರು ಆಪ್ಷನ್ ಒಂದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್